ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ಕ್ಲಾಸ್ಗೆ ಸ್ವಾಗತ ಇವತ್ತು ಡಿಸೆಂಬರ್ ಸಾರಿ ಜನವರಿ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಓಕೆ ಸೊ ಅವರ ಒಂದು ಜನ್ಮದಿನದ ಶುಭಾಶಯ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಹಂಡ್ರೆಡ್ ಡೇಸ್ ನ ಡೇ ಟ್ವೆಂಟಿ ಇಪ್ಪತ್ತನೇ ದಿನ ಓಕೆ ಅಂದ್ರೆ ಆಲ್ರೆಡಿ ನಾವು ಏನ್ ಮಾಡಿದ್ವಿ ಟ್ವೆಂಟಿ ಪರ್ಸೆಂಟ್ ಕ್ಲಾಸ್ ಅನ್ನ ಮುಗಿಸಿದ್ದೀವಿ ಓಕೆ ಸೊ ನನ್ನ ಒಂದು ಪರಿಚಯ ನನ್ನ ಪರಿಚಯ ವಿಶ್ವನಾಥ್ ದೊಡ್ಡಮನಿ ಅಂತ ಧಾರವಾಡದಿಂದ ಎನ್ ಐ ಟಿ ಜೈಪುರ್ ದಿಂದ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಬಿಟೆಕ್ ಮುಗಿಸಿದ್ದೀನಿ ಒಂದು ಬಾರಿ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆ ಬರೆದಿದೆ ಮೂರ್ ಬಾರಿ ಕೆ ಎಸ್ ಇಂಟ್ರೋ ಕೊಟ್ಟು ಕೆ ಎಸ್ ಅಲ್ಲಿ ಫೇಲ್ ಆಗಿದ್ದೀನಿ ಓಕೆ ಸೊ ಇದು ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಥವಾ ವಿಶ್ವನಾಥ್ ಸಿಡಿ ಅಂತ ಇದೆ ಸೊ ನನ್ನ ರೆಫರಲ್ ಕೋಡ್ ಬಳಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಸೊ ಏನಪ್ಪ ಇದು ಹಂಡ್ರೆಡ್ ಡೇ ಚಾಲೆಂಜು ಬಹಳಷ್ಟು ಜನ ಪ್ರತಿ ದಿವಸ ಹೊಸದಾಗಿ ಬರ್ತಿದಾರ ಸೊ ಏನಪ್ಪಾ ಅಂದ್ರೆ ನಾವು ಹೊಸ ವರ್ಷದ ಆರಂಭವನ್ನ ಜನವರಿ ಒಂದರಿಂದ ಏನ್ ಮಾಡಿದಿವಿ ಒಂದು ಛಲವನ್ನ ತಗೊಂಡಿದ್ದೀವಿ ಒಂದು ಸವಾಲು ಓಕೆ ಸೊ ಏನಪ್ಪಾ ಅಂತಂದ್ರೆ ಪ್ರತಿ ದಿವಸ ಒಂಬತ್ತುವರಿಯಿಂದ ಮುಂದಿನ ನೂರು ದಿನಗಳ ಕಾಲ ಅಂದ್ರೆ ಸಂಡೇ ಬಂದ್ಬಿಟ್ಟು ರವಿವಾರ ಬಂದ್ಬಿಟ್ಟು ಪ್ರತಿ ದಿವ್ಸ ಪ್ರತಿ ದಿವಸ ನಾವು ಒಂದ್ ಗಂಟೆ ಏನ್ ಮಾಡ್ತೀವಿ ಜನರಲ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಂತ ಒಂದು ಛಲವನ್ನ ತಗೊಂಡಿದೀವಿ ಸೊ ಈ ಕ್ಲಾಸ್ ಯಾರಿಗಪ್ಪ ಅಂದ್ರೆ ಯಾರಿಗೆ ಛಲ ಇದೆಯೋ ಓಕೆ ಸೊ ಯಾರಿಗೆ ಈ ಒಂದು ಛಲ ಇದೆಯೋ ಅವರಿಗಾಗಿ ಈ ಕ್ಲಾಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ನಮ್ಮ ಡೇ ಇಪ್ಪತ್ತು ನಡೀತಾ ಇದೆ ಇದು ಇಪ್ಪತ್ತನೇ ದಿವಸ ಓಕೆ ಸೊ ಯಾರು ಹೊಸದಾಗಿ ಬಂದಿದ್ರಲ್ಲ ಸೊ ಅವ್ರ ಏನ್ ಮಾಡ್ಬೇಕಾಗತ್ತೆ ಹಿಂದಿನ ಹತ್ತೊಂಬತ್ತು ಕ್ಲಾಸ್ಗಳನ್ನ ನೋಡ್ ನೋಡ್ಕೊಳ್ಳಿ ಓಕೆ ಸೊ ಯಾವ ತರ ನೋಡ್ಬೇಕಂದ್ರೆ ನನ್ನ ಪ್ರೊಫೈಲ್ ಹೋಗಿ ನನ್ನ ಒಂದು ಪ್ರೊಫೈಲ್ ಹೋಗಿ ಅಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಹುಡುಕಿದ್ರೆ ಉಳಿದ ಹತ್ತೊಂಬತ್ತು ಕ್ಲಾಸ್ ಗಳ ಎಲ್ಲಾ ಮಾಹಿತಿ ನಿಮ್ಗೆ ಸಿಗುತ್ತೆ ಸೊ ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ ಅವರಿಗೆ ಕ್ಲಾಸ್ ಅಲ್ಲಿ ಸ್ವಲ್ಪ ರೂಲ್ಸ್ ಅನ್ನ ಮಾಡಿದ್ದೀನಿ ಆ ರೂಲ್ಸ್ ಏನಪ್ಪಾ ಅಂತಂದ್ರೆ ನೀವು ಮೆಂಟಲ್ ಎಬಿಲಿಟಿ ಕ್ಲಾಸ್ ಬಂದಿದ್ದೀರಾ ಓಕೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಏನಿದು ಇದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಓಕೆ ಸೊ ಮೆಂಟಲ್ ಎಬಿಲಿಟಿ ಕ್ಲಾಸ್ ಬಂದಿದ್ದೀರಾ ಅಂತಂದ್ರೆ ಇದನ್ನ ಕೇಳಿ ನೋಡಿ ಕಲಿಯಕ್ಕಾಗಲ್ಲ ನೀವೇನ್ ಮಾಡ್ಬೇಕಾಗತ್ತೆ ನೀವು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗತ್ತೆ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಸೊ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ ಪಕ್ಕದಲ್ಲಿ ಪೆನ್ ಮತ್ತು ಪೇಪರ್ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಪೆನ್ ಪೇಪರ್ ಇಟ್ಕೊಂಡು ಕ್ಲಾಸ್ ಎಂಟರ್ ಆಗಿ ಅಂದ್ರೆ ಈಗ ಹೋಗಿ ಏನ್ ಮಾಡ್ಬೇಕಾಗತ್ತೆ ನೀವು ಪೆನ್ ಮತ್ತು ನ ತಗೋಬೇಕಾಗತ್ತೆ ಸೊ ಉತ್ಸಾಹ ಇರ್ಲಿ ನಿಮ್ದು ಆನ್ಸರ್ ತಪ್ಪಾಗತ್ತೋ ಸರಿ ಆಗತ್ತೋ ಇಂಪಾರ್ಟೆಂಟ್ ಅಲ್ಲ ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದೇನು ನಾವು ಕಲಿಯೋದು ಓಕೆ ಕಲಿಯೋಕ್ ಬಂದಿರೋದು ನಾವೇನು ಇದನ್ನ ಪ್ರಾಕ್ಟೀಸ್ ಮಾಡಕ್ ಬಂದಿರೋದು ಸೊ ಬೀಳದೆ ಬೀಳದೆ ಸೋಲದೆ ಯಾರು ಯಶಸ್ಸನ್ನ ಗಳಿಸಿಲ್ಲ ನಾವ್ ನಡಿಬೇಕಂದ್ರೆ ನಾವ್ ನಡಿಬೇಕಂದ್ರೆ ಚಿಕ್ಕವರಿದ್ದಾಗ ಸಾವಿರ ಸಾರಿ ಬಿದ್ದಿದೀವಿ ಓಕೆ ಸಾವಿರ ಸಾರಿಗಿಂತ ಹೆಚ್ಚು ಬಿದ್ದಿದ್ವಿ ಅದಾದ್ಮೇಲೆನೆ ನಾವು ನಡಿಯೋ ಕಲ್ತಿರೋದು ಸೊ ತಪ್ಪಾಗತ್ತೆ ಅಂತ ಏನು ಟೆನ್ಶನ್ ಬೇಡ ಏನ್ ಮಾಡಿ ತಪ್ಪಾಗ್ಲಿ ಸರಿಯಾಗಿ ಉತ್ಸಾಹದಿಂದ ಪಾಲ್ಗೊಳ್ಳಿ ಸೊ ಎಲ್ಲಿ ನಿಮ್ಗೆ ಡೌಟ್ ಬರ್ತಲ್ಲ ಡೌಟ್ ಬಂದ್ರೆ ಜಸ್ಟ್ ಒಂದ್ ಕ್ವಶನ್ ಮಾರ್ಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈಗ ನಾನ್ ಜಸ್ಟ್ ಎಂಟರ್ ಮಾಡಿದಲ್ಲ ಸೊ ಆತರ ಕಮೆಂಟ್ ಬಾಕ್ಸ್ ಅಲ್ಲಿ ಜಸ್ಟ್ ಕ್ವಶನ್ ಮಾರ್ಕ್ ಹಾಕಿ ಓಕೆ ಸೊ ಇನ್ ಕೇಸ್ ಇನ್ ಕೇಸ್ ನಿಮ್ಗೆ ಮತ್ತೊಂದ್ಸರಿ ನಾ ಹೇಳಿದ್ ಕೇಳಬೇಕು ಓಕೆ ಸೊ ನಾನು ಹೇಳಿದ್ ಅರ್ಥ ಆಗ್ಲಿಲ್ಲ ಏನೋ ಮತ್ತೊಂದ್ಸರಿ ಕೇಳ್ಬೇಕಂದ್ರೆ ಜಸ್ಟ್ ರಿಪೀಟ್ ಅಂತ ಜಸ್ಟ್ ಆರ್ ಅಂತ ಟೈಪ್ ಮಾಡಿ ಆರ್ ಅಂತ ಟೈಪ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ ದಟ್ ಯು ನೀಡ್ ದಟ್ ಎಕ್ಸ್ಪ್ಲೇಷನ್ ಅಗೇನ್ ರಿಪಿಟೇಷನ್ ಬೇಕು ಅನ್ನೋದು ನನಗ್ ಮತ್ತೊಮ್ಮೆ ಗೊತ್ತಾಗತ್ತೆ ಓಕೆ ಸೊ ಅದಾದ್ಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಾಧ್ಯ ಆದಷ್ಟು ಬಹಳಷ್ಟು ಪ್ರಾಬ್ಲಮ್ಸ್ ಬಿಡಿಸೋಣ ಮತ್ತೆ ಮತ್ತೆ ರಿವಿಜನ್ ಟೇಬಲ್ ಮಾಡೋದು ಓಕೆ ಸೊ ಫಸ್ಟ್ ಕ್ಲಾಸ್ ನಾವು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ನಾವು ಲಸಾ ಅ ಮತ್ತು ಮಸ ಅ ಗಳನ್ನ ಮುಗಿಸಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಸುಲಭೀಕರಣ ಅಂತ ಸಾರಿ ಅದಲ್ಲ ಅದಾದ್ಮೇಲೆ ದಶಮಾಂಶಗಳು ದಶಮಾಂಶಗಳು ಮತ್ತು ಡೆಸಿಮಲ್ಸ್ ಅಂಡ್ ಫ್ರಾಕ್ಷನ್ಸ್ ಅಂತ ಭಿನ್ನ ರಾಶಿಗಳನ್ನ ಕಲ್ತ್ವಿ ಸೊ ಭಿನ್ನ ರಾಶಿ ದಶಮಾಂಶವನ್ನ ತರ ಕಳೆಯೋದ್ ಯಾವ ತರ ಗುಣಿಸೋದು ಬಾಗ್ಸೋದು ಯಾವ ತರ ಅಂತ ಕಲ್ತ್ವಿ ಲಸಾ ಮಹಸಗಳ ಅಪ್ಲಿಕೇಶನ್ ಅನ್ನ ಕಲ್ತ್ವಿ ಓಕೆ ಸೊ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ವಿ ಯಾವ್ದಕ್ಕಂದ್ರೆ ಬಾರ್ಡ್ಮಸ್ ರೂಲ್ ಬಾರ್ಡ್ಮಸ್ ನಿಯಮ ಅಂತ ಸೊ ಆ ಒಂದು ನಿಯಮ ಸುಲಭೀಕರಣ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ಸಿಂಪ್ಲಿಫಿಕೇಶನ್ ಅನ್ನೋ ಚಾಪ್ಟರ್ ಅಲ್ಲಿ ಅದನ್ನ ಕಲ್ತಿದ್ವಿ ಸೊ ಅದಾದ್ಮೇಲೆ ಅಕ್ಷಯ್ ನಾನ್ ಏನೇನ ಮಾಡಿದ್ವಿ ರಿವಿಜನ್ ಏನೇನ್ ಮಾಡಿದ್ವಿ ನಾವ್ ಹಿಂದೆ ಏನ್ ಕಲ್ಸಿದ್ವಿ ಅಂತ ಅದನ್ನ ಹೇಳ್ತಾ ಇದೀನಿ ಸೊ ಇದೇನು ನಾವು ಹಿಂದೆ ಮಾಡಿದ ಪಾಠಗಳದ್ದು ನಾವು ಯಾವ ಯಾವ್ಯಾವ ಕ್ಲಾಸ್ ಮಾಡಿದ್ವಿ ಅನ್ನೋದನ್ನ ಅದನ್ನ ಹೇಳ್ತಾ ಇದೀನಿ ಸುಲಭೀಕರಣ ಆಯ್ತು ಸೊ ಅದಾದ್ಮೇಲೆ ನಾವು ಒಂದ್ ದಿವ್ಸ ಫುಲ್ ಟೈಮ್ ಪಾಸ್ ಮಾಡಿದ್ದೀವಿ ಟೈಮ್ ಪಾಸ್ ಏನಂದ್ರೆ ಜಸ್ಟ್ ಇಕ್ವೇಶನ್ ಯಾವ ತರ ಹಚ್ಕೋಬೇಕು ಇಕ್ವೇಶನ್ಸ್ ಅನ್ನ ಯಾವ ತರ ಎಕ್ಸ್ ಅನ್ನೋದನ್ನ ಯಾವ ತರ ಹಚ್ಕೋಬೇಕಂತ ಒಂದ್ ದಿವಸ ಬರೀ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ವಿ ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಏನ್ ಮಾಡಿದ್ವಿಪ್ಪಾ ಅಂತಂದ್ರೆ ಪ್ರಾಬ್ಲೆಮ್ಸ್ ಆನ್ ಏಜಸ್ ಅಂತ ಪ್ರಾಬ್ಲೆಮ್ಸ್ ಆನ್ ನಂಬರ್ಸ್ ಅಂತ ಫಸ್ಟ್ ಮಾಡಿದ್ವಿ ಸೊ ಅದಾದ್ಮೇಲೆ ಪ್ರಾಬ್ಲೆಮ್ಸ್ ಆನ್ ಏಜಸ್ ಅಂತ ಓಕೆ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡಿದ್ದು ಸರಾಸರಿ ಅಥವಾ ಎವರೇಜು ಈಗ ನಾವು ಮಾಡ್ತಾ ಇರೋದು ಪರ್ಸೆಂಟೇಜ್ ಓಕೆ ಸೊ ಪರ್ಸೆಂಟೇಜ್ ಅನ್ನೋ ಪ್ರಾಬ್ಲಮ್ ಅನ್ನ ಆ ಒಂದು ಚಾಪ್ಟರ್ನ ನಾವು ಮಾಡ್ತಾ ಇದ್ದೀವಿ ಸೊ ಈಗ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ಪರ್ಸೆಂಟೇಜ್ ಅಂದ್ರೇನು ಪರ್ಸೆಂಟೇಜ್ ಅಂದ್ರೆ ನೂರರಲ್ಲಿ ಎಷ್ಟು ಭಾಗ ಅಂತ ಓಕೆ ಸೊ ಔಟ್ ಆಫ್ ಹಂಡ್ರೆಡ್ ಔಟ್ ಆಫ್ ಔಟ್ ಆಫ್ ಸೆಂಟ್ ಔಟ್ ಆಫ್ ಸೆಂಟ್ ಅಥವಾ ನೂರರಲ್ಲಿ ಎಷ್ಟು ಭಾಗ ಅಂತ ಓಕೆ ಸೊ ಅದನ್ನ ನಾವು ಈ ಒಂದು ಸಿಂಬಲ್ ಅಲ್ಲಿ ಹೇಳ್ತೀವಿ ಈಗ ಎಂಟು ಪರ್ಸೆಂಟ್ ಅಂದ್ರೆ ಎಂಟು ಪರ್ಸೆಂಟ್ ಅಂದ್ರೇನು ನೂರರಲ್ಲಿ ಎಂಟು ಅಂತ ಓಕೆ ಸೊ ಈ ತರ ಮಾಡಿದ್ವಿ ಸೊ ಎಲ್ರು ಈಗ ನಿನ್ನೆ ಫಸ್ಟ್ ಟೈಮ್ ಯಾರು ಬಂದಿದ್ದಾರೆ ಸ್ವಲ್ಪ ತಮ್ಸ್ ತೋರಿಸಿ ಫಸ್ಟ್ ಟೈಮ್ ಕ್ಲಾಸ್ ನೋಡ್ತಾ ಇರೋರು ಓಕೆ ಬಹಳಷ್ಟು ಜನ ಇದ್ದೀರಾ ನೋಡಿ ಡೈಲಿ ಒಂದ್ ಏಳರಿಂದ ಎಂಟು ಜನ ಫಸ್ಟ್ ಟೈಮ್ ಬಂದಿರ್ತೀರಾ ಓಕೆ ಅವರಿಗೆಲ್ಲ ಹೇಳೋದು ಏನಂದ್ರೆ ನನ್ನ ಪ್ರೊಫೈಲ್ ವಿಸಿಟ್ ಮಾಡಿ ಓಕೆ ನನ್ನ ಪ್ರೊಫೈಲ್ ಹೋಗಿ ಸೊ ಅಲ್ಲಿ ಉಳಿದ ಹತ್ತೊಂಬತ್ತು ಕ್ಲಾಸ್ಗಳು ಇವತ್ತಿದು ಇಪ್ಪತ್ತನೇ ಕ್ಲಾಸ್ ಇಪ್ಪತ್ತನೇ ಕ್ಲಾಸ್ ಕೆಲವೊಂದ್ ಜನಕ್ಕೆ ಅರ್ಥ ಆಗ್ಬೋದು ಸಾರಿ ಎಷ್ಟು ಜನ ಇದಾರೆ ಒಂಬತ್ ಜನ ಇದಾರೆ ಇವತ್ತು ಒಂಬತ್ತು ಜನ ಇಪ್ಪತ್ ತಮ್ಸು ಸೊ ಒಂಬತ್ತು ಜನ ಏನ್ ಮಾಡಿ ಹಿಂದಿನ ಹತ್ತೊಂಬತ್ತು ಕ್ಲಾಸ್ಗಳನ್ನ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ ಯಾಕಂದ್ರೆ ಈಗ ನಾವು ಬಹಳ ಮುಂದೆ ಹೋಗಿದ್ವಿ ನಾವು ಪರ್ಸೆಂಟೇಜ್ ವರೆಗೂ ಬಂದಿದ್ದೀವಿ ಸೊ ಅದಕ್ಕೆ ಅದನ್ನ ಕ್ಯಾಚ್ ಅಪ್ ಮಾಡ್ಬೇಕಂದ್ರೆ ನೀವು ಹಿಂದಿನ ಎಲ್ಲಾ ಕ್ಲಾಸ್ ಗಳನ್ನ ನೋಡ್ಬೇಕಾಗತ್ತೆ ಓಕೆ ಸೊ ಪರ್ಸೆಂಟೇಜ್ ಸೊ ಉಳಿದೋರು ಅಂದ್ರೆ ಡೈಲಿ ಬರೋರಿಗೆ ಸ್ವಲ್ಪ ನಾನು ಐಡಿಯಾ ಕೊಡ್ತೀನಿ ನಾವು ಪರ್ಸೆಂಟೇಜ್ ಅಂದ್ರೆ ಏನಿತ್ತು ಅದನ್ನ ಒಂದ್ ಎಕ್ಸಾಂಪಲ್ ಎಕ್ಸಾಂಪಲ್ ತೋಡೋಣ ನಾವು ಪರೀಕ್ಷೆಯಲ್ಲಿ ನಮ್ಮ ಎಕ್ಸಾಮ್ಸ್ ಅಲ್ಲಿ ನಮ್ಮ ಸ್ಕೋರ್ ಅನ್ನ ಯಾವ ತರ ಹೇಳ್ತಿದ್ವಿ ನಾವು ಪಡೆದ ಅಂಕಗಳು ನಾವು ಪಡೆದ ಅಂಕ ಡಿವೈಡೆಡ್ ಬೈ ಒಟ್ಟು ಅಂಕ ಇದೊಂದು ನೆನ್ಪಿಟ್ಕೊಳ್ಬೇಡಿ ಇಂಟು ಹಂಡ್ರೆಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಮ ಪರ್ಸೆಂಟೇಜ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡುವಾಗಲೂ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಇದನ್ನ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಬರುವಂತಹ ಫಾರ್ಮುಲಾ ಏನು ನಾವು ಪಡೆದ ಅಂಕ ಡಿವೈಡೆಡ್ ಬೈ ಒಟ್ಟು ಅಂಕ ಇನ್ ಟು ಹಂಡ್ರೆಡ್ ಅಂತಂದ್ರೆ ಪರ್ಸೆಂಟೇಜ್ ಬರುತ್ತೆ ಸೊ ನಿನ್ನೆ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ ನಿನ್ನೆ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ ಯಾವ ತರ ಇತ್ತು ಎಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಆಫ್ ವೈ ಈಕ್ವಲ್ ಟು ಝೆಡ್ ಅಂತ ಓಕೆ ಸೊ ನಿನ್ನೆ ಫಾರ್ಮ್ ನಿನ್ನೆ ನಿನ್ನೆ ಬಂದವರು ಎಷ್ಟು ಜನ ಇದ್ದೀರಾ ಸ್ವಲ್ಪ ತಮ್ಸ್ ತೋರಿಸಿ ನಿನ್ನೆ ಬಂದವರು ಇದ್ದೀರಾ ಓಕೆ ಸೊ ಇದ್ದೀರಾ ಸೊ ನೋಡಿ ಈಗ ನಿನ್ನೆ ನಿನ್ನೆ ನಾವು ಮಾಡಿದ ಪ್ರಾಬ್ಲಮ್ಸ್ ಎಲ್ಲ ಒಂದು ಈಸಿ ಫಾರ್ಮ್ಯಾಟ್ ಅಲ್ಲಿ ಇಡ್ಬೇಕಂದ್ರೆ ಎಕ್ಸ್ ಪರ್ಸೆಂಟ್ ಆಫ್ ಎಕ್ಸ್ ಪರ್ಸೆಂಟ್ ಆಫ್ ವೈ ಈಕ್ವೋ ಟು ಝೆಡ್ ಅಂತ ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಿದು ಎಕ್ಸ್ ಪರ್ಸೆಂಟ್ ಅಂದ್ರೇನು ಎಕ್ಸ್ ಪರ್ಸೆಂಟ್ ಅಂದ್ರೆ ಝೆಡ್ ಡಿವೈಡೆಡ್ ಬೈ ವೈ ಝೆಡ್ ಅಂದ್ರೇನು ಝೆಡ್ ಅಂದ್ರೆ ಪಡೆದ ಅಂಕ ನೋಡಿ ಅದನ್ನೇ ವಾಪಸ್ ಹೇಳ್ತೀನಿ ಪಡೆದ ಅಂಕ ಪಡೆದ ಅಂಕ ಡಿವೈಡೆಡ್ ಬೈ ಒಟ್ಟು ಅಂಕ ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ ನಮ್ ನಾವೇನು ಈಗ ನಾನು ಎಪ್ಪತ್ ಪರ್ಸೆಂಟ್ ಮಾಡಿದ್ದೀನಿ ಎಪ್ಪತ್ ಪರ್ಸೆಂಟ್ ಆಫ್ ಏನು ಒಟ್ಟು ಅಂಕಗಳು ಒಟ್ಟು ಅಂಕಗಳು ಅಂದ್ರೆ ಏನಾಗುತ್ತೆ ನಾನು ಪಡೆದ ಅಂಕಗಳಾಗತ್ತೆ ಇದು ಬಹಳ ಇಂಪಾರ್ಟೆಂಟ್ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಓಕೆ ಸೊ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅಂದ್ರೆ ಇವತ್ತಿನ ಎಲ್ಲಾ ಪ್ರಾಬ್ಲಮ್ಸ್ ನಿಮಗೆ ಈಸಿ ಆಗುತ್ತೆ ಇದನ್ನ ಈ ತರ ಫಾರ್ಮುಲಾ ತರ ನೆನ್ಪಿಡಿ ಈಗ ಎಪ್ಪತ್ತು ಪರ್ಸೆಂಟ್ ಆಫ್ ಏನು ನಾನು ಎಪ್ಪತ್ತು ಪರ್ಸೆಂಟ್ ಮಾಡಿದ್ದೀನಿ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಎಷ್ಟು ಬಂತು ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಆಫ್ ಏನು ಒಟ್ಟು ಅಂಕಗಳು ಒಟ್ಟು ಅಂಕಗಳು ಆ ಎಕ್ಸಾಮ್ ಎಷ್ಟಿತ್ತಲ್ಲ ಆ ಟೋಟಲ್ ಮಾರ್ಕ್ಸ್ ನ ಸೆವೆಂಟಿ ಪರ್ಸೆಂಟ್ ಅನ್ನ ನಾನು ಪಡೆದಿದ್ದೀನಿ ಅಂತ ಹೇಳ್ಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಇಂಟು ಟು ಟು ಅದು ವರ್ಡ್ ಟು ಅಂಕಗಳ ನಾವು ಫಾರ್ಮುಲಾದಲ್ಲಿ ಏನ್ ಹಾಕಿದೀನಿ ಎಕ್ಸ್ ಪರ್ಸೆಂಟ್ ಆಫ್ ಟು ಅಂತ ಓಕೆ ಸೊ ಇದು ಅರ್ಥ ಆಯ್ತಾ ಅರ್ಥ ಆಗಿದೆಯಾ ಸೊ ಇದನ್ನೇ ಸ್ವಲ್ಪ ಟ್ವಿಸ್ಟ್ ಅಂಡ್ ಪೇವರ್ ಮಾಡ್ತೀನಿ ಟ್ವಿಸ್ಟ್ ಅಂಡ್ ಪೇರ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಎಕ್ಸ್ ಪರ್ಸೆಂಟ್ ಅಂದ್ರೆ ಏನ್ ಬಂತು ಜೆಡ್ ಡಿವೈಡೆಡ್ ಬೈ ವೈ ಬಂತು ಸಪೋಸ್ ಅವರು ವಾಯ್ ಕೇಳಿದ್ರು ವಾಯ್ ಕೇಳಿದ್ರು ವಾಯ್ ಅಂದ್ರೆ ಪಡೆದ ಅಂಕಗಳು ಪಡೆದ ಅಂಕಗಳನ್ನ ಕೇಳಿದ್ರು ಸೊ ಅಲ್ಲ ಒಟ್ಟು ಅಂಕಗಳು ಒಟ್ಟು ಅಂಕಗಳಂದ್ರೆ ಏನು ಒಟ್ಟು ಅಂಕಗಳು ಅಂದ್ರೆ ಎಷ್ಟು ಎಕ್ಸಾಮ್ ಗಿತ್ತು ಎಕ್ಸಾಮು ಎಷ್ಟು ಗಿತ್ತು ಅಂತ ಕೇಳಿದ್ರೆ ಏನ್ ಮಾಡ್ಬೇಕಾಗತ್ತೆ ಇದನ್ನ ಸೆವೆಂಟಿ ಪರ್ಸೆಂಟ್ ಇಲ್ಲಿ ತರಬೇಕಾಗತ್ತೆ ಸೊ ಇದು ಯಾವ ತರ ಇತ್ತು ಒಂದ್ ನಿಮಿಷ ವೈಪ್ ಮಾಡಿ ಹೇಳ್ತೀನಿ ನೋಡಿ ಎಕ್ಸ್ ಪರ್ಸೆಂಟ್ ಆಫ್ ವಾಯ್ ಈಕ್ವೋ ಟು ಝೆಡ್ ಅಂತ ಸೊ ಇದು ವಾಯ್ ಅನ್ನೋದಿನಲ್ಲಿ ಟೋಟಲ್ ಮಾರ್ಕ್ಸ್ ಇರಲಿ ಟೋಟಲ್ ಮಾರ್ಕ್ಸ್ ಅಂತ ಇರ್ಲಿ ಇದು ನಾವು ಝೆಡ್ ಅನ್ನೋದೇನಿರ್ಲಿ ನಾವು ನಮಗೆ ನಾವು ಪಡೆದ ಇರ್ಲಿ ಓಕೆ ಸೊ ನಾವು ಪಡೆದ ಅಂಕಗಳು ಪಡೆದ ಮಾರ್ಕ್ಸ್ ಈಗ ಇದನ್ನೇ ಯಾವ ತರ ಮಾಡಬಹುದು ಎಕ್ಸ್ ಪರ್ಸೆಂಟ್ ಅಂದ್ರೆ ಏನು ಎಕ್ಸ್ ಫೈ ಹಂಡ್ರೆಡ್ ಎಕ್ಸ್ ಬೈ ಹಂಡ್ರೆಡ್ ಇಂಟು ವಾಯ್ ಈಕ್ವಲ್ ಟು ಜೆಡ್ ಅಂದಂಗೆ ಸೊ ಇದನ್ನೇ ವಾಪಸ್ ಇಟ್ರೆ ಈ ತರ ಬಂತು ಸೊ ಈಗ ಅವ್ರು ಏನ್ ಬೇಕಾದ್ರೂ ಕೇಳಬಹುದು ಏನ್ ಬೇಕಾದ್ರೂ ಕೇಳ್ಬೋದು ಅಂತಂದ್ರೆ ಎಷ್ಟಿತ್ತು ಎಷ್ಟಿತ್ತು ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅಂತಂದ್ರೆ ಏನ್ ಮಾಡ್ತೀನಿ ನಾನು ವಾಯ್ ಈ ಕಡೆ ಇಟ್ಕೊಂಡು ಝೆಡ್ ಇಲ್ಲಿ ಇಟ್ಟು ವಾಪಸ್ ಏನ್ ಮಾಡ್ತೀನಿ ಇದನ್ನ ಈ ಕಡೆ ತಗೊಂಡ್ರೆ ಹಂಡ್ರೆಡ್ ಡಿವೈಡ್ ಬೈ ಎಕ್ಸ್ ಆಗತ್ತೆ ಸೊ ಇದನ್ನ ಯೋಚನೆ ಮಾಡಿ ಇದು ಏನು ವಾಯ್ ಅಂತಂದ್ರೆ ನಾನು ಪಡೆದ ಅಂಕಗಳು ಪಡೆದ ಅಂಕಗಳು ಏನ್ ಬಂತಿಲ್ಲಿ ಸಾರಿ ಝಡ್ ಏನಿತ್ತು ಪಡೆದ ಅಂಕಗಳು ಸೊ ಒಟ್ಟು ಅಂಕಗಳಂದ್ರೇನು ಪಡೆದ ಅಂಕಗಳು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಆ ಒಂದು ಪರ್ಸೆಂಟ್ ನಂಬರು ಎರಡು ಮೂರು ಪ್ರಾಬ್ಲಮ್ ಮಾಡುವಾಗ ಕ್ಲಿಯರ್ ಆಗುತ್ತೆ ಸಪೋಸ್ ಅವರು ಎಕ್ಸ್ ಅಂತ ಕೇಳಿದ್ರು ಎಕ್ಸ್ ಪರ್ಸೆಂಟ್ ಅಂತ ಕೇಳಿದ್ರು ಸೊ ಎಕ್ಸ್ ಅಂದ್ರೇನು ಇದನ್ನೇ ನೋಡಿ ಯಾವ ತರ ಇತ್ತೆ ಇದನ್ನೇ ಎಕ್ಸ್ ಅಂದ್ರೇನು ಈ ವಾಯ್ನ ಈ ಕಡೆ ತಗೊಂತೀನಿ ಝಡ್ ಡಿವೈಡೆಡ್ ಬೈ ವೈ ಇಂಟು ಹಂಡ್ರೆಡ್ ಝಡ್ ಅಂದ್ರೇನು ಝಡ್ ಅಂದ್ರೆ ಪಡೆದ ಅಂಕಗಳು ಪಡೆದ ಅಂಕಗಳು ಓಕೆ ವಾಯ್ ಅಂದ್ರೇನು ಏನು ಒಟ್ಟು ಅಂಕಗಳು ಪಡೆದ ಅಂಕಗಳು ಡಿವೈಡೆಡ್ ಬೈ ಒಟ್ಟು ಅಂಕಗಳು ಇಂಟು ಹಂಡ್ರೆಡ್ ಅಂದ್ರೆ ಅದು ಪರ್ಸೆಂಟ್ ಓಕೆ ಸೊ ಎಕ್ಸ್ ಪರ್ಸೆಂಟ್ ಸೊ ಇದು ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮೂಲಕ ಅರ್ಥ ಮಾಡಿಸ್ತೀನಿ ಟೆನ್ಷನ್ ಬೇಡ ಓಕೆ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಮಾಡಕ್ ಟ್ರೈ ಮಾಡಿ ನಿನ್ನೆ ಹದಿನೈದು ಪ್ರಾಬ್ಲಮ್ ಆಗಿತ್ತು ನಮ್ದು ಈಗ ಹದಿನಾರನೇ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡಿ ಇನ್ನೇ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಮುಗಿಸಿದ್ವಿ ಓಕೆ ಎಲ್ರಿಗೂ ವೆಲ್ಕಮ್ ಸ್ವಲ್ಪ ಒಂದು ಹತ್ತು ನಿಮಿಷ ಇಂಟ್ರೊಡಕ್ಷನ್ ಅಲ್ಲೇ ಆಯ್ತು ನೋಡಿ ಪ್ರಾಬ್ಲಮ್ ನೋಡೋಕೆ ಟಫ್ ಇದೆ ಪ್ರಾಬ್ಲಮ್ ನೋಡಕ್ ಟಫ್ ಇದೆ ಬಟ್ ಟಫ್ ಇಲ್ಲ ಇಟ್ ಈಸ್ ವೆರಿ ಈಸಿ ಪ್ರಾಬ್ಲಮ್ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರೊಳಗಡೆ ಮತ್ತೆ ಕ್ಯಾಚ್ ಅಪ್ ಆಗ್ತೀರ ನೋಡಿ ಏನಾಯ್ತು ಅಕ್ಕಿಯ ಬೆಲೆಯನ್ನ ಅರವತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಹೆಚ್ಚು ಮಾಡಲಾಯ್ತು ದ ಪ್ರೈಸ್ ಪ್ರೈಸ್ ಆಫ್ ರೈಸ್ ಬಿ ಹ್ಯಾಸ್ ಇನ್ಕ್ರೀಸ್ಡ್ ಬೈ ಸಿಕ್ಸ್ಟಿ ಪರ್ಸೆಂಟ್

ಓಕೆ ಸೊ ಏನಿತ್ತಪ್ಪ ಒಬ್ಬೊಂದು ಒಬ್ಬೊಂದು ಸ್ಯಾಲ್ರಿ ಐದ್ನೂರು ರೂಪಾಯಿ ಇತ್ತು ಓಕೆ ಸೊ ಒಬ್ಬೊಂದು ಸ್ಯಾಲ್ರಿ ಒಬ್ಬನ ಸಂಬಳ ಎಷ್ಟಿತ್ತು ಐದ್ನೂರು ರೂಪಾಯಿ ಇತ್ತು ಏನಾಗತ್ತೆ ಏನಾಗುತ್ತೆ ಅವನಿಗೆ ಈಗ ಸ್ಯಾಲ್ರಿಯಲ್ಲಿ ಏನ್ ಮಾಡುತ್ತಾರೆ ಹೆಚ್ಚಳ ಮಾಡುತ್ತಾರೆ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಿದ್ರು ಎಷ್ಟು ಮಾಡಿದ್ರು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರು ಓಕೆ ಸೊ ಅವನದು ಸ್ಯಾಲ್ರಿ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಅದಾದ್ಮೇಲೆ ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ಏನಾಗುತ್ತೆ ಅವನೇನೋ ತಪ್ಪು ಮಾಡಿದ ಆ ವ್ಯಕ್ತಿ ಏನೋ ತಪ್ಪು ಮಾಡಿದ ಸೊ ಅವಾಗ ಏನ್ ಮಾಡ್ತಾರೆ ಹತ್ತು ಪರ್ಸೆಂಟ್ ಸ್ಯಾಲ್ರಿನ ಕಡಿಮೆ ಮಾಡ್ತಾರೆ ಸೊ ಕಡಿಮೆ ಮಾಡಿದ್ರೆ ಅವನಿಗೀಗ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಓಕೆ ಈಗ ಎಷ್ಟು ಸಂಬಳ ಬರ್ತಾ ಇದೆ ಓಕೆ ಸೊ ಒಂದ್ ನಿಮಿಷ ಎಷ್ಟು ಮಾಡಿ ಒಬ್ಬ ವ್ಯಕ್ತಿಗೆ ಏನಿತ್ತು ಹತ್ತು ಪರ್ಸೆಂಟ್ ಅವನ ಸಂಬಳವನ್ನ ಜಾಸ್ತಿ ಮಾಡಿದ್ರು ಹತ್ತು ಪರ್ಸೆಂಟ್ ಏನಾಯ್ತು ಅವನ ಸಂಬಳ ಜಾಸ್ತಿ ಆಯ್ತು ಒಂದು ವರ್ಷದ ನಂತರ ಹತ್ತು ಪರ್ಸೆಂಟ್ ಸಂಬಳವನ್ನ ಕಡಿಮೆ ಮಾಡಿದ್ರು ಸೊ ಹಾಗಾದ್ರೆ ಅವ್ನಿಗೆ ಈಗ ಸಂಬಳ ಎಷ್ಟು ಬರ್ತೆ ನಾಲ್ಕನೂರ ತೊಂಬತ್ತೈದು ಬರ್ತೋ ಐದ್ನೂರಕ್ಕೆ ಐದನೂರ ಬರ್ತೋ ನಾಲ್ಕನೂರ ತೊಂಬತ್ತೈದು ಓಕೆ ನಾಲ್ಕನೂರ ಐವತ್ತು ಸೊ ಯಾವ ತರ ಮಾಡಿದ್ರಿ ಇದನ್ನ ಕರೆಕ್ಟ್ ಆಗಿ ಹೇಳಿದ್ರಿ ಬಟ್ ಇದನ್ನ ಯಾಕೆ ಈ ತರ ಎತ್ತಿದ್ರಾ ಓಕೆ ಸೊ ಎರಡು ಪ್ರಾಬ್ಲಮ್ ಏಮ್ ಇದೆ ಎರಡು ಪ್ರಾಬ್ಲಮ್ಸ್ ಏಮ್ ಇದೆ ಏನಾಯ್ತಪ್ಪ ಈಗ ಅವನ್ ಸ್ಯಾಲ್ರಿ ಎಷ್ಟಿತ್ತು ಐನೂರು ಇತ್ತು ಐದ್ನೂರ್ ರೂಪಾಯಿ ಇತ್ತು ಸೊ ಹೆಚ್ಚಳ ಎಷ್ಟು ಮಾಡಿದ್ರು ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ಸೊ ಫಸ್ಟ್ ಏನಾಯ್ತು ಹತ್ತು ಪರ್ಸೆಂಟ್ ಹೆಚ್ಚಳ ಹತ್ತು ಪರ್ಸೆಂಟ್ ಹೆಚ್ಚಳ ಅಂದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಆಫ್ ಓಕೆ ಸೊ ನೋಡಿ ಹತ್ತು ಪರ್ಸೆಂಟ್ ಸ್ಯಾಲ್ರಿ ಹೆಚ್ಚಾಯ್ತು ಅಂದ್ರೆ ನಾನೇನ್ ಮಾಡಿದೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಆಫ್ ಮುಂದೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರು ಅಂದ್ರೆ ಆಫ್ ಸೊ ಹೆಚ್ಚಳ ಮಾಡಿದಾಗ ನೂರ ಹತ್ತು ಅಂತ ಅಂದೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದಾಗ ನೈಂಟಿ ಪರ್ಸೆಂಟ್ ಆಫ್ ಎಷ್ಟು ಟು ಫೈವ್ ಹಂಡ್ರೆಡ್ ಇದ್ ಮೊದಲಿದ್ದ ಸಂಬಳ ಐದ್ನೂರ್ ಇತ್ತು ಸೊ ಅದಕ್ಕೆ ಏನ್ ಮಾಡೋಣ ಹಂಡ್ರೆಡ್ ಅಂಡ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನೈಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಫೈವ್ ಹಂಡ್ರೆಡ್ ಓಕೆ ಸೊ ಇದೇ ತರ ಮಾಡಿದ್ರ ಸೊ ಇಲ್ಲಿ ಶೂನ್ಯ ಆಗುತ್ತೆ ಇಲ್ಲೊಂದು ಶೂನ್ಯ ಆಯ್ತು ಇದು ಹೋಯ್ತು ಇದು ಹೋಯ್ತು ಇಲ್ಲೊಂದು ಹೋಯ್ತು ಇಲ್ಲೊಂದ್ ಇಲ್ಲೊಂದು ಹೋಯ್ತು ಇಲ್ಲೊಂದಾಯ್ತು ಸೊ ಎಷ್ಟು ಬಂದ್ ನೋಡಿದ್ರು ಇಂಟು ಹನ್ನೊಂದು ಇಂಟು ಹನ್ನೊಂದು ಹನ್ನೊಂದ್ರೆ ನಾಲ್ಕು ನೂರ ತೊಂಬತ್ತೈದು ಓಕೆ ಸೊ ಇದೇ ತರ ಮಾಡಿದ್ರೆ ಎಲ್ರು ಅವನ ಸ್ಯಾಲ್ರಿ ಮೊದ್ಲು ಏನಾಗಿತ್ತು ಹತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಓಕೆ ಸೊ ಹತ್ತು ಪರ್ಸೆಂಟ್ ಜಾಸ್ತಿ ಆಯ್ತು ಅಂದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಆಫ್ ಹತ್ತು ಪರ್ಸೆಂಟ್ ಕಡಿಮೆ ಆಯ್ತು ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ಸರ್ ಒಂದು ವರ್ಷದ ನಂತರ ಅಲ್ವಾ ಸೊ ಡಿಕ್ರೀಸ್ ಆಗೋದು ಎಸ್ ಒಂದು ವರ್ಷದ ನಂತರ ಡಿಕ್ರೀಸ್ ಆಗೋದು ಓಕೆ ಇದು ಅರ್ಥ ಆಯ್ತಾ ಇದು ಅರ್ಥ ಆಯ್ತಾ ಎಲ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರಿ ಇದು ಕ್ವಶನ್ ಅರ್ಥ ಆಯ್ತಾ ಯೋಚನೆ ಮಾಡ್ರಿ ಅದೇ ತರ ಇದನ್ನ ಯೋಚನೆ ಮಾಡಿ ಒಂದು ಅಕ್ಕಿಯ ಬೆಲೆ ಏನ್ ಮಾಡ್ತಾರೆ ಅರವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾರೆ ಇನ್ಕ್ರೀಸ್ ಮಾಡಿದ್ಮೇಲೆ ಅದನ್ನ ಮೊದಲಿನ ಧಾರ ಮೊದಲಿನ ಧಾರಣೆಗೆ ತರೋದಕ್ಕೆ ಮೊದಲಿನ ಒಂದು ಧಾರಣೆಗೆ ತರೋದಕ್ಕೆ ಎಷ್ಟು ಬೆಲೆಯನ್ನ ನಾವು ರೆಡ್ಯೂಸ್ ಮಾಡಬೇಕು ಓಕೆ ಎಷ್ಟು ಬೆಲೆಯನ್ನ ನಾವು ರೆಡ್ಯೂಸ್ ಮಾಡಬೇಕು ಸೊ ಇದನ್ನ ತರ ಸಾಲ್ವ್ ಮಾಡೋದು ಯಾವ ಸಲ ಇಲ್ಲ ಇದೊಂದು ಸಾಲ್ವ್ ಮಾಡಿ ನಾನು ಮಾಡ್ತೀನಿ ಸೊ ಏನ್ ಮಾಡೋಣ ಈಗ ಅಕ್ಕಿಯ ಬೆಲೆ ಅಕ್ಕಿಯ ಬೆಲೆಯನ್ನ ಏನ್ ಏನಂತ ತಗೊಳ್ಳೋಣ ಅಕ್ಕಿಯ ಬೆಲೆಯನ್ನ ನೂರು ರೂಪಾಯಿ ಅಂತ ತಗೊಳ್ಳೋಣ ಅಕ್ಕಿಯ ಬೆಲೆನ ನೂರು ರೂಪಾಯಿ ಕೆಜಿ ಅಥವಾ ಸಮಥಿಂಗ್ ನೂರು ಅಂತ ತಗೊಳ್ಳೋಣ ಏನ್ ಮಾಡಿದ್ರು ಅವರು ಅರವತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಅರವತ್ತು ಪರ್ಸೆಂಟ್ ಹೆಚ್ಚಳ ಆಯ್ತು ಸೊ ಅರವತ್ತು ಪರ್ಸೆಂಟ್ ಹೆಚ್ಚ ಅಂದ್ರೆ ಎಷ್ಟು ಒನ್ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಒನ್ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಸೊ ಎಷ್ಟಾಗುತ್ತೆ ಒಂದು ನೂರ ಅರವತ್ತು ರೂಪಾಯಿ ಆಯ್ತು ಓಕೆ ಶಿವರಾಜ್ ಎಸ್ ಕರೆಕ್ಟ್ ಓಕೆ ಸೊ ನೋಡಿ ಏನ್ ನಾನೇನು ಹೇಳ್ತಾ ಇದ್ದೀನಿ ಈಗ ಫಸ್ಟ್ ಏನಿತ್ತಪ್ಪ ಫಸ್ಟ್ ಅರವತ್ ಪರ್ಸೆಂಟ್ ಹೆಚ್ಚು ಮಾಡಿದಂತ ಕೊಟ್ಟಿದ್ರು ಅಕ್ಕಿಯ ಬೆಲೆಯನ್ನು ಅವ್ರು ಕೊಟ್ಟಿಲ್ಲ ಅಕ್ಕಿಯನ್ ಬೆಲೆಯನ್ನು ಅವ್ರು ಕೊಟ್ಟಿಲ್ಲ ಸೊ ನಾವೇನ್ ತಗೋಬೇಕು ಅಕ್ಕಿಯ ಬೆಲೆ ನೂರು ರೂಪಾಯಿ ಆಗಿರಲಿ ಓಕೆ ಸೊ ಅಕ್ಕಿಯ ಬೆಲೆ ನೂರು ರೂಪಾಯಿ ಆಗಿರಲಿ ಸೊ ನೂರು ರೂಪಾಯಿ ಆಗಿದ್ರೆ ಅರವತ್ ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರೆ ಅಕ್ಕಿಯ ಬೆಲೆ ಎಷ್ಟಾಯ್ತು ನೂರ ಅರವತ್ ರೂಪಾಯಿ ಆಯ್ತು ಈಗ ಮತ್ತೇನ್ ಹೇಳ್ತಾರೆ ಹೊಸ ಬೆಲೆಯನ್ನು ಆ ಸಾರಿ ಮೂಲ ಬೆಲೆಗೆ ಪುನಸ್ಥಾಪನೆ ಮಾಡಲು ಮೂಲ ಬೆಲೆ ಮೂಲ ಬೆಲೆ ಅಂದ್ರೆಷ್ಟು ಮೂಲ ಬೆಲೆ ಎಷ್ಟಾಗತ್ತೆ ಹೇಳಿ ಮೂಲ ಬೆಲೆ ಎಷ್ಟಾಗತ್ತೆ ಹಂಡ್ರೆಡ್ ಓಕೆ ಮೂಲ ಬೆಲೆ ಮೂಲ ಬೆಲೆಗೆ ಸ್ಥಾಪನೆ ಮಾಡ್ಬೇಕಂದ್ರೆ ಮೂಲ ಬೆಲೆ ಹಂಡ್ರೆಡ್ ಆಗಿತ್ತು ಸೊ ಈಗ ಎಷ್ಟು ಕಡಿಮೆ ಮಾಡಬೇಕು ಈಗಿರುವ ಬೆಲೆಯಲ್ಲಿ ಎಷ್ಟು ಕಡಿಮೆ ಮಾಡ್ಬೇಕಾಗತ್ತಾನು ಅರವತ್ತು ಓಕೆ ಸೊ ಅದಕ್ಕೆ ಅರವತ್ತು ಡಿವೈಡೆಡ್ ಬೈ ಅರವತ್ತು ಡಿವೈಡೆಡ್ ಬೈ ಎಷ್ಟಿತ್ತು ನೂರ ಅರವತ್ತು ಯಾಕಂದ್ರೆ ಇದ್ರಲ್ಲಿ ನಾನು ಕಡಿಮೆ ಮಾಡ್ಬೇಕು ಇದ್ರಲ್ಲಿ ಕಡಿಮೆ ಮಾಡಬೇಕು ಸೊ ಅರವತ್ತು ಡಿವೈಡೆಡ್ ಬೈ ನೂರ ಅರವತ್ತು ಇಂಟು ಹಂಡ್ರೆಡ್ ಓಕೆ ರಾಕೇಶ್ ನೈಂಟಿ ಸಿಕ್ಸ್ ಒರಿಜಿನಲ್ ಪ್ರೈಸ್ ಯಾವ ತರ ಆಗುತ್ತೆ ಈಗ ಮಾಡಿ ನೋಡಿ ಇದು ಹೋಯ್ತು ಸೊ ಎಷ್ಟು ಉಳಿತು ಮೇಲ್ಗಡೆ ಮೇಲ್ಗಡೆ ಉಳಿದಿದ್ದು ಆರು ಅರವತ್ತು ಓಕೆ ಸೊ ಇಲ್ಲ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ ಎಂಟ್ ಎರಡು ನಾಲ್ಕಲಿ ಎಂಟು ಎರಡು ಹದಿನೈದು ಸೊ ಎಷ್ಟ್ ಬರ್ತೆ ಒಂದ್ ನಿಮಿಷ ಇನ್ನೊಂದು ಮಾಡ್ತೀರಿ ಎರಡು ಎಲ್ಲೋ ಮಿಸ್ ಆಯ್ತು ನಂದು ಎರಡು ಎಲ್ಲೋ ಮಿಸ್ ಆಯ್ತು ಪ್ಯಾಕೇಶ್ ನೈಂಟಿ ಸಿಕ್ಸ್ ಒರಿಜಿನಲ್ ಪ್ರೈಸ್ ಅಂತ ಯಾವ ತರ ಹೇಳ್ತಿದ್ರ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಪರ್ಸೆಂಟ್ ರಿವರ್ಸ್ ಸಿಕ್ಸ್ಟಿ ಪರ್ಸೆಂಟ್ ರಿವರ್ಸ್ ಯಾಕೆ ಮಾಡ್ತೀರಾ ಬೆಲೆಗೆ ಸಿಕ್ಸ್ಟಿ ಪರ್ಸೆಂಟ್ ಪರ್ಸೆಂಟ್ ರಿವರ್ಸ್ ಮಾಡಿದ್ರೆ ಸಿಕ್ಸ್ ಅವ್ರು ಹೇಳ್ತಿಲ್ಲ ದೇ ಆರ್ ನಾಟ್ ಆಸ್ಕಿಂಗ್ ಅರವತ್ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ ಅವ್ರು ಕೇಳ್ತಾ ಇರೋದೇನು ವಾಪಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕೆ ಎಷ್ಟು ಮಾಡ್ಬೇಕು ಸೊ ಏನಿತ್ತು ಅರವತ್ತು ಡಿವೈಡೆಡ್ ಬೈ ಒನ್ ನೂರ ಅರವತ್ತು ಇಂಟು ಹಂಡ್ರೆಡ್ ಸೊ ಇಲ್ಲೊಂದು ಶೂನ್ಯ ಆಗುತ್ತೆ ಇಲ್ಲೊಂದು ಶೂನ್ಯ ಆಗುತ್ತೆ ಎರಡ್ ಐದ್ಲೆ ಹತ್ತು ಎರಡು ಆರ್ಲೆ ಎರಡು ಎಂಟ್ಲೇ ಹದಿನಾರು ಎರಡು ಎಂಟ್ಲೇ ಹದಿನಾರು ಸೊ ಎರಡು ಮೂವತ್ಲೆ ಅರವತ್ತು ಎರಡ್ ನಾಕ್ಲೆ ಎಂಟು ಸೊ ಎರಡ್ ಎರಡ್ಲೆ ನಾಲ್ಕು ಎರಡ್ ಹದಿನೈದ್ಲಿ ಸೊ ಏನಾಗುತ್ತೆ ಹದಿನೈದು ಐದ್ಲಿ ಎಪ್ಪತ್ತೈದು ಎಪ್ಪತ್ತೈದು ಡಿವೈಡೆಡ್ ಬೈ ಟು ಎಪ್ಪತ್ತೆರಡು ಡಿವೈಡೆಡ್ ಬೈ ಟು ಅಂದ್ರೆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅಂತ ರಾಕೇಶ್ ನೀವ್ ಏನ್ ಮಿಸ್ಟೇಕ್ ಮಾಡಿದ್ರ ಗೊತ್ತಾ ನೀವೇನ್ ಮಾಡ್ತಾ ಇದ್ದೀರಾ ವಾಪಸ್ ಸಿಕ್ಸ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ತಿದ್ರಾ ಯು ಆರ್ ಸಿಕ್ಸ್ಟಿ ಪರ್ಸೆಂಟ್ ಹೌದಾ ಬಟ್ ಅವರು ಸಿಕ್ಸ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿ ಅಂತ ಹೇಳ್ತಿಲ್ಲ ಓಕೆ ಸೊ ಅನೂ ರಿಪೀಟ್ ಅಂತ ಕೇಳಿದ್ರು ಒಂದ್ ನಿಮಿಷ ರಿಪೀಟ್ ಮಾಡ್ತೀನಿ ಒಂದೇ ನಿಮಿಷ ರಿಪೀಟ್ ಮಾಡ್ಬಿಡ್ತೀನಿ ಸೊ ನೋಡಿ ಅನು ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳಿ ಏನಿಲ್ಲ ನಿನ್ನೆ ಇದಕ್ಕಿಂತ ಟಫ್ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದಿರಾ ಓಕೆ ಸೊ ಏನಿಲ್ಲ ಅವ್ರಿಗೆ ಕೇಳ್ತಾ ಇರೋದೇನು ಅವ್ರ ಕೇಳ್ತಾ ಇರೋದು ಒಂದು ಅಕ್ಕಿಯ ಬೆಲೆನ ಸಿಕ್ಸ್ಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರು ಮಾಡಿದ್ಮೇಲೆ ಏನ್ ಬೆಲೆ ಬಂತಲ್ಲ ಅದನ್ನ ಈಗ ನೋಡಿ ನಾನು ನೂರು ರೂಪಾಯಿ ಇತ್ತು ಅಕ್ಕಿ ಅಕ್ಕಿ ಬೆಲೆ ಎಷ್ಟು ನೂರು ರೂಪಾಯಿ ಅಂತ ತಗೊಂಡೆ ನೂರ ರೂಪಾಯಿ ಅಂತ ತಗೊಂಡು ಅದಕ್ಕೆ ಅರವತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ರೆ ಅರವತ್ ಪರ್ಸೆಂಟ್ ಹೆಚ್ಚು ಮಾಡಿದ್ರೆ ಎಷ್ಟ್ ಬರುತ್ತೆ ನೂರ ಅರವತ್ ರೂಪಾಯಿ ಆಗತ್ತೆ ಅಕ್ಕಿಯ ಬೆಲೆ ಸೊ ಅದನ್ನ ಏನ್ ಮಾಡ್ಬೇಕು ಮತ್ತೆ ಮೊದಲಿನ ಬೆಲೆಗೆ ಮತ್ತೆ ಮೊದಲಿನ ಬೆಲೆಗೆ ಈಗ ನೂರ ರೂಪಾಯಿ ಇದ್ದಿದ್ದ ಅಕ್ಕಿನ ನೂರ ಅರವತ್ ರೂಪಾಯಿ ಮಾರೋದಕ್ಕೆ ನಾನು ಎಷ್ಟ್ ಹೆಚ್ಚು ಮಾಡಿದೆ ಅರವತ್ ಪರ್ಸೆಂಟ್ ಏನ ಹೆಚ್ಚು ಮಾಡಿದೆ ಈಗ ನಾನು ನೂರ ಅರವತ್ತಿರೋದನ್ನ ನೂರ ಅರವತ್ತನ್ನ ನೂರ ರೂಪಾಯಿಗೆ ಇಳಿಸ್ಬೇಕಂದ್ರೆ ದತ್ರಿ ಅವರು ಯಾಕೆ ಅಂತ ಕೇಳ್ತಿದ್ರೆ ಯಾಕಂದ್ರೆ ಇಲ್ಲಿ ನೂರು ರೂಪಾಯಿ ಅಂತ ಕೊಟ್ಟೇ ಇಲ್ಲ ಅವರು ನಮಗ್ ಈಸಿ ಆಗ್ಲಿ ಅಂತ ನಮಗ್ ಇದನ್ನ ನೀವು ಐವತ್ ರೂಪಾಯಿ ತಗೊಂಡು ಮಾಡ್ಬೋದು ಓಕೆ ಸೊ ನೀವು ಬೇಕಾದ್ರೆ ಐವತ್ ರೂಪಾಯಿ ತಗೊಳ್ಳಿ ಅದರಲ್ಲಿ ಅರವತ್ ಪರ್ಸೆಂಟ್ ಅನ್ನ ಹೆಚ್ಚು ಮಾಡಿ ಹೆಚ್ಚು ಮಾಡಿದ ತಕ್ಷಣ ಮತ್ತೆ ಅದನ್ನ ಬಂದ ವ್ಯಾಲ್ಯೂ ಅನ್ನ ಐವತ್ತು ರೂಪಾಯಿ ಹೋದ್ರು ಅದೇ ಪರ್ಸೆಂಟ್ ಬರುತ್ತೆ ಓಕೆ ಹಂಡ್ರೆಡ್ ಎನ್ನೇ ತಗೋಬೇಕಂತಿಲ್ಲ ನೀವು ಯಾವ್ದೇ ನಂಬರ್ ತಗೊಳ್ಳಿ ಎಕ್ಸ್ ನಂಬರ್ ತಗೊಂಡು ಅರವತ್ ಪರ್ಸೆಂಟ್ ಮಾಡಿ ಎಷ್ಟ್ ಬರ್ತಲ್ಲ ಸೊ ಅದನ್ ವಾಪಸ್ಸು ಆ ಎಕ್ಸ್ ಇಳಿಸಕ್ ಹೋದ್ರು ಅಷ್ಟೇ ಬರುತ್ತೆ ಓಕೆ ಸೊ ಹನ್ನೂರೇ ನಾನು ಹೇಳ್ತಾ ಇದ್ದೆ ಈಗ ನೀವು ನೂರು ರೂಪಾಯಿ ಇದ್ದು ಲಾಸ್ಟ್ ನಲ್ಲಿ ಏನಿಂದ ನಾನೇ ಡಿವೈಡ್ ಮಾಡಿದೆ ಅದೇ ಬಂದಿತ್ತು ಓಕೆ ಇನ್ನೊಂದ್ಸಾರಿ ಮಾಡ್ತೀನಿ ನೋಡಿ ಈಗ ಹನ್ನೂರು ಏನ್ ಹೇಳ್ತಾ ಇದ್ದೀನಿ ನೀವು ಅರ್ವತ್ ನೂರು ರೂಪಾಯಿ ಇದ್ದಿದ್ದನ್ನ ನೂರ ಅರ್ವತ್ ರೂಪಾಯ್ ಮಾಡ್ತಾ ಇದ್ದೀರ ಅಂದ್ರೆ ಅರವತ್ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತೀರಾ ಸೊ ಹೆಚ್ಚಿಗೆ ಮಾಡಿದಾಗ ಅದು ನೂರ ಅರ್ವತ್ ರೂಪಾಯಿ ಆಯ್ತು ಸೊ ಈಗ ಏನ್ ಕೇಳ್ತಿದ್ರೆ ನೂರ ಅರ್ವತ್ ರೂಪಾಯಿ ಇದ್ದಿದ್ದನ್ನ ಎಷ್ಟು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ನೂರು ರೂಪಾಯಿ ಆಗುತ್ತಂತ ಅರ್ಥ ಆಯ್ತಾ ಎಲ್ರಿಗೂ ಓಕೆ ಸೊ ನೂರ ಅರವತ್ ರೂಪಾಯಿ ಇದ್ದಿದ್ದನ್ನ ನಾನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಈಗ ನೂರ ಅರವತ್ ರೂಪಾಯಿ ಇಲ್ ಮಾಡ್ಬಿಟ್ವಿ ನಾವು ಇನ್ಕ್ರೀಸ್ ಮಾಡಿಬಿಟ್ವಿ ಅರವತ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದಾಗ ನೂರ ಅರವತ್ ರೂಪಾಯಿ ಬಂತು ನೂರ ಅರವತ್ ರೂಪಾಯಿನ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಅದು ನೂರ ರೂಪಾಯಿ ಆಗುತ್ತಂತ ಸೊ ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ ಈಗ ಎಷ್ಟು ಕಡಿಮೆ ಮಾಡ್ಬೇಕು ಎಷ್ಟು ಕಡಿಮೆ ಮಾಡ್ಬೇಕು ಅರ್ವತ್ ರೂಪಾಯಿನ ಕಡಿಮೆ ಮಾಡಬೇಕು ಯಾವ್ದ್ರಲ್ಲಿ ಕಡಿಮೆ ಮಾಡ್ಬೇಕು ನೂರ ಅರವತ್ತರಲ್ಲಿ ಕಡಿಮೆ ಮಾಡ್ಬೇಕು ಸೊ ದ್ಯಾಟ್ ಇಂಟು ಹಂಡ್ರೆಡ್ ಸೊ ನೋಡಿ ಇಲ್ಲೊಂದು ಶೂನ್ಯ ಹೋಯ್ತು ಇಲ್ಲೊಂದು ಶೂನ್ಯ ಆಯ್ತು ಇಲ್ಲೊಂದು ಹೋಯ್ತು ಸಾರಿ ಇಲ್ಲಿ ಹೋಗಲ್ಲ ಇದು ಎರಡ್ ಐದ್ಲೆ ಹತ್ತು ಎರಡು ಎಂಟ್ಲೇ ಹದಿನಾರು ಸೊ ಏನ್ ಬಂತಿಲ್ಲಿ ಅರವತ್ತು ಇಂಟು ಐದು ಡಿವೈಡೆಡ್ ಬೈ ಎಂಟು ಸೊ ಎರಡ್ ನಾಲ್ಕಲೆ ಎಂಟು ಎರಡು ಮೂವತ್ ಅರವತ್ತು ಎರಡ್ ಏಳ ನಾಲ್ಕು ಎರಡ್ ಹದಿನೈದ್ಲೆ ಓಕೆ ಸೊ ಮತ್ತೆ ನಾನು ಎರಡ್ರ್ ಡಿವೈಡ್ ಮಾಡಿಲ್ಲ ಸೊ ಈಗ ನೋಡಿ ಯಾರ್ ಕೇಳಿದ್ರು ವಿನಿ ವಿಜಯ್ ಅವ್ರೆ ನೋಡಿ ಇಲ್ಲೇನಿತ್ತು ಹದಿನೈದು ಐದ್ಲೆ ಎಷ್ಟು ಎಪ್ಪತ್ತೈದು ಕೆಳಗಡೆ ಹುಡುಗಿದ್ರು ಎರಡು ಸೊ ಅದೇನಾಗುತ್ತೆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಆಗತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಸ್ವಲ್ಪ ಇವತ್ತು ಒಂದು ನಾಲ್ಕೈದು ಪ್ರಾಬ್ಲಮ್ ಸ್ವಲ್ಪ ಟಫ್ ಅನ್ಸ್ಬೋದು ಓಕೆ ನೋಡಿ ಇಫ್ ಇನ್ಕಮ್ ಆಫ್ ಒಂದ ಈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮೋರ್ ದೆನ್ ಆರ್ತಿ ಈಗ ಒಂದ ನಾ ಕಿಂತ ಇಪ್ಪತ್ತೈದು ಪರ್ಸೆಂಟ್ ಆರ್ತಿ ಹೆಚ್ಚಿದೆ ಅಂತ ಸೊ ಒಂದ ನಾದ ಏನ್ ಮಾಡ್ಬೇಕಾಗುತ್ತೆ ನೂರು ರೂಪಾಯಿ ಅಂತ ತಗೋಬೇಕಾಗತ್ತೆ ಸೊ ಈ ತರ ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ ನೋಡಿ ಒಂದಳ ಆ ಒಂದಳಾಳ ಆದಾಯವು ಆರತಿಯ ಆದಾಯಕ್ಕಿಂತ ಇಪ್ಪತ್ತೈದು ಹೆಚ್ಚಾದರೆ ಆರತಿಯ ಆದಾಯವು ಒಂದಳ ಆದಾಯಕ್ಕಿಂತ ಎಷ್ಟು ಶೇಕಡ ಎಷ್ಟು ಕಡಿಮೆ ಇದೆ ಅಂತ ಈಗ ನನ್ನ ಸ್ಯಾಲ್ರಿ ನನ್ನ ಸ್ಯಾಲ್ರಿ ಏನಿದೆ ನಿಮ್ಮ ಸ್ಯಾಲ್ರಿಗಿಂತ ಇಪ್ಪತ್ತೈದು ಪರ್ಸೆಂಟ್ ನಂದು ಜಾಸ್ತಿ ಇದೆ ನಂದು ಜಾಸ್ತಿ ಇದೆ ಹಾಗಾದ್ರೆ ನನ್ನ ಸ್ಯಾಲ್ರಿಗಿಂತ ನಿಮ್ಮ ಸ್ಯಾಲ್ರಿ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಅಂತ ಸೊ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಈಸಿ ಇದೆ ಬಹಳ ಏನ್ ಟಫ್ ಅದಕ್ಕೆ ಏನ್ ಮಾಡ್ಬೇಕು ಒಂದಳಾದ ಆದಾಯವು ಆರತಿಯ ಆರತಿಯ ಆದಾಯಕ್ಕಿಂತ ಆರ್ತಿಯ ಆದಾಯಕ್ಕಿಂತ ಹೆಚ್ಚಾಗಿದೆ ಅಂತಂದ್ರೆ ಆರತಿಯ ಆದಾಯವನ್ನ ನಾವೇನ್ ತಗೊಂಡ್ಬಿಡೋಣ ನೂರು ರೂಪಾಯಿ ಅಂತ ತಗೊಳ್ಳೋಣ ಆರತಿಯ ಆದಾಯ ನೂರು ರೂಪಾಯಿ ತಗೊಂಡ್ರೆ ಒಂದಳ ಆದಾಯ ಎಷ್ಟಾಗತ್ತೆ ನೋಡಿ ಟ್ರೈ ಮಾಡಿ ಓಕೆ ಗುಡ್ ಸೊ ಸೇಮ್ ಇತ್ತಲ್ಲ ನಾವು ಹಿಂದೆ ಮಾಡಿದಿರ್ತರ ಇದೇನ್ ಮಾಡಿದ್ವಿ ಅದೇ ತರ ವೆರಿ ಗುಡ್ ಹ್ಮ್ ಸೊ ಈಗ ಆರತಿಯ ಆದಾಯ ಆರತಿ ಆದಾಯ ನೂರು ರೂಪಾಯಿ ಅಂದ್ರೆ ಒಂದಳ ಆದಾಯ ಆರತಿ ಆದಾಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಸೊ ಅಂದ ಒಂದಳ ಆದಾಯ ಎಷ್ಟಾಗತ್ತೆ ಒಂದು ನೂರ ಇಪ್ಪತ್ತೈದು ಆಗುತ್ತೆ ಓಕೆ ಸೊ ಇಪ್ಪತ್ತೈದು ಆಯ್ತು ಈಗ ಆರತಿಯ ಆದಾಯವು ಒಂದಳ ಆದಾಯಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಈಗ ಆರ್ತಿ ಆದಾಯ ಒಂದಳ ಆದಾಯಕ್ಕಿಂತ ಎಷ್ಟು ಕಡಿಮೆಯಾಗಿದೆ ಅಂದ್ರೆ ಇಬ್ಬರ ನಡುವೆ ವ್ಯತ್ಯಾಸ ಎಷ್ಟಿದೆ ಇಬ್ಬರ ನಡುವೆ ವ್ಯತ್ಯಾಸ ಎಷ್ಟಿದೆ ಇಪ್ಪತ್ತೈದು ಓಕೆ ಸೊ ಇಪ್ಪತ್ತೈದು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಯಾವ್ದ್ ಮಾಡಬೇಕು ಆರ್ತಿ ಹಚ್ಬೇಕಾ ಇಲ್ಲ ಒಂದಾಳು ಹಚ್ಬೇಕಾ ಯೋಚನೆ ಮಾಡಿ ಹೇಳಿ ಈಗ ನಾನು ಕೆಳಗಡೆ ಆರ್ತಿ ಆರ್ತಿ ಹಚ್ಬೇಕಾ ಅಥವಾ ಒಂದನ ಅದು ಎ ಆರ್ ವಿ ಅಂತ ಹೇಳಿ ಒಂದನ ಒಂದನೇ ಯಾಕೆ ಹಚ್ಬೇಕು ಒಂದಳ ಯಾಕೆ ಹಚ್ಬೇಕಂದ್ರೆ ಆರ್ತಿ ಆದಾಯವು ಒಂದಳಾಳ ಆದಾಯಕ್ಕಿಂತ ಎಷ್ಟು ಕಡಿಮೆ ಇದೆ ಎಷ್ಟು ಕಡಿಮೆ ಇದೆ ಅಂತ ಯಾರ್ದು ಒಂದಳ ಅವಳನ್ನ ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ ಅವಳು ವಿತ್ ರೆಸ್ಪೆಕ್ಟ್ ವಿತ್ ರೆಸ್ಪೆಕ್ಟ್ ಅಥವಾ ಒಂದಳಾಳಗಿಂತ ಎಷ್ಟು ಕಡಿಮೆ ಇದೆ ಅಂತ ಸೊ ಒಂದಳ ಆದ ಎಷ್ಟಿದೆ ಒಂದೂರ ಇಪ್ಪತ್ತೈದಿದೆ ಸೊ ಇಂಟು ಹಂಡ್ರೆಡ್ ಓಕೆ ಸೊ ಏನ್ ಬರುತ್ತೆ ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಐದು ಒಂದ್ಲೆ ಐದು ಐದು ಇಪ್ಪತ್ಲೆ ಸೊ ಎಷ್ಟು ಬಂತು ಇಪ್ಪತ್ತು ಪರ್ಸೆಂಟ್ ಓಕೆ ಸೊ ಏನಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನಿದು ಆರತಿ ಆದಾಯವು ಅದನ್ನೇ ಬರೆಯೋಣ ಆರತಿಯ ಆದಾಯವು ಆರತಿಯ ಆದಾಯವು ಒಂದಳಾಳ ಆದಾಯಕ್ಕಿಂತ ಓಕೆ ಒಂದಳನ ಆದಾಯಕ್ಕಿಂತ ಎಷ್ಟು ಕಡಿಮೆ ಇದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ನೋಡಿ ಎರಡು ಸೆಂಟೆನ್ಸ್ ಅನ್ನ ನೋಡಿ ಫಸ್ಟ್ ಏನಿತ್ತು ಇಬ್ಬರು ಇದ್ದಾರೆ ಈಗ ಆರ್ತಿ ಅನ್ನೋರ್ದು ಆರತಿ ಅನ್ನೋರ್ ಸ್ಯಾಲ್ರಿ ನೂರ ರೂಪಾಯಿ ಇದೆ ಒಂದಳಾಳ ಸ್ಯಾಲ್ರಿ ನೂರ ಇಪ್ಪತ್ತೈದೆ ಇದೆಲ್ಲ ಬಿಟ್ಬಿಡಿ ಈಗ ಒಂದ್ ನಿಮಿಷ ಇದನ್ನ ಅಬ್ಸರ್ವ್ ಮಾಡಿ ಆರತಿ ಆದಾಯ ಎಷ್ಟಿತ್ತು ನೂರ ರೂಪಾಯಿ ಇತ್ತು ಒಂದಳ ಆದಾಯ ನೂರ ಇಪ್ಪತ್ತೈದು ಇತ್ತು ಸೊ ಇಬ್ಬರ ಆದಾಯವನ್ನ ಹೋಲಿಕೆ ಮಾಡಿರದ್ರೆ ನಾನು ಎರಡ್ ಸೆಂಟೆನ್ಸ್ ಹೇಳ್ಬೋದು ಎರಡ್ ಸೆಂಟೆನ್ಸ್ ಯಾವ ತರ ಅಂದ್ರೆ ಒಂದಳಾಳ ಆದಾಯ ಇವಳ ಆದಾಯ ಆರ್ತಿ ಆದಾಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದೆ ಕರೆಕ್ಟಾ ನೋಡಿ ಒಂದಿಳಾಳ ಆದಾಯ ಆರ್ತಿ ಆದಾಯಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದೆ ಇದು ಕರೆಕ್ಟಾ ಸೊ ಮುಂದೆ ಏನ್ ಹೇಳ್ತಾರೆ ಮುಂದೆ ಆರತಿ ಆದಾಯ ಆರತಿ ಆದಾಯ ಒಂದಳಾಳ ಆದಾಯಕ್ಕಿಂತ ಎಷ್ಟು ಕಡಿಮೆ ಇದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ಅಂತ ಸೊ ಅಂದ್ರೆ ಒಂದಳಾಳ ಆದಾಯದ ಇಪ್ಪತ್ತು ಪರ್ಸೆಂಟ್ ಅನ್ನ ನಾವ್ ತೆಗೆದು ಬಿಟ್ರೆ ಅಂದ್ರೆ ಏಟಿ ಪರ್ಸೆಂಟ್ ಆಫ್ ಏಟಿ ಪರ್ಸೆಂಟ್ ಆಫ್ ಒಂದಳಾಳ ಆದಾಯ ಏನಾಗುತ್ತೆ ಆರತಿ ಆದಾಯ ಆಗುತ್ತೆ ಸೊ ಅರ್ಥ ಆಯ್ತಾ ಇದು ಇಲ್ಲಿವರೆಗೂ ನಾವು ಮಾಡಿದ್ದು ಓಕೆ ಸೊ ಅನು ಸ್ಟ್ರಕ್ ಆಗ್ತಿದೆ ಸೊ ಯಾರಿಗಾದ್ರೂ ಮತ್ತೆ ಸ್ಟ್ರಕ್ ಆಗ್ತಿದೆಯಾ ಇಲ್ಲದ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಕ್ ಟ್ರೈ ಮಾಡಿ ಸುನಿಲ್ ಅವ್ರದ್ದು ಸ್ಟ್ರಕ್ ಆಗ್ತಿದೆ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳು ಒಟ್ಟು ಒಟ್ಟು ಅಂಕಗಳಿಂದ ಏಳ್ನೂರ ಎಂಬತ್ತು ಅಂಕಗಳನ್ನ ಪಡಿಬೇಕು ಒಟ್ಟು ಅಂಕಗಳು ಗೊತ್ತಿಲ್ಲ ಒಟ್ಟು ಅಂಕಗಳಲ್ಲಿ ಎಷ್ಟು ಬರೀ ಪಡಿಬೇಕಿತ್ತು ಏಳ್ನೂರ ಎಂಬತ್ತು ಅಂಕಗಳನ್ನ ಅವ್ರು ಪಡಿಬೇಕಿತ್ತು ಸೆವೆನ್ ಏಟಿ ಮಾರ್ಕ್ಸ್ ಅನ್ನ ಅವ್ರು ತಗೋಬೇಕಿತ್ತು ಓಕೆ ಏಳ್ನೂರ ಎಂಬತ್ತು ಮಾರ್ಕ್ಸ್ ಅನ್ನ ತಗೋಬೇಕಿತ್ತು ಸೋನು ಅನ್ನೋರು ಎಷ್ಟು ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತೆಂಟು ಅಂಕಗಳನ್ನ ತಗೊಂಡಿದ್ದಾರೆ ಓಕೆ ಸೊ ಅವರು ಏಳ್ನೂರ ಇಪ್ಪತ್ತೆಂಟು ಅಂಕಗಳನ್ನ ತಗೊಂಡಿದ್ದಾರೆ ಸೊ ಅದರಿಂದ ಏನು ಬರೀ ಐದು ಪರ್ಸೆಂಟ್ ಅಂಕಗಳಿಂದ ಫೇಲ್ ಆದ್ರು ಅವ್ರೇನು ಏನು ಏಳ್ನೂರ ಎಂಬತ್ತು ಅಂಕಗಳನ್ನ ತಗೋಬೇಕಿತ್ತು ಬಟ್ ಅವ್ರು ಏನ್ ತಗೊಂಡಿದ್ದಾರೆ ಏಳ್ನೂರ ಇಪ್ಪತ್ತೆಂಟು ಅಂಕಗಳನ್ನ ತಗೊಂಡಿದ್ದಾರೆ ಸೊ ಹೀಗಾಗಿ ಅವರು ಬರೀ ಐದು ಪರ್ಸೆಂಟ್ ಅಂಕಗಳಿಂದ ಏನಾಯ್ತು ಅವರು ಫೇಲ್ ಆದ್ರು ಅಂತ ಇನ್ನು ಐದು ಪರ್ಸೆಂಟ್ ಅಂಕಗಳಿಂದ ಫೇಲ್ ಆದ್ರು ಅಂದ್ರೆ ಸೋನು ಐದು ಪರ್ಸೆಂಟ್ ಅಂಕಗಳಿಂದ ಫೇಲ್ ಆದ್ರು ಅಂತಂದ್ರೆ ಇನ್ನು ಐದು ಪರ್ಸೆಂಟ್ ಅಂಕ ಬಂದಿದ್ರೆ ಅವರು ಪಾಸ್ ಆಗ್ತಿದ್ರು ಇನ್ನು ಐದು ಪರ್ಸೆಂಟ್ ಅಂಕಗಳನ್ನ ಪಡೆದ್ರೆ ಅವ್ರು ಪಾಸ್ ಆಗ್ತಿದ್ರು ಸೊ ಹಾಗಾದ್ರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗೂ ಪಡಿಬಹುದಾದಂತ ಗರಿಷ್ಠ ಅಂಕ ಎಷ್ಟು ಅಂತ ಅಂದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ಕ್ವಶನ್ ಎಷ್ಟು ಮಾರ್ಕ್ಸ್ ಇಂದಿತ್ತು ಅಥವಾ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇಂದ ಇತ್ತಂತ ಸೊ ಸ್ವಲ್ಪ ಯೋಚನೆ ಮಾಡಿ ಓಕೆ ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ ನರೇಶ್ ಬಾಬು ಹಾಯ್ ನರೇಶ್ ಬಾಬು ಫಸ್ಟ್ ಟೈಮ್ ಕ್ಲಾಸಿಗೆ ಬರ್ತಿದ್ದೀರಾ ಓಕೆ ಸೊ ಸ್ವಲ್ಪ ಎಲ್ರೂ ಯೋಚನೆ ಮಾಡಿ ಸಿದ್ಧೋರ್ ಇರ್ತದೆ ತೌಸಂಡ್ ಏಟಿ ಅಂತ ನೋಡಿ ಎಷ್ಟಿದೆ ಗೊತ್ತಿಲ್ಲ ನನಗೂ ನೋಡಿ ಓಕೆ ಸೊ ಐದು ಪರ್ಸೆಂಟ್ ವಿಫಲ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇಂದ ವಿಫಲ ಇನ್ನೂ ಫೈವ್ ಪರ್ಸೆಂಟ್ ಒಂದ್ ನಿಮಿಷ ಯೋಚನೆ ಮಾಡಿ ಪ್ರಶ್ನೆ ಅವರೇ ಕೇಳಿದ್ದಾರೆ ಉತ್ತರ ಅವರೇ ಕೊಟ್ಟಿದ್ದಾರೆ ಟ್ರೈ ಮಾಡ್ತೀರಾ ಟ್ರೈ ಮಾಡ್ತೀನಿ ಅಂದ್ರೆ ವೇಟ್ ಅಂತ ಹಾಕಿ ಯಾರೇ ಟ್ರೈ ಮಾಡ್ತಿದ್ರಲ್ಲ ಜಸ್ಟ್ ವೇಟ್ ಅಂತ ಹಾಕಿ ಟ್ರೈ ಮಾಡ್ತಿಲ್ಲ ಅಂದ್ರೆ ನಾನು ಹಾಕಿ ಹೇಳ್ಬಿಡ್ತೀನಿ ಸೊ ಜಸ್ಟ್ ವೇಟ್ ಅಂತ ಮಾಡ್ತೀನಿ 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 ನೀವು ಮಾಡಿ ಆರಾಮಾಗಿ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಇನ್ನೂ ಕೊಡೋದು ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಡೋಣ ಸೊ ಟ್ರೈ ಮಾಡಿ ಅವ್ರು ಎಷ್ಟು ಯೋಚನೆ ಮಾಡಿ ಕ್ವಶನ್ ಅಲ್ಲಿ ಏನ್ ಹೇಳ್ತಿದೆ ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತು ಮಾರ್ಕ್ಸ್ ಅನ್ನ ಅವ್ರು ಪಡಿಬೇಕಿತ್ತು ಏಳ್ನೂರ ಎಂಬತ್ ಮಾರ್ಕ್ಸ್ ಅನ್ನ ಪಡಿಬೇಕಿತ್ತು ಬಟ್ ಅವ್ರು ಪಡೆದಿದ್ದೆಷ್ಟು ಏಳ್ನೂರ ಇಪ್ಪತ್ತೆಂಟು ಮಾರ್ಕ್ಸ್ ಅನ್ನ ಪಡೆದಿದ್ದಾರೆ ಸೊ ಹೀಗಾಗಿ ಎಷ್ಟು ಮಾರ್ಕ್ಸ್ ಇಂದ ಅವ್ರು ಫೇಲ್ ಆದ್ರು ಎಷ್ಟು ಮಾರ್ಕ್ಸ್ ಇಂದ ಫೇಲ್ ಆದ್ರು ಅನ್ನೋದು ಬರೀ ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಅವ್ರ್ ಫೇಲ್ ಆದ್ರಂತ ಓಕೆ ಪರಶುರಾಮ್ ಅಕೋ ಆಕಾಶ್ ಅಶೋಕ್ ಬಿ ಅಂತ ಹೇಳ್ತಿದಾರ ಹ್ಮ್ ನೋಡಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ ಅವ್ರು ಹೇಳಿದ್ದೇನು ಟೋಟಲ್ ಅವ್ರ ಎಷ್ಟು 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 ಮಾರ್ಕ್ಸ್ ಇದೆ ಎಕ್ಸಾಮ್ ಅಂತ ಹೇಳಿದ್ದಾರೆ ಅದು ಸೆಕೆಂಡ್ರಿ ಬಟ್ ಈಗ ಹೇಳ್ತಾ ಇರೋದೇನು ಎಕ್ಸಾಮ್ ನಡೆದಿದ್ದಷ್ಟಕ್ಕೆ ಏಳ್ನೂರ ಎಂಬತ್ತು ಮಾರ್ಕ್ಸಿಗೆ ಎಕ್ಸಾಮ್ ನಡೆದಿದೆ ಎಕ್ಸಾಮು ಏಳ್ನೂರ ಎಂಬತ್ ಮಾರ್ಕ್ಸಿಗೆ ಎಕ್ಸಾಮ್ ನಡೆದಿದೆ ಸೋನು ಎಷ್ಟು ಪಡೆದಿದ್ದಾರೆ ಏಳ್ನೂರ ಇಪ್ಪತ್ತೆಂಟು ಮಾರ್ಕ್ಸ್ ಪಡೆದಿದ್ದಾರೆ ಎಕ್ಸಾಮ್ ಗೆ ಪಾಸ್ ಆಗಕ್ಕೆ ಎಕ್ಸಾಮ್ ಪಾಸ್ ಆಗಕ್ಕೆ ಎಷ್ಟು ಮಾರ್ಕ್ಸ್ ಬೇಕಿತ್ತು ಏಳ್ನೂರ ಎಂಬತ್ ಮಾರ್ಕ್ಸ್ ಬೇಕಾಗಿತ್ತು ಸೋನು ಪಡೆದಿದ್ದ ಎಷ್ಟು ಏಳ್ನೂರ ಇಪ್ಪತ್ತೆಂಟು ಸೊ ಇದೇನಿದೆ ಇನ್ನು ಎಷ್ಟು ಮಾರ್ಕ್ಸ್ ಪಡಿಬೇಕಿತ್ತು ಅವರು ಇನ್ನು ಐದು ಪರ್ಸೆಂಟ್ ಮಾರ್ಕ್ಸ್ ಪಡಿಬೇಕಿತ್ತು ಓಕೆ ಸೊ ಇನ್ನು ಐದ್ ಪರ್ಸೆಂಟ್ ಮಾರ್ಕ್ಸ್ ಪಡಿಬೇಕಿತ್ತಂದ್ರೆ ಇನ್ನು ಎಷ್ಟು ಮಾರ್ಕ್ಸ್ ಪಡಿಬೇಕಿತ್ತು ನೋಡಿ ಯೋಚನೆ ಮಾಡಿ ಅಲ್ಲೇನ್ ಹೇಳ್ತಾರೆ ಇನ್ನು ಐದ್ ಪರ್ಸೆಂಟ್ ಮಾರ್ಕ್ಸ್ ಇಂದ ಅವರು ಫಿಫೇಲ್ ಆಗಿರಂದ್ರೆ ಅವ್ರು ಫೇಲ್ ಆಗಿದ್ದೆಷ್ಟ್ರಿಂದ ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಐದು ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಎಷ್ಟು ಇಲ್ಲಿ ಹತ್ತರಲ್ಲಿ ಎಂಟ್ ಹೋದ್ರೆ ಎರಡು ಎಂಟರಲ್ಲಿ ಮೂರು ಹೋದ್ರೆ ಐದು ಓಕೆ ಸೊ ಅಂದ್ರೆ ಐದು ಪರ್ಸೆಂಟ್ ಮಾರ್ಕ್ಸ್ ಐದು ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಎಷ್ಟು ಐವತ್ತೆರಡು ಸೊ ಅರ್ಥ ಆಯ್ತಾ ಇಲ್ಲಿ ನೋಡಿ ಅವ್ರ ಫೇಲ್ ಆಗಿದ್ದ ಎಷ್ಟ್ರಿಂದ ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಐದ್ ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಎಷ್ಟು ಅಂತ ಗೊತ್ತಾಗೋದು ಇಲ್ಲಿ ಪಾಸ್ ಆಗಕ್ಕೆ ಎಷ್ಟು ಬೇಕಾಗಿತ್ತು ಏಳ್ನೂರ ಎಂಬತ್ ಮಾರ್ಕ್ಸ್ ಬೇಕಾಗಿತ್ತು ಅವ್ರು ಪಡೆದ್ ಎಷ್ಟಿತ್ತು ಏಳ್ನೂರ ಇಪ್ಪತ್ತೆಂಟಿತ್ತು ಸೊ ಹೀಗಾಗಿ ಏನಾಗಿದೆ ಇದು ಐವತ್ತೆರಡು ಮಾರ್ಕ್ಸ್ ಇನ್ನು ಐವತ್ತೆರಡು ಮಾರ್ಕ್ಸ್ ಬಂದಿದ್ರೆ ಅಂದ್ರೆ ಇನ್ನು ಐದ್ ಪರ್ಸೆಂಟ್ ಬಂದಿದ್ ಏನಾಗಿತ್ತು ಅವ್ರ ಪಾಸ್ ಆಗ್ತಿದ್ರು ಸೊ ಈಗ ಏನಿದೆ ಫೈವ್ ಪರ್ಸೆಂಟ್ ಅಂದ್ರೇನು ಐವತ್ತೆರಡು ಅಂತ ನಮ್ಗೆ ಗೊತ್ತಾಯ್ತು ಸೊ ಒಂದೇ ನಿಮಿಷ ನಾವು ಮತ್ತೆ ನಿನ್ನೆ ಯೂಸ್ ಮಾಡಿದ ಫಾರ್ಮುಲಾ ಓಕೆ ಸೊ ಏನಪ್ಪಾ ಅಂದ್ರೆ ಫೈವ್ ಪರ್ಸೆಂಟ್ ಆಫ್ ಇಲ್ಲ ಚೆನ್ನ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ ಅಂದ್ರೇನು ಒಟ್ಟು ಅಂಕಗಳು ಒಟ್ಟು ಅಂಕಗಳು ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಅಂದ್ರೆ ಇಷ್ಟು ಐವತ್ತೆರಡು ಅಂತ ಓಕೆ ಸೊ ಈಗ ಸಾಲ್ವ್ ಮಾಡಿ ಫೈವ್ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ ಅಂತ ಎಕ್ಸ್ ಅಂದ್ರೇನು ಎಕ್ಸ್ ಅಂದ್ರೆ ಒಟ್ಟು ಅಂಕಗಳು ಒಟ್ಟು ಅಂಕಗಳು ಎಕ್ಸ್ ಅನ್ನೋದು ಒಟ್ಟು ಅಂಕಗಳು ಸೊ ನೋಡಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂದ್ರೇನು ಫೈವ್ ಬೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂಟು ಎಕ್ಸ್ ಫೈವ್ ಹಂಡ್ರೆಡ್ ಇಂಟು ಎಕ್ಸ್ ಅಂದ್ರೆ ಐವತ್ತೆರಡು ಓಕೆ ಸೊ ಈಗ ಎಕ್ಸ್ ಇಲ್ಲೇ ಇರ್ಲಿ ಐವತ್ತೆರಡು ಅಲ್ಲಿ ಇರ್ಲಿ ಸೊ ಇದು ಹಂಡ್ರೆಡ್ ಈ ಕಡೆ ಬಂದು ಕೆಳಗಡೆ ಐದು ಬರುತ್ತೆ ಸೊ ಐದು ಒಂದ್ಲೆ ಐದ್ ಇಪ್ಪತ್ಲೆ ಅಂದ್ರೆ ಏನಾಯ್ತು ಐವತ್ತೆರಡು ಇಂಟು ಇಪ್ಪತ್ತು ಐವತ್ತೆರಡು ಇಂಟು ಇಪ್ಪತ್ತೆಷ್ಟಾಗುತ್ತೆ ಒಂದು ಸಾವಿರದ ನಲವತ್ತು ಓಕೆ ಸೊ ಅರ್ಥ ಆಯ್ತಾ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿದ್ದೇನಿತ್ತು ಯೋಚನೆ ಮಾಡಬೇಕಾಗಿತ್ತು ಅವರು ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಫೇಲ್ ಆದ್ರು ಐದು ಪರ್ಸೆಂಟ್ ಮಾರ್ಕ್ಸ್ ಇಂದ ಫೇಲ್ ಆದ್ರೆ ಪಾಸ್ ಆಗಕ್ಕೆ ಎಷ್ಟು ಬೇಕಾಗಿತ್ತು ಅವ್ರು ಎಷ್ಟಿತ್ತು ಸೊ ಅದ್ರ ಡಿಫ್ರೆನ್ಸು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಐವತ್ತೆರಡು ಪರ್ಸೆಂಟ್ ಮಾರ್ಕ್ಸ್ ಅಂದ್ರೇನೆ ಐದು ಪರ್ಸೆಂಟ್ ಸೊ ಫೈವ್ ಪರ್ಸೆಂಟ್ ಆಫ್ ಫೈವ್ ಪರ್ಸೆಂಟ್ ಆಫ್ ಟೋಟಲ್ ಮಾರ್ಕ್ಸ್ ಈಸ್ ಫಿಫ್ಟಿ ಟು ಸೊ ಅದಕ್ಕೆ ಬಂದಾಗ ಏನಾಗುತ್ತೆ ಥೌಸಂಡ್ ಫಾರ್ಟಿ ಅಂತ ಬರುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಇದನ್ನ ಯೋಚನೆ ಮಾಡಿ ಇದನ್ನ ಯೋಚನೆ ಮಾಡಿ ಇದು ಈಸಿ ಇದೆ ಆಲ್ಮೋಸ್ಟ್ ನಿನ್ನೆ ಮನೆ ಬಂದವರಿಗೆಲ್ಲ ಈಸಿಯಾಗಿ ಒಂದ್ ನಿಮಿಷದಲ್ಲಿ ಆನ್ಸರ್ ಮಾಡಬೇಕು ಆನಂದ್ ತನ್ನ ಮಾಸಿಕ ಸಂಬಳದ ಇಪ್ಪತ್ತು ಪರ್ಸೆಂಟ್ ಅನ್ನ ಉಳಿಸ್ತಾನೆ ಅವನ ಮಾಸಿಕ ಖರ್ಚು ಆರು ಸಾವಿರ ಆಗಿದ್ದರೆ ಅವರ ಮಾಸಿಕ ಉಳಿತಾಯ ಎಷ್ಟು ನೋಡಿ ಯೋಚನೆ ಮಾಡಿ ನಾಗರಾಜ್ ಅವರು ಹದಿನೈದು ನೂರು ಅಂತ ಹೇಳ್ತಿದ್ದಾರೆ ಬರ್ಲಿ ಇನ್ನು ಥರ್ಟಿ ಸೆಕೆಂಡ್ಸ್ ಟೈಮ್ ಇದೆ ಬರ್ಲಿ ಹನು ಡಿ ಉತ್ರ ನಾನು ಡಿ ಇಸ್ ನಾಟ್ ಆನ್ಸರ್ ಒಂದ್ಸಾರಿ ಯೋಚನೆ ಮಾಡಿ ನೀವ್ ಏನ್ ಮಾಡ್ತಿದ್ರ ರಾಕೇಶ್ ಅವರು ಬಿ ಹತ್ತಿದ್ರೆ ರಾಮು ಡಿ ಆನ್ಸರ್ ಅಲ್ಲ ಡಿ ಆನ್ಸರ್ ಅಲ್ಲ ಓಕೆ ಸೊ ಇನ್ನು ಟೆನ್ ಸೆಕೆಂಡ್ ಕೊಡ್ತೀನಿ ಅದಾದ್ಮೇಲೆ ಸಾಲ್ವ್ ಮಾಡ್ತೀನಿ ಸೊ ನೋಡಿ ಏನಿದೆ ಸ್ವಲ್ಪ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ ಸೊ ಏನಂದ್ರೆ ಆನಂದ ತನ್ನ ಮಾಸಿಕ ಸಂಬಳದ ಇಪ್ಪತ್ತು ಪರ್ಸೆಂಟ್ ಏನ್ ಮಾಡ್ತಾನೆ ಉಳಿತಾಯ ಮಾಡ್ತಾನೆ ಓಕೆ ಸೊ ಆನಂದನ ಉಳಿತಾಯ ಉಳಿತಾಯ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಆದ್ರೆ ಖರ್ಚು ಎಷ್ಟು ಖರ್ಚು ಎಷ್ಟು ಎಷ್ಟಾಗುತ್ತೆ ಖರ್ಚು ಟೈಪ್ ಮಾಡಿ ಒಬ್ಬನ ಸ್ಯಾಲ್ರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಖರ್ಚಾಗೋದಿಷ್ಟು ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಖರ್ಚು ಅಂತ ನಾವೇನ್ಕೋಬೇಕು ಅವ್ರು ಕೊಟ್ಟರೆ ಇಲ್ಲ ಓಕೆ ಸೊ ಮುಂದೆ ಏನ್ ಹೇಳ್ತಾರೆ ಅವರ ಮಾಸಿಕ ಖರ್ಚು ಅವರ ಮಾಸಿಕ ಖರ್ಚು ಏನು ಆರು ಸಾವಿರ ಓಕೆ ಸೊ ಅವರ ಖರ್ಚು ಏನಿತ್ತು ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಇದ್ರದ್ದು ಎಂಬತ್ತು ಏಟಿ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ ಅಂದ್ರೆ ನೀಗ ಎಕ್ಸ್ ಅಂದ್ರೆ ಅವರ ಸಂಬಳ ಓಕೆ ಸೊ ಅವರ ಸಂಬಳವನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ ಸೊ ಅವ್ರ ಖರ್ಚೆ ಎಷ್ಟಾಗತ್ತೆ ಎಂಬತ್ ಪರ್ಸೆಂಟ್ ಆಗತ್ತೆ ಸೊ ಮುಂದೇನು ಕೊಟ್ಟಿದ್ದಾರೆ ಆ ಒಂದು ಸ್ಯಾಲರಿಯ ಅವರ ಒಂದು ಸಂಬಳದ ಎಂಬತ್ ಪರ್ಸೆಂಟ್ ಎಷ್ಟು ಆರು ಸಾವಿರ ಓಕೆ ಸೊ ಇಲ್ಲಿ ಹಚ್ಬಿಟ್ಟೆ ಅರ್ಥ ಆಯ್ತಾ ಸೊ ಅವ್ರ್ ಕೊಟ್ಟಿದೇನು ಉಳಿತಾಯ ಅವ್ರು ಉಳಿಸೋದೆಷ್ಟು ಇಪ್ಪತ್ ಪರ್ಸೆಂಟ್ ಅವ್ರ ಇಪ್ಪತ್ ಪರ್ಸೆಂಟ್ ಉಳಿಸಿದ್ರೆ ಖರ್ಚು ಮಾಡೋದೆಷ್ಟು ಎಂಬತ್ ಪರ್ಸೆಂಟ್ ಅನ್ನ ಓಕೆ ಸೊ ಆ ಖರ್ಚೆ ಎಷ್ಟಿದೆ ಆರು ಸಾವಿರ ರೂಪಾಯಿ ಇದೆ ಅಂದ್ರೆ ಏಟಿ ಪರ್ಸೆಂಟ್ ಆಫ್ ಒಂದ್ ನಿಮಿಷ ಇಲ್ಲಿ ಬಿಡ್ತೀನಿ ಸೊ ಏನಿತ್ತು ಏಟಿ ಪರ್ಸೆಂಟ್ ಆಫ್ ಏಟಿ ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ ಅಂದ್ರೇನು ಅವರ ಸಂಬಳ ಆನಂದ್ನ ಸಂಬಳ ಓಕೆ ಸೊ ಏಟಿ ಪರ್ಸೆಂಟ್ ಆಫ್ ಎಕ್ಸ್ ಎಷ್ಟಾಗತ್ತೆ ಆರು ಸಾವಿರ ರೂಪಾಯಿ ಅಂದ್ರೆ ಸಂಬಳದ ಸಂಬಳದ ಎಂಬತ್ತು ಪರ್ಸೆಂಟ್ ಏನಾಯ್ತು ಆರು ಸಾವಿರ ರೂಪಾಯಿ ಅಂತ ಆಯ್ತು ಸೊ ಹಾಗಾದ್ರೆ ಸಂಬಳ ಎಷ್ಟು ಸಂಬಳ ಎಷ್ಟು ಸಿಕ್ಸ್ ಥೌಸಂಡ್ ಇಲ್ಲಿ ಏಟ್ ಏಟಿ ಪರ್ಸೆಂಟ್ ಅಂದ್ರೆ ಏನಾಗುತ್ತೆ ಏಟಿ ಬೈ ಹಂಡ್ರೆಡ್ ಏಟಿ ಬೈ ಹಂಡ್ರೆಡ್ ಇಂಟು ಎಕ್ಸ್ ಇಂಟು ಎಕ್ಸ್ ಚಿಕ್ಕ ಇದು ಮಾಡ್ತೀನಿ ಇದನ್ನ ಈ ಎಕ್ಸ್ ಬರೀತೀನಿ ಇಂಟು ಆಗಿರ್ಲಿ ಸೊ ಅಂದ್ರೆ ಇದು ಈ ಕಡೆ ಬಂತು ಎಕ್ಸ್ ಇಕ್ಕೊಟ್ಟು ಏನಾಗುತ್ತೆ ಸಿಕ್ಸ್ ಥೌಸಂಡ್ ಸಿಕ್ಸ್ ಥೌಸಂಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಟಿ ಸೊ ಏಟಿಗೆ ಜೀರೋ ಜೀರೋ ಆಯ್ತು ಸೊ ಮೇಲೆ ಎಷ್ಟು ಬರ್ತು ನೋಡಿ ಇಲ್ಲ ಇದಿಷ್ಟೇ ಇರಲಿ ಆರು ಸಾವಿರ 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 ಆರು ಬೈ ಏಟಿ ಓಕೆ ಸೊ ಅದನ್ನೇ ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ತೇವೆ ಟೋಟಲ್ ಸ್ಯಾಲ್ರಿ ಅರವತ್ತು ಸಾವಿರ ಡಿವೈಡೆಡ್ ಬೈ ಏಟಿ ಮಾಡಿದ್ರೆ ಸೊ ನಾಲ್ಕು ಇಲ್ಲಿ ಮೂವತ್ತು ಸಾವಿರ ಬಂತು ಓಕೆ ಸೊ ಇಲ್ಲಿ ಮತ್ತೆ ಏನಾಯ್ತಿದು ಎರಡು ಬಂತು ಇದು ಹದಿನೈದು ಸಾವಿರ ಬಂತು ಇದು ಮತ್ತೋಯ್ತು ಇದು ಏಳು ಸಾವಿರದ ಐದ್ನೂರು ಎಸ್ ಕರೆಕ್ಟ್ ಇದೆ ಏಳು ಸಾವಿರದ ಐದ್ನೂರ ಏನು ಇದು ಇವರ ಸ್ಯಾಲರಿ ಆನಂದನ ಸಂಬಳ ಈಗ ಏನ್ ಕೇಳ್ತಿದ್ರೆ ಉಳಿತಾಯಿ ಎಷ್ಟು ಉಳಿತಾಯಿ ಎಷ್ಟು ಅಂದ್ರೇನು ಉಳಿತಾಯಿ ಇಪ್ಪತ್ ಪರ್ಸೆಂಟ್ ಅಂತ ಅವ್ರು ಹೇಳಿಬಿಟ್ಟಿದ್ರು ಓಕೆ ಸೊ ಹಾಗಾದ್ರೆ ಆನಂದನ ಉಳಿತಾಯ ಆನಂದನ ಉಳಿತಾಯ ಏನಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಆಫ್ ಎಷ್ಟು ಹಚ್ಬೇಕಿಲ್ಲಿ ಓಕೆ ಅದು ಮಾಡ್ಬೋದು ಎಸ್ ಹನು ವೆರಿ ಗುಡ್ ಹನು ಅವ್ರು ಏನ್ ಮಾಡಿದ್ರು ಖರ್ಚು ಎಷ್ಟಿತ್ತು ಓಕೆ ಸೊ ವೆರಿ ಗುಡ್ ಅದನ್ನು ಮಾಡ್ಬೋದು ಸೊ ಸಂಬಳ ಏಳು ಸಾವಿರದ ಐದ್ನೂರ ಆದ್ರೆ ಸಂಬಳನೇ ಏಳು ಸಾವಿರದ ಐದ್ನೂರ್ ಆದ್ರೆ ಓಕೆ ಏಳು ಸಾವಿರದ ಐದ್ನೂರ ಆದ್ರೆ ಖರ್ಚು ಆರ್ ಸಾವಿರ ರೂಪಾಯಿ ಆದ್ರೆ ಏನಾಗುತ್ತೆ ಉಳಿತಾಯ ಹದಿನೈದನೂರ ಆಗತ್ತೆ ಸ್ಟ್ರೇಟ್ ಫಾರ್ವರ್ಡ್ ಸಂಬಳನು ಗೊತ್ತಾಯ್ತು ಖರ್ಚು ಗೊತ್ತಾಯ್ತು ಉಳಿತಾಯ ಏನು ನೂರ್ ಅಂತ ಸೊ ಅಥವಾ ಏನ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ ಆಗಿರ್ಲಿಲ್ಲ ಸೊ ಏನಪ್ಪಾ ಅಂದ್ರೆ ಈಗ ನಮ್ ಸಂಬಳ ಬಂತು ಖರ್ಚು ಬಂತು ಸೊ ಅದರಲ್ಲಿ ಮೈನಸ್ ಮಾಡಿಬಿಟ್ರೆ ಹದಿನೈದು ನೂರು ಬರುತ್ತೆ ಸೊ ಅರ್ಥ ಆಗಿದೆಯಾ ಇದು ಎಲ್ರಿಗೂ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಓಕೆ ಇದೊಂದು ಸ್ವಲ್ಪ ಇನ್ಮೇಲೆ ಒಂದ್ ಮೂರ್ನಾಲ್ಕು ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಇರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಒಂದ್ ಪ್ರಾಬ್ಲಮ್ ನಾನು ಬಿಡಿಸ್ಲಾ ಇಲ್ಲ ಒಂದ್ ಥರ್ಟಿ ಸೆಕೆಂಡ್ಸ್ ಒಂದ್ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಒಂದ್ ನಿಮಿಷ ಈ ನೀವು ಟ್ರೈ ಮಾಡಿ ಇಲ್ಲ ಕ್ವೆಶನ್ ಅನ್ನ ಕರೆಕ್ಟ್ ಆಗಿ ಓದಿ ಅದಾದ್ಮೇಲೆ ನಾನು ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ ನೋಡಿ ನೀರಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಅಲ್ಕೋಹಾಲ್ ಹೊಂದಿರುವ ದ್ರಾವಣದ ಇಪ್ಪತ್ತೈದು ಲೀಟರ್ಗೆ ಎಂಟು ಲೀಟರ್ ನೀರನ್ನ ಸೇರಿಸಲಾಯಿತು ಈಗ ಈ ದ್ರಾವಣದಲ್ಲಿ ಈಗ ದ್ರಾವಣದಲ್ಲಿ ಅಲ್ಕೋಹಾಲ್ ನ ಸಾಂದ್ರತೆ ಎಷ್ಟು ಅಂತ ನೋಡಿ ನೋಡಕ್ ಬಹಳ ಟಫ್ ಈ ಪ್ರಾಬ್ಲಮ್ ನೋಡಿದ್ರೆ ಭಯ ಆಗೋ ಪ್ರಾಬ್ಲಮ್ ಬಟ್ ಭಯ ಆಗೋದೇನಿಲ್ಲ ಈಸಿ ಇರುತ್ತೆ ಇದು ಒಂದೆರಡು ಪ್ರಾಬ್ಲಮ್ ಆಗ್ಬಿಟ್ರೆ ಈ ತರ ಎಷ್ಟೇ ಪ್ರಾಬ್ಲಮ್ ಕೊಟ್ರು ನೀವು ಸಾಲ್ವ್ ಮಾಡ್ತೀರಾ ಓಕೆ ಒಂದು ನಿಮಿಷ ಟೈಮ್ ಕೊಡ್ತೀನಿ ಸಾಲ್ವ್ ಮಾಡಿ ಏನಿದೆ ಅಂತೆ ನೀರಿನಲ್ಲಿ ನೀರಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲ್ ಇದೆ ಅಂತಹ ದ್ರಾವಣ ಎಷ್ಟಿದೆ ಮೂವತ್ತೆರಡು ಲೀಟರ್ ಇದೆ ಸೊ ಅದಕ್ಕೆ ಎಂಟು ಲೀಟರ್ ನೀರನ್ನ ಸೇರಿಸಲಾಗಿದೆ ಎಂಟು ಲೀಟರ್ ನೀರನ್ನ ಸೇರಿಸಿದ್ರೆ ಈಗ ದ್ರಾವಣದಲ್ಲಿರುವಂತಹ ಆಲ್ಕೋಹಾಲ್ ಎಷ್ಟು ಅಂತ ಓಕೆ ಸೊ ಒಂದ್ ನಿಮಿಷ ಓಕೆ ಸೊ ರಾಕೇಶ್ ಅವ್ರು ಸಿ ಅಂತ ಹೇಳ್ತಿದ್ರೆ ಮತ್ತೆ ಯಾರಾದ್ರೂ ಟ್ರೈ ಮಾಡ್ತೀರಿ ಮಾಡಿ ಇನ್ನು ತರ್ಟಿ ಸೆಕೆಂಡ್ಸ್ ಕೊಡ್ತೀನಿ ಅದಾದ್ಮೇಲೆ ನಾನ್ ಸಾಲ್ವ್ ಮಾಡ್ತೀನಿ ನಾಗರಾಜ್ ಅವರು ಸಿ ಅಂತ ಹೇಳ್ತಿದ್ರೆ ಓಕೆ ಶಿವರಾಜ್ ವೇಟ್ ಮಾಡ್ತೀನಿ ಥರ್ಟಿ ಸೆಕೆಂಡ್ಸ್ ನೋಡಿ ಮೂವತ್ತೆರಡು ಬೇರೆ ಹೇಳ್ತಾ ಇದ್ದೀನಿ ನೋಡಿ ಮೂವತ್ತೆರಡು ಲೀಟರ್ ಅಲ್ಲಿ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲ್ ಇದೆ ಮೂವತ್ತೆರಡು ಲೀಟರ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಿದೆ ಆಲ್ಕೋಹಾಲ್ ಇದೆ ಅದ್ರಲ್ಲಿ ಏನ್ ಮಾಡ್ತೀವಿ ಮತ್ತೆ ಎಂಟು ಲೀಟರ್ ನೀರನ್ನ ಸೇರಿಸ್ತೀವಿ ಎಂಟು ಲೀಟರ್ ನೀರನ್ನ ಸೇರಿಸ್ತೀವಿ ಓಕೆ ಈಗ ನೋಡಿ ಏನಿತ್ತು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇದು ಹೊಸ ಟೈಪ್ ಪ್ರಾಬ್ಲಮು ಸೊ ಈಗ ದ್ರಾವಣ ಎಷ್ಟಿದೆ ದ್ರಾವಣ ಇರೋದು ದ್ರಾವಣ ಇರೋದು ಟೋಟಲ್ ಇರೋದು ಮೂವತ್ತೆರಡು ಲೀಟರ್ ಓಕೆ ಸೊ ಮಿಶ್ರಣ ಅಂತ ಅನ್ಬೋದು ಇದಕ್ಕೆ ಮಿಶ್ರಣ ಮಿಶ್ರಣದಲ್ಲಿ ಏನಿದೆ ದ್ರಾವಣ ಅನ್ಬೇಡ ಮಿಶ್ರಣ ಮಿಕ್ಸ್ಚರ್ ಅನ್ನ ಸೊ ಇದ್ರಲ್ಲಿ ಏನಿದೆ ಒಂದಿಷ್ಟು ನೀರು ಇದೆ ಒಂದಿಷ್ಟು ಆಲ್ಕೋಹಾಲ್ ಎರಡೂ ಸೇರಿಸಿದ್ದಾರೆ ಸೊ ಒಟ್ಟು ಎರಡು ಸೇರಿರೋದೇನು ಮೂವತ್ತೆರಡು ಲೀಟರ್ ಓಕೆ ಸೊ ಇದರಲ್ಲಿ ಇದರಲ್ಲಿ ಅಲ್ಕೋಹಾಲ್ ಎಷ್ಟು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಅಲ್ಕೋಹಾಲ್ ಪ್ರಮಾಣ ಅಲ್ಕೋಹಾಲ್ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎದುರ್ದು ಲೀಟರ್ದು ಎಷ್ಟು ಮೂವತ್ತೆರಡು ಲೀಟರ್ದು ಸೊ ಅಂದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಥರ್ಟಿ ಟು ಓಕೆ ಸೊ ಅಂದ್ರೆ ಎಷ್ಟಾಯ್ತು ಇಪ್ಪತ್ತೊಂದ್ಲೆ ಇಪ್ಪತ್ತೈದ್ಲೆ ಅಂದ್ರೆ ಮೂವತ್ತೆರಡು ಡಿವೈಡೆಡ್ ಬೈ ಐದು ಓಕೆ ಸೊ ಅವಾಗ ಎಷ್ಟಾಗುತ್ತೆ ಐದು ಆರ್ಲೆ ಮೂವತ್ತು ಐದು ಆರ್ಲೆ ಮೂವತ್ತು ಪಾಯಿಂಟ್ ಕೊಡೋಣ ಇಪ್ಪತ್ತಾಗುತ್ತೆ ಐದ್ ನಾಲ್ಕಲೆ ಇಪ್ಪತ್ತು ಸಿಕ್ಸ್ ಪಾಯಿಂಟ್ ಟೂ ಲೀಟರ್ಸ್ ಓಕೆ ಸೊ ಇದನ್ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಮೂವತ್ತೆರಡು ಲೀಟರ್ ಮೂವತ್ತೆರಡು ಲೀಟರ್ ದ್ರಾವಣದಲ್ಲಿ ಮೂವತ್ತೆರಡು ಲೀಟರ್ ದ್ರಾವಣದಲ್ಲಿ ಅಲ್ಕೋಹಾಲ್ ಎಷ್ಟಿದೆ ಸಿಕ್ಸ್ ಪಾಯಿಂಟ್ ಟೂ ಲೀಟರ್ಸ್ ಇದೆ ಸಿಕ್ಸ್ ಪಾಯಿಂಟ್ ನಾ ಸಿಕ್ಸ್ ಪಾಯಿಂಟ್ ಓಕೆ ಸೊ ನಿಮಿಷ ಮಾಡಿ ನೋಡ್ತೀನಿ ಮೂವತ್ತೆರಡು ಮೂವತ್ತೆರಡು ಡಿವೈಡೆಡ್ ಬೈ ಆರು ಐದು ಆರ್ಲಿ ಮೂವತ್ತು ಓಕೆ ಸೊ ಇಪ್ಪತ್ತು ಐದ್ ನಾಲ್ಕಲಿ ಎಸ್ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ವೆರಿ ಗುಡ್ ಸೊ ಏನಾಗುತ್ತೆ ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ನೋಡಿ ಈ ತರ ಮಾಡಿದ್ರೆ ಕರೆಕ್ಟ್ ಬರೋದು ಸೊ ಇಷ್ಟೆಲ್ಲ ಮಾಡಿದ್ರೆ ತಪ್ಪ ಚಾನ್ಸಸ್ ಇರುತ್ತೆ ಕರೆಕ್ಟ್ ಬಂದ್ರೆ ದಟ್ ಈಸ್ ವೆರಿ ಗುಡ್ ಸೊ ಆರ್ ಪಾಯಿಂಟ್ ಆರ್ ಲೀಟರ್ ಏನಿದು ಅದಿರೋದು ಅಲ್ಕೋಹಾಲ್ ಇದು ಗೊತ್ತಾಯ್ತು ಸೊ ಈಗ ಏನ್ ಮಾಡ್ತಿದ್ದಾರೆ ಇಷ್ಟು ಗೊತ್ತಾಯ್ತು ಅಲ್ಕೋಹಾಲ್ ಎಷ್ಟಿದೆ ಅಂತ ಗೊತ್ತಾಯ್ತು ಇದಕ್ಕೆ ಎಂಟು ಲೀಟರ್ ನೀರನ್ನ ಸೇರಿಸ್ತಿದ್ದಾರೆ ಎಂಟು ಲೀಟರ್ ನೀರನ್ನ ಸೇರಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಈಗ ದ್ರಾವಣದಲ್ಲಿ ಅಲ್ಕೋಹಾಲ್ ನ ಅಂದಾಜು ಸಾಂದ್ರತೆ ಎಷ್ಟು ಅಂತ ಓಕೆ ಈಗ ಸಾರಿ ಹೇಳ್ತೀನಿ ಯಾಕಂದ್ರೆ ಸ್ಪೇಸ್ ಬೇಕು ನೋಡಿ ದ್ರಾವಣ ಇರೋದೆಷ್ಟು ದ್ರಾವಣ ಇದ್ದಿದ್ದು ಮೂವತ್ತೆರಡು ಲೀಟರ್ ಅದರಲ್ಲಿ ಅಲ್ಕೋಹಾಲ್ ಎಷ್ಟಿದೆ ಅಲ್ಕೋಹಾಲ್ ಎಷ್ಟಿದೆ ಇಪ್ಪತ್ ಪರ್ಸೆಂಟ್ ಇದೆ ಮೂವತ್ತೆರಡು ಲೀಟರ್ ನಲ್ಲಿ ಇಪ್ಪತ್ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಥರ್ಟಿ ಟೂ ಲೀಟರ್ಸ್ ಅಂದ್ರೆ ಅದು ಎಷ್ಟು ಬಂದಿತ್ತು ಸಿಕ್ಸ್ ಪಾಯಿಂಟ್ ಫೋರ್ ಎಸ್ ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ಸ್ ಏನ್ ಬಂದಿತ್ತು ಅಲ್ಕೋಹಾಲ್ ಬಂದಿತ್ತು ಈಗ ಅದಕ್ಕೆ ಏನ್ ಮಾಡ್ತಾ ಇದೀವಿ ಎಂಟು ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ ಯಾವ್ದಕ್ಕೆ ಯಾವ್ದಕ್ ನೀರನ್ನ ಸೇರಿಸ್ತಾ ಹೇಳಿ ನಾವು ನೀರನ್ನ ಎದಕ್ ಸೇರಿಸ್ತಾ ಇದೀವಿ ಎಂಟು ಲೀಟರ್ ನೀರನ್ನ ಎದಕ್ ಸೇರಿಸ್ತಾ ಇದ್ದೀವಿ ಮೂವತ್ತೆರಡುಗೆ ಈ ದ್ರಾವಣಕ್ಕೆ ನಾವು ದ್ರಾವಣಕ್ಕೆ ಏನ್ ಮಾಡ್ತಾ ಇದ್ವಿ ದ್ರಾವಣ ಅಂದ್ರೆ ಮಿಕ್ಸ್ ಎರಡು ಮಿಕ್ಸ್ ಸೊ ಅದಕ್ಕೆ ಎಂಟು ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ ಸೊ ಈಗ ಏನ್ ಮಾಡ್ತಾ ಇದೀವಿ ಮೂವತ್ತೆರಡು ಲೀಟರ್ ಮೊದ್ಲಿತ್ತು ಅದಕ್ಕೆ ಮತ್ತೆ ಎಂಟು ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ ಸೊ ಈಗ ದ್ರಾವಣ ಎಷ್ಟಾಗತ್ತೆ ಟೋಟಲ್ ದ್ರಾವಣ ಆಗೋದು ನಲ್ವತ್ತು ಲೀಟರ್ ಓಕೆ ಸೊ ಟೋಟಲ್ ನೀರನ್ನ ಹಾಕಿದ್ಮೇಲೆ ದ್ರಾವಣ ಎಷ್ಟಾಗತ್ತೆ ನಲ್ವತ್ತು ಲೀಟರ್ ಆಗತ್ತೆ ಸೊ ಈಗ ಅಲ್ಕೋಹಾಲ್ ಸಾಂದ್ರತೆ ಎಷ್ಟು ಈಗ ಅಲ್ಕೋಹಾಲ್ ಅಲ್ಕೋಹಾಲ್ ಸಾಂದ್ರತೆ ಅಂತ ಕೇಳಿದ್ರೆ ಅಲ್ಕೋಹಾಲ್ ಸಾಂದ್ರತೆ ಸೊ ಅಲ್ಕೋಹಾಲ್ ಏನಾದ್ರೂ ನಾವು ಮಾಡಿದ್ವಾ ಎಸ್ ವಿನೋದ್ ನೀವು ನೀರಿನ್ ಹೇಳ್ತಾ ಇದ್ದೀರಾ ನೀರಿನ ಹೇಳ್ತಾ ಇದ್ದೀರಾ ನೀರ್ ಟೋಟಲ್ ನೀರ್ ಅಷ್ಟಿದೆ ಟೋಟಲ್ ನೀರ್ ಅಷ್ಟಿದೆ ಬಟ್ ನಾವು ಅಲ್ಕೋಹಾಲ್ ಏನಾದ್ರೂ ಆಡ್ ಮಾಡಿದ್ವಾ ಅಲ್ಕೋಹಾಲ್ ಆಡ್ ಮಾಡಿಲ್ಲ ಬರೀ ನೀರನ್ನ ಆಡ್ ಮಾಡಿದ್ವಿ ಸೊ ಅಲ್ಕೋಹಾಲ್ ಎಷ್ಟಿತ್ತು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಇದೆ ಅಲ್ಕೋಹಾಲ್ ಇರೋದು ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಎಷ್ಟರಲ್ಲಿ ಎಷ್ಟರಲ್ಲಿದೆ ಟೋಟಲ್ ಎಷ್ಟರಲ್ಲಿದೆ ಇದೆ ಅಲ್ಕೋಹಾಲ್ ಎಷ್ಟ್ರಲ್ಲಿದೆ ಅಂದ್ರೆ ಈಗ ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಅಲ್ಕೋಹಾಲ್ ಎಷ್ಟು ಮಾತ್ ಎಷ್ಟು ಏನು ಒಂದು ಏನಂತ ಹೇಳ್ತೀವಿ ದ್ರಾವಣದಲ್ಲಿದೆ ಸೊ ಈಗಿರೋದು ನಲ್ವತ್ತು ಲೀಟರ್ ಅಲ್ಲಿ ನೋ ನಾಟ್ ತರ್ಟಿ ನಾಟ್ ಥರ್ಟಿ ತ್ರೀ ಅಲ್ಲ ನಲ್ವತ್ತು ಲೀಟರ್ ಯಾಕಂದ್ರೆ ಮೊದಲು ಮೂವತ್ತೆರಡು ಇತ್ತು ಓಕೆ ಸೊ ಮೂವತ್ತೆರಡು ಲೀಟರ್ ಅಲ್ಲಿ ಆರು ಪಾಯಿಂಟ್ ನಾಲ್ಕು ಲೀಟರ್ ಇತ್ತು ಆಲ್ಕೋಹಾಲ್ ಇತ್ತು ನೋಡಿ ಮೂವತ್ತೆರಡು ಲೀಟರ್ ಅಲ್ಲಿ ಮೂವತ್ತೆರಡು ಲೀಟರ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲ್ ಇದೆ ಅಂತಂದ್ರೆ ಮೂವತ್ತೆರಡು ಲೀಟರ್ ಅಲ್ಲಿ ಎಷ್ಟಿದೆ ನಾಲ್ಕು ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಆಲ್ಕೋಹಾಲ್ ಇದೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಎಂಟು ನ ಸೇರಿಸ್ತಾ ಇದೀವಿ ಎಂಟು ಲೀಟರ್ ನ ಸೇರಿಸ್ತಾ ಇದೀವಿ ಅಂದ್ರೆ ಎಂಟ್ ಲೀಟರ್ ಏನ್ ಸೇರಿಸ್ತಾ ಇದ್ದೀವಿ ನೀರನ್ನ ಸೇರಿಸ್ತಾ ಇದ್ದೀವಿ ಎಂಟ್ ಲೀಟರ್ ನೀರನ್ನ ಸೇರಿಸ್ತಾ ಇದೀವಿ ಒಂದ್ ವೇಳೆ ಎಂಟು ಲೀಟರ್ ಆಲ್ಕೋಹಾಲ್ ಸೇರಿಸಿದ್ರೆ ಅದನ್ನ ಇಲ್ಲಿ ಕೂಡ್ಸ್ಕೋದಿತ್ತು ಬಟ್ ಈಗ ಎಂಟ್ ಲೀಟರ್ ನೀರನ್ನ ಸೇರಿಸಕ್ಕಾಗಿ ಟೋಟಲ್ ದ್ರಾವಣ ಎಷ್ಟಿತ್ತು ನಲ್ವತ್ತು ಲೀಟರ್ ಆಯ್ತು ಸೊ ಅರವತ್ ಈಗಿರೋದು ಅಲ್ಕೋಹಾಲ್ ಎಷ್ಟು ಮೊದ್ಲು ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಇತ್ತು ಈಗೂನು ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಇದೆ ನಾವು ಸೇರ್ಸಿದ್ದೇನು ನಾವು ಬರೀ ನೀರನ್ನ ಸೇರ್ಸಿದೀವಿ ಅಂದ್ರೆ ಎಂಟ್ ಲೀಟರ್ನ ಅದಕ್ ಸೇರ್ಸಿದೀವಿ ಸೊ ಈಗ ಅಲ್ಕೋಹಾಲ್ ಸಾಂದ್ರತೆ ಅಂತಂದ್ರೆ ಮೊದ್ಲು ಎಷ್ಟಿತ್ತು ಅಷ್ಟೇ ಅಲ್ಕೋಹಾಲ್ ಇದೆ ಮೊದಲು ಸಿಕ್ಸ್ ಪಾಯಿಂಟ್ ಫೋರ್ ಲೀಟರ್ ಅಲ್ಕೋಹಾಲ್ ಇತ್ತು ಈಗೂ ಅಷ್ಟೇ ಇದೆ ಬಟ್ ದ್ರಾವಣ ಎಷ್ಟಾಯ್ತು ಮೊದಲು ಮೂವತ್ತೆರಡು ಪರ್ಸೆಂಟ್ ಇದ್ದಿದ್ದು ಈಗ ಮೂವತ್ತೆರಡು ಲೀಟರ್ ಇದ್ದಿದ್ದು ಈಗ ನಲ್ವತ್ತು ಲೀಟರ್ ಇದೆ ಸೊ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಏನು ಪರ್ಸೆಂಟೇಜ್ ಸೊ ಇದನ್ನ ಸಾಲ್ವ್ ಮಾಡಿ ಎಷ್ಟಾಗತ್ತೆ ಇದ್ರದ್ದು ಒಂದ್ ಶೂನ್ಯ ಹೋಯ್ತು ಇದ್ರದ್ದು ಒಂದ್ ಶೂನ್ಯ ಹೋಯ್ತು ಸೊ ಈ ಟೆನ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅರವತ್ನಾಲ್ಕು ಬರುತ್ತೆ ಡಿವೈಡೆಡ್ ಬೈ ಫೋರ್ ನೋಡಿ ಇಲ್ಲಿ ಏನ್ ಮಾಡಿದೆ ಇದೊಂದು ಶೂನ್ಯ ತೆಗೆದೇ ನಿಮಿಷ ಸೊ ಯಾವ ತರ ಇತ್ತು ಇದು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಹಂಡ್ರೆಡ್ ಅಂತ ಇತ್ತು ಇಲ್ಲೊಂದ್ ಜೀರೋ ತೆಗೆದೆ ಇಲ್ಲೊಂದ್ ಜೀರೋ ತೆಗೆದ ಸೊ ಇದನ್ನ ಹತ್ತರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅರ್ವತ್ನಾಲ್ಕಾಯ್ತು ಕೆಳಗ್ ನಾಲ್ಕು ಉಳಿತು ಸೊ ನಾಲ್ಕು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಸೊ ಹದಿನಾರು ಪರ್ಸೆಂಟ್ ಏನಿದು ಹದಿನಾರು ಪರ್ಸೆಂಟ್ ಈ ಅಲ್ಕೋಹಾಲಿನ ಸಾಂದ್ರತೆ ಇಪ್ಪತ್ತು ಪರ್ಸೆಂಟ್ ಇದ್ದಂತಹ ಸಾಂದ್ರತೆನ ನಾವು ಎಂಟು ಲೀಟರ್ ನೀರ್ ಹಾಕಿದ್ರೆ ಅದರ ಸಾಂದ್ರತೆನ ಅಲ್ಕೋಹಾಲಿನ ಒಂದು ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡಿದ್ವಿ ಓಕೆ ಮತ್ತೆ ಯಾರ್ಯಾರು ಡೌಟ್ ಬರ್ತಿದ್ಯಾ ಸೊ ಇದೇ ತರ ಇದೇ ತರ ಒಂದೆರಡು ಪ್ರಾಬ್ಲಮ್ ಅನ್ನ ತಗೊಂಡ್ ಬಂದಿದ್ವಿ ಅನದರ್ ಮೆಥಡ್ ಇಲ್ಲ ಅಂದ್ರೆ ಈಸಿಯೆಸ್ಟ್ ಮೆಥಡ್ ಹೇಳ್ತಾ ಇದ್ದೀನಿ ನಿಮ್ಗೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇದನ್ನ ಟ್ರೈ ಮಾಡಿ ನೋಡಿ ಇಲ್ಲಿ ಅಲ್ಕೋಹಾಲ್ ಇತ್ತು ಅಲ್ಕೋಹಾಲ್ ಇತ್ತು ಇಪ್ಪತ್ ಪರ್ಸೆಂಟ್ ಅಲ್ಕೋಹಾಲ್ ಇತ್ತು ಸೊ ಇಲ್ಲಿ ಏನಿದೆ ಅರವತ್ ಪರ್ಸೆಂಟ್ ಶುಗರ್ ಇದೆ ಓಕೆ ಸೊ ಅರವತ್ ಪರ್ಸೆಂಟ್ ಶುಗರ್ ಇತ್ತು ಮೂರ್ ಲೀಟರ್ ನೀರಿದೆ ಇಲ್ಲಿ ಒಂದ್ ಲೀಟರ್ ನಾವು ನೀರನ್ನ ಆಡ್ ಮಾಡಿದ್ವಿ ಸೊ ಈಗ ಆ ಒಂದು ಶುಗರ್ ಸಾಂದ್ರತೆ ಎಷ್ಟು ಸೇಮ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಟ್ರೈ ಮಾಡಿ ಪ್ರಾಬ್ಲಮ್ ಅಲ್ಲಿ ಏನು ಚೇಂಜ್ ಇಲ್ಲ ಅಲ್ಕೋಹಾಲ್ ಬದ್ಲಿ ಇಲ್ಲಿ ಏನ್ ಮಾಡಿದ್ವಿ ಶುಗರ್ ಅಂತ ಮಾಡಿದ್ವಿ ಅಲ್ಲಿ ಮೂವತ್ತೆರಡು ಲೀಟರ್ ಇತ್ತು ಇಲ್ಲಿ ಮೂರ್ ಮೂರ್ ಲೀಟರ್ ಇದೆ ಅಲ್ಲಿ ಎಂಟ್ ಲೀಟರ್ ಮಾಡಿದ್ವಿ ಇಲ್ಲಿ ಒಂದ್ ಲೀಟರ್ ನೀರನ್ನ ಮಾಡಿದ್ವಿ ತಿಂಕ್ ಮಾಡಿ ಆನ್ಸರ್ ಕೊಡಿ ನಾಗರಾಜ್ ಅವರು ಏನ್ ಹೇಳ್ತಿದಾರೆ ನಾಗರಾಜ್ ಪ್ರವೀಣ್ ಓಕೆ ಪ್ರವೀಣ್ ವೆಲ್ಕಮ್ ಮಾರುತಿ ಅವರು ವೆಲ್ಕಮ್ ಓಕೆ ತ್ರಿವೇಣಿ ಗುಡ್ ತ್ರಿವೇಣಿ ಅವರೇ ನಿಮ್ ಹ್ಯಾಟ್ ಸಿಕ್ತು ಥ್ಯಾಂಕ್ ಯು ಐ ತಿಂಕ್ ಎರಡು ಮೂರು ದಿವ್ಸ ಹಿಂದೆ ತ್ರಿವೇಣಿ ಅವರು ಇನ್ನೊಬ್ರು ಶಿವಾನಂದ್ ಇಬ್ರು ಹ್ಯಾಟ್ ಏನ ಕೊಟ್ಟಿದ್ರಿ ಸೊ ಇಬ್ಬರಿಗೂ ಥ್ಯಾಂಕ್ ಯು ಓಕೆ ಐ ತಿಂಕ್ ಗ್ರೀ ಆರೆಂಜ್ ಹ್ಯಾಟ್ ಏನೋ ಡೆಡಿಕೇಟ್ ಮಾಡಿದ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಓಕೆ ಮಾರುತಿ ವೆಲ್ಕಮ್ ಸೊ ನೋಡಿ ಅದು ಇದು ಯಾವ ತರ ಸೇಮ್ ಅಂತ ಹೇಳ್ತೀನಿ ಮೊದ್ಲು ಏನ್ ಮಾಡಿದ್ವಿ ಮೂವತ್ತೆರಡು ಲೀಟರ್ ಅಲ್ಲಿ ಮೂವತ್ತೆರಡು ಲೀಟರ್ ಅಲ್ಲಿ ಎಷ್ಟು ಅಲ್ಕೋಹಾಲ್ ಇದೆ ಅಂತ ಕಂಡ್ವಿ ಓಕೆ ಸೊ ಎಷ್ಟು ಅಲ್ಕೋಹಾಲ್ ಇದೆ ಅಂತ ಅದೇ ತರ ಏನ್ ಮಾಡ್ಬೇಕು ಮೂರು ಲೀಟರ್ ಅಲ್ಲಿ ಮೂರ್ ಲೀಟರ್ ಅಲ್ಲಿ ಎಷ್ಟು ಶುಗರ್ ಇದೆ ಅಂತ ಎಷ್ಟು ಸಕ್ಕರೆ ಇದೆ ಅಂತ ಮುಂದೆ ಮುಂದೇನಾಯ್ತು ನಾವು ಮೂವತ್ತೆರಡು ಲೀಟರ್ಗೆ ಒಂದು ಲೀಟರ್ ಅನ್ನ ಆಡ್ ಮಾಡಿದ್ವಿ ಇಲ್ಲಿ ಮತ್ತೆ ಮೂರು ಲೀಟರ್ ಗೆ ಲೀಟರ್ ಅನ್ನ ಆಡ್ ಮಾಡ್ಬೇಕು ಸೊ ಅಲ್ಲಿ ಅಲ್ಕೋಹಾಲ್ ಏನು ಆಡ್ ಮಾಡಿದ್ದಿಲ್ಲ ಇಲ್ಲಿ ಸಕ್ಕರೆ ಆಡ್ ಮಾಡಿಲ್ಲ ಸೊ ಅದಕ್ಕೆ ಏನ್ ಮಾಡುತ್ತೆ ಸೇಮ್ ಆಗಿ ಬರುತ್ತೆ ಓಕೆ ಯು ತ್ರಿವೇಣಿಯವ್ರೆ ನೋಡಿ ಯಾವ ತರ ಅಂತಂದ್ರೆ ಈಗ ಮೂರು ಲೀಟರ್ ಅಲ್ಲಿ ಮೂರು ಲೀಟರ್ ಅಲ್ಲಿ ಏನಿದೆ ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಏನಿದೆ ಶುಗರ್ ಇದೆ ಸಕ್ಕರೆ ಇದೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಿಮಿಷ ಬಿಡೋಣ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ತ್ರೀ ಲೀಟರ್ಸ್ ಏನಿದೆ ಸಕ್ಕರೆ ಇದೆ ಓಕೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಓಕೆ ತ್ರೀ ಅಂತ ತಗೊಂಡ್ಬಿಡೋಣ ಸೊ ಇದು ಝೀರೋ ಇದು ಝೀರೋ ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಡಿವೈಡ್ ಹತ್ತು ಅಂತಂದ್ರೆ ಒನ್ ಪಾಯಿಂಟ್ ಏಟ್ ಲೀಟರ್ ಏನಿದೆ ಸಕ್ಕರೆ ಇದೆ ಒನ್ ಪಾಯಿಂಟ್ ಏಟ್ ಏನಿತ್ತು ಸಕ್ಕರೆ ಇತ್ತು ಈಗ ಏನ್ ಮಾಡಿದ್ವಿ ಇದಕ್ಕೆ ಒಂದು ಲೀಟರ್ ನೀರನ್ನ ಸೇರಿಸಿದ್ವಿ ಅಂದ್ರೆ ದ್ರಾವಣ ಮೊದಲು ಮಿಶ್ರಣ ಮೊದ್ಲು ಏನಿತ್ತು ಮೂರ್ ಇತ್ತು ಅದಕ್ಕೆ ಇನ್ನೊಂದು ಲೀಟರ್ ಹಾಕಿದ್ವಿ ಸೊ ಇದೇನು ನಾಲ್ಕು ಲೀಟರ್ ಒಟ್ಟು ಒಟ್ಟು ಏನಂತ ಹೇಳ್ತೀವಿ ದ್ರಾವಣ ಸೊ ನೀರ್ ಸೇರಿಸ್ದಾಗ ಆದಂತ ದ್ರಾವಣ ಇಷ್ಟಾಯ್ತು ಸೊ ಇಲ್ಲಿ ನಾವು ಸಕ್ಕರೆಯನ್ನ ಸೇರಿಸಿಲ್ಲ ಇಲ್ಲಿ ನೋಡಿ ಎಲ್ಲೂ ನಾವು ಸಕ್ಕರೆಯನ್ನ ಸೇರಿಸಿಲ್ಲ ಸೊ ಹೀಗಾಗಿ ಎಲ್ಲವೂ ನೀರನ್ನ ಸೇರಿಸಿದಾಗ ಎಷ್ಟಾಯ್ತು ನಾಲ್ಕು ಲೀಟರ್ ಆಯ್ತು ಹೀಗಾಗಿ ಹೊಸ ಸಾಂದ್ರತೆ ಹೊಸ ಸಕ್ಕರೆಯ ಹೊಸ ಸಕ್ಕರೆಯ ಏನಂತ ಹೇಳ್ತೀವಿ ಆ ಸಕ್ಕರೆಯ ಶೇಕಡವಾರು ಸಕ್ಕರೆಯ ಶೇಕಡಾವಾರು ಎಷ್ಟಿರುತ್ತೆ ಸೊ ಏನ್ ಹೆಚ್ಬೇಕು ನಾನು ಮೇಲ್ಗಡೆ ಸಕ್ಕರೆ ಎಷ್ಟಿತ್ತು ಒನ್ ಪಾಯಿಂಟ್ ಏಟೇ ಇತ್ತು ಮೊದ್ಲು ಅಷ್ಟೇ ಇತ್ತು ಈಗೂ ಅಷ್ಟೇ ಇದೆ ಸೊ ಕೆಳಗಡೆ ಎಷ್ಟು ಹಚ್ಬೇಕು ಕೆಳಗಡೆ ನೂರ್ ಹಚ್ಬೇಕಾ ಮೂರ್ ಹಚ್ಬೇಕಾ ನಾಲ್ಕು ಹಚ್ಬೇಕಾ ಕೆಳಗಡೆ ಏನ್ ತಗೋಬೇಕು ಕೆಳಗಡೆ ನಾಲ್ಕು ಯಾಕಂದ್ರೆ ಮೊದ್ಲು ಮೂರ್ ಲೀಟರ್ ಇತ್ತು ಈಗ ನಾಲ್ಕು ಲೀಟರ್ ಆಗಿದೆ ಸೊ ಇಂಟು ಏನಾಗುತ್ತೆ ಇಂಟು ಹಂಡ್ರೆಡ್ ಆಗುತ್ತೆ ಸೊ ನಾಲ್ಕು ಇಂಟು ದಿಸ್ ಒನ್ ಓಕೆ ಸೊ ಈಗ ಎಷ್ಟಾಗತ್ತಿದು ನಾಲ್ಕೊಂದ್ಲೆ ನಾಲ್ಕು ಇಪ್ಪತ್ತೈದ್ಲೇ ಓಕೆ ಸೊ ಇಪ್ಪತ್ತೈದು ಇಪ್ಪತ್ತೈದು ಇಂಟು ಒನ್ ಪಾಯಿಂಟ್ ಫೋರ್ ಇಪ್ಪತ್ತೈದು ಇಂಟು ಒನ್ ಪಾಯಿಂಟ್ ಫೋರ್ ಅಂದಷ್ಟು ಕರೆಕ್ಟ್ ಇದೆಯಾ ನಾ ಮಾಡಿದ್ದು ಫೈವ್ ಪಾಯಿಂಟ್ ಏಟ್ ಓಕೆ ನಾನ್ ಮಾಡಿ ನೋಡ್ತೀನಿ ಒಂದ್ಸರಿ ಸೊ ಇಪ್ಪತ್ತೈದು ಇಂಟು ಹದಿನೆಂಟು ಸೊ ಎಂಟೈದ್ಲೆ ನಲ್ವತ್ತು ಕೈಲ ನಾಲ್ಕು ಸೊ ಎರಡು ಎಂಟು ಹದಿನಾರು ಇಪ್ಪತ್ತು ಸೊ ಎರಡ್ನೂರ್ ಬರ್ತೆ ಎರಡ್ನೂರ್ ಬಂದ ತಕ್ಷಣ ಇಪ್ಪತ್ತೈದು ಬರುತ್ತೆ ಸೊ ಇಪ್ಪತ್ತೈದು ಬರ್ತೆ ಸೊ ಕರೆಕ್ಟ್ ಇದೆ ನಲ್ವತ್ತೈದು ಬರ್ತೆ ಎಸ್ ನಲ್ವತ್ತೈದು ಪರ್ಸೆಂಟ್ ಪರ್ಸೆಂಟ್ ಏನಿದು ನಲ್ವತ್ತೈದು ಪರ್ಸೆಂಟ್ ಸಕ್ಕರೆ ಒಂದು ಶೇಕಡಾವಾರು ಮೊದಲು ಅರವತ್ತು ಪರ್ಸೆಂಟ್ ಇತ್ತು ಮೂರ್ ಲೀಟರ್ ಅಲ್ಲಿ ಅರವತ್ ಪರ್ಸೆಂಟ್ ಇತ್ತು ಮೂರ್ ಲೀಟರ್ ಅಲ್ಲಿ ಇತ್ತು ಬರೀ ಒಂದ್ ಲೀಟರ್ ಅನ್ನ ಮಾಡಿದ್ರೆ ಎಸ್ ಒನ್ ಏಟಿ ಒನ್ ಏಟಿ ಡಿವೈಡೆಡ್ ಬೈ ಫೋರ್ ಆ ತರನು ಮಾಡಿ ಎರಡು ಎರಡ್ಲೆ ಎರಡು ತೊಂಬತ್ಲೆ ಓಕೆ ಸೊ ಅದ ಈಸಿಯಾಗಿ ಬರುತ್ತೆ ಸೊ ಆತರ ಏನಾದ್ರು ಮಾಡ್ಬೋದು ವೆರಿ ಗುಡ್ ಸೊ ನೋಡಿ ಏನಿತ್ತು ಮೂರು ಲೀಟರ್ ಇದ್ದಾಗ ಮೂರ್ ಲೀಟರ್ ಇದ್ದಾಗ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಏನಿತ್ತು ಒನ್ ಪಾಯಿಂಟ್ ಏಟ್ ಲೀಟರ್ ಸಕ್ಕರೆ ಇತ್ತು ಸೊ ಆ ಸಕ್ಕರೆ ನಾವು ಮತ್ತೆ ನೀರನ್ನು ಆ್ಯಡ್ ಮಾಡಿದ್ವಿ ಸೊ ನೀರನ್ನ ಆ್ಯಡ್ ಮಾಡಿದಾಗ ದ್ರಾವಣ ನಾಲ್ಕು ಲೀಟರ್ ಆಯ್ತು ಸೊ ಒನ್ ಪಾಯಿಂಟ್ ಫೋರ್ ಡಿವೈಡೆಡ್ ವೈ ನಾಲ್ಕು ಅಂದ್ರೆ ಇದು ಪ್ರಮಾಣ ಆಯ್ತು ಅದಕ್ಕೆ ಹಂಡ್ರೆಡ್ ಮಾಡಿದ್ವಿ ಅದಕ್ಕೆ ಇಂಟು ಹಂಡ್ರೆಡ್ ಮಾಡಿದ್ವಿ ಓಕೆ ಸೊ ಅವಾಗ ಏನಾಗುತ್ತೆ ಫಾರ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಅದೇ ತರ ಇದೆ ಮಾಡ್ಬಿಡಿ ಇಲ್ಲ ಸ್ವಲ್ಪ ಚೇಂಜ್ ಇದೆ ಮಾಡಿ ನೋಡಿ ಚೇಂಜ್ ಬಂತು ಸೊ ಅದಾದ್ಮೇಲೆ ಇನ್ನೊಂದು ಮೂರ್ನಾಲ್ಕು ಪ್ರಾಬ್ಲಮ್ ಇದೆ ನೀರು ಮಿಶ್ರಣ ನೀರು ಮಿಶ್ರಣ ಮಾಡಿಬಿಟ್ರೆ ಎಲ್ಲ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ ನೋಡಿ ಈಗ ಮಿಶ್ರ ಲೋಹದಲ್ಲಿ ಹನ್ನೆರಡು ಪರ್ಸೆಂಟ್ ಏನಿದೆ ಹನ್ನೆರಡು ಪರ್ಸೆಂಟ್ ತಾಮ್ರ ಇರುತ್ತೆ ಹನ್ನೆರಡು ಪರ್ಸೆಂಟ್ ತಾಮ್ರ ಇರುತ್ತೆ ಸಪೋಸ್ ನನಗೆ ಅರವತ್ತೊಂಬತ್ತು ಕೆ ಜಿ ಅರವತ್ತೊಂಬತ್ತು ಕೆ ಜಿ ತಾಮ್ರ ಬೇಕಾದ್ರೆ ಅರವತ್ತೊಂಬತ್ತು ಕೆ ಜಿ ತಾಮ್ರ ಬೇಕಾದ್ರೆ ಎಷ್ಟು ಮಿಶ್ರ ಲೋಹ ಬೇಕು ಎಷ್ಟು ಅಲಾಯ್ ಬೇಕು ಅಂತ ಸೊ ಯೋಚನೆ ಮಾಡಿ ಟ್ರೈ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ಹಚ್ಕೊಳಕ್ ಟ್ರೈ ಮಾಡಿ ನೋಡಿ ನಾಗರಾಜ್ ಅವ್ರ ನನ್ ಆಫ್ ದೀಸ್ ಅಂತ ಹೇಳ್ತಿದ್ರೆ ಪ್ರವೀಣ್ ಅವ್ರ ಅಂತ ಹೇಳಿದ್ರು ಓಕೆ ವಿನೋದ್ ಅವ್ರೆ ವೆರಿ ಗುಡ್ ಸೌಮ್ಯ ಅವ್ರೆ ವೆರಿ ಗುಡ್ ಪ್ರವೀಣ್ ನಾಗರಾಜ್ ನಾಗರಾಜ್ ಏನ್ ಮಿಸ್ಟೇಕ್ ಮಾಡಿದ್ರು ನೋಡಿ ಮೂರ್ ಜನ ಒಂದೇ ಆನ್ಸರ್ ಹೇಳ್ತಿದ್ರೆ ನನಗೂ ಗೊತ್ತಿಲ್ಲ ಏನ್ ಬರ್ತಂತ ಮಿಶ್ರ ಲೋಹದಲ್ಲಿ ಟ್ವೆಲ್ ಪರ್ಸೆಂಟ್ ಏನು ತಾಮ್ರ ಇದೆ ನನಗೆ ಎಷ್ಟು ತಾಮ್ರ ಬೇಕು ನನಗೆ ಅರವತ್ತೊಂಬತ್ತು ಕೆ ಜಿ ತಾಮ್ರ ಬೇಕು ಅಂದ್ರೆ ಎಷ್ಟು ಮಿಶ್ರ ಲೋಹ ಒಂದು ಬೇಕಾಗುತ್ತೆ ಅಂದ್ರೆ ಹೌ ಮಚ್ ಅಲಾಯ್ ರಿಕ್ವೈರ್ಡ್ ಓಕೆ ಸೊ ಇದನ್ನ ಯಾವ ತರ ಹಚ್ಕೋಬೇಕಂದ್ರೆ ನೋಡಿ ನನಗೆ ಎಷ್ಟು ಮಿಶ್ರ ಲೋಹ ಬೇಕೋ ಗೊತ್ತಿಲ್ಲ ಓಕೆ ನನಗೆ ಎಷ್ಟು ಮಿಶ್ರ ಲೋಹ ಬೇಕೋ ಗೊತ್ತಿಲ್ಲ ಸೊ ಆ ಮಿಶ್ರವನ್ನ ಲೋಹನತೀನಿ ಸೊ ಎಕ್ಸ್ ಸೊ ಈ ಮಿಶ್ರ ಲೋಹದ ಮಿಶ್ರ ಲೋಹದ ಎಷ್ಟು ಪಾರ್ಟ್ ಏನಿದೆ ತಾಮ್ರ ಇದೆ ಟ್ವೆಲ್ ಪರ್ಸೆಂಟ್ ಸೊ ಏನ್ ಮಾಡ್ತೀನಿ ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಆಫ್ ಆ ಮಿಶ್ರ ಲೋಹ ಮಿಶ್ರ ಲೋಹ ಎಕ್ಸ್ ಇದೆ ಗೊತ್ತಿಲ್ಲ ನನಗೆ ಓಕೆ ಸೊ ಆ ಮಿಶ್ರ ಲೋಹದ ಮಿಶ್ರ ಲೋಹದಲ್ಲಿ ಹನ್ನೆರಡು ಪರ್ಸೆಂಟ್ ತಾಮ್ರ ಇದೆ ಸೊ ಟ್ವೆಲ್ ಪರ್ಸೆಂಟ್ ಆಫ್ ಎಕ್ಸ್ ಈಕ್ವಲ್ ಒಂಬತ್ತು ಕೆ ಜಿ ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ ಓಕೆ ಸೊ ನಾನೇನ್ ತಗೊಂತ ಇದ್ದೀನಿ ನನಗೆ ಬೇಕಾದಂತಹ ನನಗೆ ಬೇಕಾದಂತಹ ಮಿಶ್ರ ಲೋಹ ಎಕ್ಸ್ ಆಗಿರ್ಲಿ ಎಕ್ಸ್ ಕ್ವಾಂಟಿಟಿ ಆಗಿರ್ಲಿ ಸೊ ಹನ್ನೆರಡು ಪರ್ಸೆಂಟ್ ಆ ಒಂದು ಮಿಶ್ರ ಲೋಹದ ಹನ್ನೆರಡು ಪರ್ಸೆಂಟ್ ಏನು ಅರವತ್ತೊಂಬತ್ತು ಕೆ ಜಿ ಅಂತ ಓಕೆ ಸೊ ನೋಡಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಡಿವೈಡೆಡ್ ಬೈ ನೂರು ಇಂಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಟು ಅರವತ್ತೊಂಬತ್ತಾಯ್ತು ಸೊ ಈಗ ಎಕ್ಸ್ಟು ಏನಾಗುತ್ತೆ ಅರವತ್ತೊಂಬತ್ತು ಇಂಟು ನೂರು ಡಿವೈಡೆಡ್ ಬೈ ಹನ್ನೆರಡು ಆಯ್ತು ಸೊ ಇದನ್ನೇ ಸ್ವಲ್ಪ ಸಾಲ್ವ್ ಮಾಡಿ ಸಿಕ್ಸ್ಟಿ ನೈನ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಲ್ ಸೊ ಮೂರ್ ನಾಲ್ಕಲಿ ಹನ್ನೆರಡು ಮೂರ್ ಏಳೆ ಮೂರ್ ಮೂರ್ಲಿ ಸೊ ನಾಲ್ಕು ಒಂದ್ ನಾಲ್ಕು ಇಪ್ಪತ್ತೈದೇ ಸೊ ಏನಾಗುತ್ತೆ ನೋಡಿದು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ತ್ರೀ ಸೊ ಅಂದ್ರೆ ಎಷ್ಟು ಬರ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಇಪ್ಪತ್ತೈದ್ಲೆ ಆರ್ನೂರ ಇಪ್ಪತ್ತೈದು ಓಕೆ ಸೊ ಇಪ್ಪತ್ತೈದು ಇಪ್ಪತ್ತೈದೇದು ಇಲ್ಲಿ ಟ್ವೆಂಟಿ ತ್ರೀ ಇದೆ ಟ್ವೆಂಟಿ ತ್ರೀ ಇದೆ ಅದಕ್ಕೆ ನಾನು ಮೈನಸ್ ಐವತ್ತನ್ನ ಮಾಡಿಬಿಡ್ತೀನಿ ಸೊ ಅವಾಗ ಎಷ್ಟು ಬಂತು ಐದ್ನೂರ ಎಪ್ಪತ್ತೈದು ಬಂತು ಓಕೆ ಸೊ ಈಸಿಯಾಗಿ ಮಾಡೋದು ಯಾವ ತರ ಅಂತಂದ್ರೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ಎಷ್ಟು ಇದೆ ಆರ್ನೂರ ಇಪ್ಪತ್ತೈದು ಇತ್ತು ಬಟ್ ಇಲ್ಲಿ ಎರಡು ಕಡಿಮೆ ಇದೆ ಅಂದ್ರೆ ಮೈನಸ್ ಟ್ವೆಂಟಿ ಫೈವ್ ಇಂಟು ಟು ಸೊ ಅಷ್ಟು ಅಷ್ಟೇ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಬಂತು ಎಪ್ಪತ್ತೈದು ಕೆಜಿ ಎಪ್ಪತ್ತೈದು ಏನು ಐದನೂರ ಎಪ್ಪತ್ತೈದು ಏನು ಐದೂರ ಎಪ್ಪತ್ತೈದು ಕೆ ಜಿ ಎಪ್ಪತ್ತೈದು ಕೆ ಜಿ ಮಿಶ್ರ ಲೋಹವನ್ನ ತಗೊಂಡ್ರೆ ಅದ್ರಲ್ಲಿ ಏನಿರುತ್ತೆ ಟ್ವೆಲ್ ಪರ್ಸೆಂಟ್ ತಾಮ್ರ ಇರುತ್ತೆ ಓಕೆ ಸೊ ಟ್ವೆಲ್ ಪರ್ಸೆಂಟ್ ತಾಮ್ರ ಇರುತ್ತೆ ಅಂದ್ರೆ ಫೈನಲ್ ಎಷ್ಟಿ ನನಗೆ ಅಲ್ಲಿ ಅರವತ್ತೊಂಬತ್ತು ಕೆಜಿ ತಾಮ್ರ ಸಿಗುತ್ತೆ ಓಕೆ ಸೊ ಏನು ಮಿಶ್ರ ಲೋಹ ಬೇಕಾಗಿದ್ದು ಐದನೂರ ಎಪ್ಪತ್ತೈದು ಸೊ ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಅಂತ ತಗೊಂಡೋದ್ರೆ ನನಗೆ ನನಗೇನ್ ಸಿಕ್ತು ನನಗೆ ಅರವತ್ತೊಂಬತ್ತು ಕೆ ಜಿ ತಾಮ್ರ ಸಿಕ್ತು ಓಕೆ ಸೊ ಈಗ ಏನ್ ಮಾಡೋಣ ನೆಕ್ಸ್ಟ್ ಹೋಗೋಣ ಇನ್ನೊಂದು ಪ್ರಾಬ್ಲಮು ಇದನ್ನ ಯೋಚನೆ ಮಾಡಿ ಇದನ್ನ ಟ್ರೈ ಮಾಡಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಸ್ವಲ್ಪ ಡಿಫ್ರೆಂಟ್ ಬಟ್ ತಪ್ಪಾಗ್ಲಿ ತಪ್ಪಾಗ್ಲಿ ನಡಿಯುತ್ತೆ ಬಟ್ ಸ್ವಲ್ಪ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿ ಇಂದಿನ ಇಂದಿನ ಪ್ರಾಬ್ಲಮ್ಸ್ ಗಿಂತ ಇದು ಸ್ವಲ್ಪ ಡಿಫರೆಂಟ್ ಮತ್ತೆ ಇದೇ ತರ ಒಂದೆರಡು ಪ್ರಾಬ್ಲಮ್ ಏನಾ ಕೊಡ್ತೀನಿ ನೋಡಿ ನೀರು ಮತ್ತು ಹಾಲು ಮತ್ತು ನೀರಿನ ಮಿಶ್ರಣದ 40 ಲೀಟರ್ ಲೀಟರ್ನಲ್ಲಿ 40 ಲೀಟರ್ಸ್ ಆಫ್ ಮಿಕ್ಸ್ಚರ್ ಆಫ್ 10% ನೀ ನೀರಿದೆ ಓಕೆ ಸೊ ಹಾಲು ಮತ್ತು ನೀರಿನ ಮಿಶ್ರಣದ 40 ಲೀಟರ್ ನಲ್ಲಿ 40 ಲೀಟರ್ ನಲ್ಲಿ ಏನಿದೆ ಹತ್ತು ಪರ್ಸೆಂಟ್ ನೀರನ್ನು ಹೊಂದಿರುತ್ತದೆ ಈ ಮಿಶ್ರಣದಲ್ಲಿ ನೀರಿನ ಅಂಶವನ್ನು ಇಪ್ಪತ್ತು ಪರ್ಸೆಂಟ್ ಮಾಡಲು ಸೇರಿಸಬೇಕಾದಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಓಕೆ ಸೊ ನೀರನ್ನ ನಾವೆಷ್ಟು ಸೇರಿಸಬೇಕು ಸಿಕ್ಸ್ ಲೀಟರ್ಸ್ ಅಂತ ಹೇಳ್ತಿದ್ರೆ ಓಕೆ ಸೊ ಅಶೋಕ್ ಫೈ ನೋಡಿ ಯೋಚನೆ ಮಾಡಿ ಓಕೆ ಸೊ ನೋಡಿ ಈಗ ಏನಿತ್ತು ಇದು ಸ್ವಲ್ಪ ಪ್ರಾಬ್ಲಮ್ ಡಿಫ್ರೆಂಟ್ ಇದ್ದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಾನೇ ನಾನು ಡೈರೆಕ್ಟ್ ಆಗಿ ಸುಮ್ಮನೆ ಬಿಟ್ಟು ಸೊ ಏನಿತ್ತು ನಲ್ವತ್ತು ಲೀಟರ್ ನಲ್ಲಿ ನಲ್ವತ್ತು ಲೀಟರ್ ಅಲ್ಲಿ ಹತ್ತು ಪರ್ಸೆಂಟ್ ನೀರು ಅಂತ ಓಕೆ ಸೊ ನಲ್ವತ್ತು ಲೀಟರ್ ಅಲ್ಲಿ ಲೀಟರ್ ನಲ್ಲಿ ನಲ್ವತ್ತು ಲೀಟರ್ ನಲ್ಲಿ ಹತ್ತು ಪರ್ಸೆಂಟ್ ಏನಿದೆ ಹತ್ತು ಪರ್ಸೆಂಟ್ ನೀರು ಅಂದ್ರೆ ನೀರ್ ಎಷ್ಟಾಗತ್ತೆ ನೀರಿರೋದು ನಾಲ್ಕು ಲೀಟರ್ ನಾಲ್ಕು ಲೀಟರ್ ನೀರಿದೆ ನೋಡಿ ಒಂದ್ ನಿಮಿಷ ಯಾರಿಗ ಅರ್ಥ ಆಗ್ತಿಲ್ಲ ಅವ್ರ ಜಸ್ಟ್ ಸ್ವಲ್ಪ ಫೋಕಸ್ ಮಾಡಿ ನಲ್ವತ್ತು ಲೀಟರ್ ನಲ್ಲಿ ನಲ್ವತ್ತು ಲೀಟರ್ ಏನು ನಲ್ವತ್ತು ಲೀಟರ್ ಮಿಶ್ರಣದಲ್ಲಿ ಮಿಶ್ರಣ ಎದುರ್ದು ಒಂದ್ ನಿಮಿಷ ಇನ್ನೊಮ್ಮೆ ಕ್ಲಿಯರ್ ಆಗಿ ಬರ್ತೀನಿ ಯಾರಿಗೂ ಮತ್ತೆ ಹೇಳುವ ಕನ್ಫ್ಯೂಸ್ ಆಗ್ಬಾರ್ದು ಓಕೆ ಸೊ ಇದ್ದಿದ್ದೆಷ್ಟು ನಲ್ವತ್ತು ಲೀಟರ್ ನಲ್ವತ್ತು ಲೀಟರ್ ಮಿಶ್ರಣ ಸೊ ಮಿಶ್ರಣದಲ್ಲಿ ಇರುವಂತಹ ನೀರು ಅಲ್ಲಿರುವ ನೀರು ಎಷ್ಟು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಆಗುತ್ತೆ ನಲ್ವತ್ತರ ಟೆನ್ ಪರ್ಸೆಂಟ್ ನಾಲ್ಕು ಲೀಟರ್ ಓಕೆ ಸೊ ನಾಲ್ಕು ಲೀಟರ್ ಏನು ನೀರು ಇರುವ ನೀರು ಹತ್ತು ಪರ್ಸೆಂಟ್ ನೀರಿದ್ದಾಗ ಇದ್ದಾಗ ಸಾರಿ ಆ ಹತ್ತು ಪರ್ಸೆಂಟ್ ನೀರ್ ಇದೆ ಅಂತಂದ್ರೆ ಎಷ್ಟಿದೆ ನೀರು ನಾಲ್ಕು ಲೀಟರ್ ಇದೆ ಬಟ್ ಅವ್ರು ಏನ್ ಹೇಳ್ತಾರೆ ಈ ಮಿಶ್ರಣದಲ್ಲಿ ನೆಕ್ಸ್ಟ್ ಈ ಮಿಶ್ರಣದಲ್ಲಿ ನೀರಿನ ಅಂಶವನ್ನ ಟ್ವೆಂಟಿ ಪರ್ಸೆಂಟ್ ಮಾಡೋದಕ್ಕೆ ಇದನ್ನ ಟ್ವೆಂಟಿ ಪರ್ಸೆಂಟ್ ಮಾಡೋದಕ್ಕೆ ಸೇರಿಸಬೇಕಾದಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದಕ್ ನಾನು ಏನ್ ಮಾಡ್ಬೇಕು ನೀರನ್ನ ಆ್ಯಡ್ ಮಾಡ್ಬೇಕು ಓಕೆ ಸೊ ಸ್ವಲ್ಪ ಯೋಚನೆ ಮಾಡಿ ಇದಕ್ ನಾನ್ ನೀರನ್ನ ಸೇರಿಸ್ಬೇಕು ನೀರನ್ನ ಸೇರಿಸಿದ್ರೆ ಅದೇನೇ ಟ್ವೆಂಟಿ ಪರ್ಸೆಂಟ್ ಆಗ್ಬೇಕು ಸೊ ನಾನು ಸೇರಿಸಬೇಕಾದ ನೀರು ಓಕೆ ಸೊ ಸೇರಿಸಬೇಕಾದ ನೀರನ್ನ ಏನಂತ ತಗೊಂತೀನಿ ಎಕ್ಸ್ ಅಂತ ತಗೊಂತೀನಿ ಓಕೆ ಸೊ ಇದನ್ನ ಸ್ವಲ್ಪ ಫಾಲೋ ಮಾಡಿ ನಾನೀಗ ಇದನ್ನ ಹೇಳಿದೆ ನಲವತ್ತು ಪರ್ಸೆಂಟ್ ಮಿಶ್ರಣದಲ್ಲಿ ಹತ್ತು ಪರ್ಸೆಂಟ್ ನೀರ್ ಇದೆ ಅಂದ್ರೆ ಆಲ್ರೆಡಿ ಎಷ್ಟು ನೀರ್ ಇದೆ ಫೋರ್ ಲೀಟರ್ಸು ವಾಟರ್ ಇದೆ ಫೋರ್ ಲೀಟರ್ಸು ನೀರ್ ಇದೆ ಸೊ ಇದಕ್ಕೆ ನಾನು ಸೇರಿಸಬೇಕಾದ ನೀರನ್ನ ಎಕ್ಸ್ ಅಂತ ತಗೊಂತೀನಿ ಸೊ ಹೀಗಾಗಿ ಒಟ್ಟು ನೀರು ಒಟ್ಟು ನೀರು ಒಟ್ಟು ನೀರು ಎಷ್ಟಾಗುತ್ತೆ ನಾನು ನಾಲ್ ನಾನೀಗ ಇದ್ದ ನೀರಿಗೆ ಎಕ್ಸ್ ಲೀಟರ್ ನೀರನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಟೋಟಲ್ ನೀರು ಒಟ್ಟು ನೀರು ಎಷ್ಟಾಗುತ್ತೆ ಫೋರ್ ಪ್ಲಸ್ ಎಕ್ಸ್ ಸ್ವಲ್ಪ ಇಲ್ಲಿ ಅಟೆನ್ಶನ್ ಕೊಡಿ ಓಕೆ ನೋಡಿ ಟ್ವೆಂಟಿ ಟ್ವೆಂಟಿ ಯಾವ ತರ ಆಗತ್ತೆ ನೋಡಿ ಟ್ವೆಂಟಿ ಆಗಲ್ಲ ಈಗ ನಾ ಕೇಳಿ ಈಗ ಲೀಟರ್ ಮಿಶ್ರಣದಲ್ಲಿ ಹತ್ತು ಪರ್ಸೆಂಟ್ ನೀರ್ ಇತ್ತಂದ್ರೆ ನಾಲ್ಕು ಲೀಟರ್ ನೀರ್ ಇತ್ತು ಅಂತ ಗೊತ್ತಾಯ್ತು ಸೊ ನಾಲ್ಕ್ ನೀರ್ ಲೀಟರ್ ನೀರ್ ಇದ್ದಾಗ ನಾಲ್ಕು ಲೀಟರ್ ನೀರ್ ಇದ್ದಾಗ ಅದೆಷ್ಟಿತ್ತು ಹತ್ತು ಪರ್ಸೆಂಟ್ ನೀರನ್ನ ಹೊಂದಿತ್ತು ಓಕೆ ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಿ ಎಕ್ಸ್ ಎಕ್ಸ್ ಲೀಟರ್ ನ ಸೇರಿಸ್ತಾ ಇದೀನಿ ಎಕ್ಸ್ ಲೀಟರ್ ನ ಸೇರಿಸ್ತಾ ಇದ್ದೀನಿ ಅಂದ್ರೆ ನೀರ್ ಎಷ್ಟಿದೆ ನೀರು ಫೋರ್ ಪ್ಲಸ್ ಎಕ್ಸ್ ಲೀಟರ್ ಇದೆ ಈಗ ಎಕ್ಸ್ ಲೀಟರ್ ಸೇರಿಸಿದ್ರೆ ಫೋರ್ ಪ್ಲಸ್ ಎಸ್ ಲೀಟರ್ ಆಯ್ತು ಸೊ ಟೋಟಲ್ ಮಿಶ್ರಣ ಎಷ್ಟಾಗತ್ತೆ ಟೋಟಲ್ ಮಿಶ್ರಣ ಆಗೋದು ಫಾರ್ಟಿ ಪ್ಲಸ್ ಎಕ್ಸ್ ಯಾಕಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಇಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೊ ಇದನ್ನ ಮಾಡಿದ್ರೆ ಇದನ್ನ ಮಾಡಿದ್ರೆ ಬರುವಂತ ಸಾಂದ್ರತೆ ನೋಡಿ ಇದನ್ನ ಬ ಮಾಡಿ ಇಂಟು ಹಂಡ್ರೆಡ್ ಇದನ್ನ ಮಾಡಿ ಇಂಟು ಹಂಡ್ರೆಡ್ ಮಾಡಿದ್ರೆ ನನಗೆ ಎಷ್ಟು ಸಾಂದ್ರತೆ ಬರಬೇಕು ಇಪ್ಪತ್ತು ಪರ್ಸೆಂಟ್ ಬರ್ಬೇಕು ದಟ್ ಈಸ್ ಯೋಚನೆ ಮಾಡಿ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಓಕೆ ಸೊ ನಾನ್ ಫಸ್ಟ್ ಏನ್ ಮಾಡಿದೆ ನಲ್ವತ್ತು ಲೀಟರ್ ಮಿಶ್ರಣ ಇತ್ತು ಅದ್ರಲ್ಲಿ ಹತ್ತು ಪರ್ಸೆಂಟ್ ನೀರ್ ಇದೆ ಅಂತಂದ್ರೆ ನಾಲ್ಕು ಲೀಟರ್ ನೀರ್ ಇತ್ತು ಓಕೆ ಸೊ ಅದ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ನಲ್ವತ್ತು ಲೀಟರ್ ಮಿಶ್ರಣದಲ್ಲಿ ಹತ್ತು ಪರ್ಸೆಂಟ್ ನೀರ್ ಇತ್ತು ಅಂದ್ರೆ ಎಷ್ಟು ನಾಲ್ಕು ಲೀಟರ್ ನೀರ್ ಇತ್ತು ಅಂತ ನಮ್ಗೆಲ್ಲರಿಗೂ ಕ್ಲಿಯರ್ ಇತ್ತು ಸೊ ಕ್ಲಿಯರ್ ಇದೆಯಾ ಇದು ಕ್ಲಿಯರ್ ಇದೆಯಾ ಓಕೆ ಸೊ ನೆಕ್ಸ್ಟ್ ಅದಕ್ಕೆ ಏನ್ ಮಾಡಿದ್ವಿ ನಾವು ಎಷ್ಟು ನೀರಿನ ಅಂಶ ನೀರಿನ ಅಂಶ ಎಷ್ಟನ್ನ ಸೇರಿಸ್ಬೇಕು ಸೊ ಇದನ್ನ ಈ ಒಂದು ಹತ್ತು ಪರ್ಸೆಂಟ್ ಇರೋದನ್ನ ಹತ್ತು ಪರ್ಸೆಂಟ್ ಏನೋ ಮಿಶ್ರಣ ಇತ್ತಲ್ಲ ಅದನ್ನ ಇಪ್ಪತ್ತು ಪರ್ಸೆಂಟ್ ನೀರಿನ ಮಿಶ್ರಣ ಮಾಡೋಕೆ ಎಷ್ಟು ನೀರನ್ನ ಸೇರಿಸ್ಬೇಕು ಸೊ ಎಷ್ಟು ನೀರನ್ನ ಸೇರಿಸ್ಬೇಕನ್ನೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಎಕ್ಸ್ ಅಂತ ತಗೊಂತ ಇದ್ದೀನಿ ಎಕ್ಸ್ ನೀರನ್ನ ಸೇರಿಸಿದ್ರೆ ಏನಾಗುತ್ತೆ ಇದು ಇಪ್ಪತ್ತು ಪರ್ಸೆಂಟ್ ಆಗತ್ತೆ ಇಪ್ಪತ್ತು ಪರ್ಸೆಂಟ್ ಆಗತ್ತೆ ಅಂತ ಸೊ ಅದನ್ನೇ ಈ ತರ ಬರದೆ ಇಲ್ಲಿ ಸ್ವಲ್ಪ ಅಟೆನ್ಶನ್ ಕೊಡಿ ಅಂದ್ರೆ ಎಲ್ಲಾ ಕ್ಲಿಯರ್ ಆಗತ್ತೆ ನಾನು ನಾಲ್ಕು ಲೀಟರ್ ಗೆ ನಾಲ್ಕು ಲೀಟರ್ ಗೆ ಎಕ್ಸ್ ನಾಲ್ಕು ಲೀಟರ್ ಮೊದಲು ನೀರಿತ್ತು ಅದಕ್ಕೆ ನಾನು ಎಕ್ಸ್ ಲೀಟರ್ ಏನ್ ಸೇರಿಸಿದೀನಿ ನೀರನ್ನ ಸೇರಿಸಿದೀನಿ ಸೊ ನೀರನ್ನ ಸೇರಿಸಿದ್ಮೇಲೆ ಮೊದ್ಲು ಎಷ್ಟಿತ್ತು ನಲ್ವತ್ತು ಲೀಟರ್ ನ ಮಿಶ್ರಣ ಇತ್ತು ಬಟ್ ನಾನು ಹೊಸದಾಗಿ ಎಕ್ಸ್ ಲೀಟರ್ ಅಂತಂದ್ರೆ ಇದು ನೀರಿನ ಪ್ರಮಾಣ ನೀರಿನ ಪ್ರಮಾಣ ಇದು ಒಟ್ಟು ಒಟ್ಟು ನೀರು ಓಕೆ ಸೊ ಈಗ ಒಟ್ಟು ನೀರಿನ ಪ್ರಮಾಣ ಡಿವೈಡೆಡ್ ಬೈ ಒಟ್ಟು ಮಿಶ್ರಣ ಇಂಟು ಹಂಡ್ರೆಡ್ ಅಂದ್ರೆ ಏನಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಆಯ್ತು ಅಂತ ಸೊ ಇದನ್ನ ಸಾಲ್ವ್ ಮಾಡಿ ಈಗ ಈ ಅನ್ನ ಸಾಲ್ವ್ ಮಾಡಿ ಏನು

ಸ್ವಲ್ಪ ಹಂಗೆ ಮುಂದೆ ಹೋಗ್ತಾ ಇದೆ ಸೊ ಲಾಸ್ಟಿಗೆ ಎಕ್ಸ್ ಎಷ್ಟು ಬಂತು ಆನ್ಸರ್ ಓಕೆ ಒಂದ್ ನಿಮಿಷ ಚಿಕ್ ಚಿಕ್ ಮಾಡಿ ಎರಡೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನೋಡಿ ಏನಿತ್ತು ನಲ್ವತ್ತು ಲೀಟರ್ ನಲ್ವತ್ತು ಲೀಟರ್ ಅಲ್ಲಿ ಟೆನ್ ಪರ್ಸೆಂಟ್ ನೀರಿದೆ ಇದೆ ಟೆನ್ ಪರ್ಸೆಂಟ್ ನೀರಿದೆ ಇದೆ ಅಂತಂದ್ರೆ ಏನಿತ್ತು ಒಂದು ಲೀಟರ್ ಇತ್ತು ಒಂದು ಲೀಟರ್ ನೀರ್ ಇತ್ತು ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಎಕ್ಸ್ ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ ಎಕ್ಸ್ ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀವಿ ಸೊ ಹೀಗಾಗಿ ಹೀಗಾಗಿ ಏನಾಗುತ್ತೆ ಟೋಟಲಿ ಆ ನಲ್ವತ್ತರಲ್ಲಿ ಹತ್ ಪರ್ಸೆಂಟ್ ಅಂದ್ರೆ ನಾಲ್ಕು ಲೀಟರ್ ನೀರ್ ಇತ್ತು ಸೊ ನೀರ್ ಇತ್ತು ಸೊ ಹೀಗಾಗಿ ಏನ್ ಮಾಡ್ತೀವಿ ಟೋಟಲ್ ಸೇರಿಸಿದ ನೀರು ನಾಲ್ಕು ಲೀಟರ್ ನೀರಿಗೆ ಮತ್ತು ಎಕ್ಸ್ ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀನಿ ಟೋಟಲ್ ಎಷ್ಟಾಗತ್ತೆ ನಲ್ವತ್ತು ಲೀಟರ್ ಇತ್ತು ಅದಕ್ಕೆ ಎಕ್ಸ್ ಲೀಟರ್ ನೀರನ್ನ ಸೇರಿಸ್ತಾ ಇದ್ದೀನಿ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಎಷ್ಟು ಇಪ್ಪತ್ತು ಪರ್ಸೆಂಟ್ ಅಂತ ಅನ್ಕೊಂಡ್ವಿ ನಾವು ಇಪ್ಪತ್ತು ಪರ್ಸೆಂಟ್ ಆಯ್ತು ಅಂತ ಸೊ ಇದನ್ನೇ ಸ್ವಲ್ಪ ಇಲ್ಲಿ ಎಕ್ಸ್ಪಾಂಡ್ ಮಾಡಿ ನೋಡೋಣ ಫೋರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಸೊ ಅದನ್ನೇ ಮುಂದೆ ಹಚ್ಚಿದ್ರೆ ಫೋರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಫಾರ್ಟಿ ಪ್ಲಸ್ ಎಕ್ಸ್ ಇಕ್ವ ಟು ಒನ್ ಬೈ ಫೈವ್ ಅಂತ ಓಕೆ ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸೊ ಏನಾಗುತ್ತೆ ಫೈವ್ ಅನ್ನ ಈ ಕಡೆ ಇಟ್ಟುಕೊಂಡು ಫೋರ್ ಪ್ಲಸ್ ಎಕ್ಸ್ ಈ ಕಡೆ ಫಾರ್ಟಿ ಪ್ಲಸ್ ಎಕ್ಸ್ ಓಕೆ ಸೊ ಈಗ ಈಗೇನು ಬಂತು ನೋಡಿ ಐದ್ ನಾಲ್ಕು ಇಪ್ಪತ್ತು ಇಲ್ಲಿ ಪ್ಲಸ್ ಫೈವ್ ಎಕ್ಸ್ ಇಕ್ವೋ ಟು ಫಾರ್ಟಿ ಪ್ಲಸ್ ಎಕ್ಸ್ ಓಕೆ ಸೊ ಈಗ ಎಕ್ಸ್ ಒಂದ್ ಕಡೆ ಮಾಡ್ಕೊಳ ನಂಬರ್ ಅನ್ ಒಂದ್ ಕಡೆ ಮಾಡ್ಕೊಳೋಣ ಫೋರ್ ಎಕ್ಸ್ ಟು ಎಷ್ಟು ಬರುತ್ತೆ ಇಪ್ಪತ್ ಬರುತ್ತೆ ಸೊ ಎಕ್ಸ್ ಅಂದ್ರೇನು ಐದು ಸೊ ಎಕ್ಸ್ ಅಂದ್ರೆ ಐದು ಎಕ್ಸ್ ಅಂದ್ರೆ ಐದು ಅಂದ್ರೇನು ನಾವು ಐದು ಲೀಟರ್ ನೀರನ್ನ ಸೇರಿಸಿದ್ರೆ ಐದು ಲೀಟರ್ ನೀರನ್ನ ಸೇರಿಸಿದ್ರೆ ಏನಾಗುತ್ತಿದ್ದು ಹತ್ತು ಪರ್ಸೆಂಟ್ ನೀರಿನ ಸಾಂದ್ರತೆ ಹೊಂದಿದ್ವು ಅಂದ್ರೆ ಬಹಳ ಹಾಲಿತ್ತು ಹಾಲು ಬಹಳ ಇತ್ತು ಬರೀ ಹತ್ತು ಪರ್ಸೆಂಟ್ ನೀರಿತ್ತು ಸೊ ನಾವು ಐದು ಲೀಟರ್ ನೀರನ್ನ ಸೇರಿಸಿದ್ರೆ ಅದರ ನೀರಿನ ಪ್ರಮಾಣ ಎಷ್ಟಾಗತ್ತೆ ಇಪ್ಪತ್ತು ಪರ್ಸೆಂಟ್ ಆಗತ್ತೆ ಓಕೆ ಸೊ ಅರ್ಥ ಆಯ್ತಾ ಏನ್ ಕನ್ಫ್ಯೂಷನ್ ಆಗ್ತಿದೆ ಇನ್ನು ಕನ್ಫ್ಯೂಜನ್ ಆಗ್ತಿದ್ರೆ ಈ ಪ್ರಾಬ್ಲಮ್ ಮಾಡಿ ಪ್ರಾಬ್ಲಮ್ ಮಾಡಿ ಸೇಮ್ ಇದೆ ಸೇಮ್ ಸೇರಿಸ್ತಾ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಸಕ್ಕರೆಯನ್ನ ಸೇರಿಸ್ತಾ ಇಲ್ಲಿ ಶುಗರ್ ಅನ್ನ ಸೇರಿಸ್ತಾ ಇದ್ದೀವಿ ಅದೇ ತರ ಇದನ್ನ ಟ್ರೈ ಮಾಡಿ ಸೊ ನಿಮಗೆ ಒಂದು ನಿಮಿಷ ಟೈಮ್ ಕೊಡ್ತೀನಿ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಸೊ ಫಸ್ಟ್ ಟೈಮ್ ಬಂದವರು ಯಾರಾದ್ರೂ ಕ್ಲಾಸ್ ಅಲ್ಲಿ ಇದ್ದಾರೆ ಇನ್ನು ಇವತ್ತು ಫಸ್ಟ್ ಟೈಮ್ ಕ್ಲಾಸ್ ಅಂತ ಓಕೆ ಟಫ್ ಆಗ್ತಿದ್ಯಾ ನಿಮ್ಗೆ ಟಫ್ ಆಗ್ತಿದ್ಯಾ ಟಫ್ ಆಗ್ತಿದ್ರೆ ಸ್ವಲ್ಪ ಹಿಂದಿನ ಕ್ಲಾಸಸ್ ಎಲ್ಲ ನೋಡಿ ಓಕೆ ನಿನ್ನೆ ಮೊನ್ನೆ ನಾವು ಎರಡು ದಿವಸ ಫುಲ್ ಓಕೆ ಬಿಟ್ ಶಿವಾನಂದ್ ನಿನ್ನೆ ಮೊನ್ನೆ ಫುಲ್ ಟೈಮ್ ಪಾಸ್ ಮಾಡಿದ್ವಿ ಬಹಳ ಈಸಿ ಪ್ರಾಬ್ಲಮ್ಸ್ ಕೊಟ್ವಿ ಈಗ ಎರಡು ಕ್ಲಾಸ್ ಮುಗ್ದಿದೆ ಇದು ಥರ್ಡ್ ಕ್ಲಾಸ್ ಓಕೆ ಸೊ ವೆರಿ ಗುಡ್ ಸೌಮ್ಯ ಅವರೇ ವೆರಿ ಗುಡ್ ಸೊ ಯಾರಿಗ ಸ್ವಲ್ಪ ಟಫ್ ಅನ್ಸುತ್ತಲ್ಲ ಸ್ವಲ್ಪ ಹಿಂದಿನ ನೋಡಿ ಸೊ ಇದನ್ನ ಟ್ರೈ ಮಾಡಿ ಇದನ್ನ ಓಕೆ ಪ್ರವೀಣ್ ಅವ್ರ ಆನ್ಸರ್ ಕೊಟ್ಟರು ಸಿಕ್ಸ್ಟಿ ಗ್ರಾಮ್ಸ್ ಅಂತ ಸೊ ಆಲ್ಮೋಸ್ಟ್ ಪ್ರವೀಣ್ ಸೇಮ್ ಇತ್ತಲ್ಲ ಕ್ವಶನ್ ಸೊ ಸಕ್ಕರೆ ಎಷ್ಟಿತ್ತಿದ್ರಲ್ಲಿ ಮುನ್ನೂರು ಗ್ರಾಮ ಅಲ್ಲಿ ಫಾರ್ಟಿ ಪರ್ಸೆಂಟ್ ಸಕ್ಕರೆ ಇದೆ ಅಂತ ಎಸ್ ಓನ್ಲಿ ವ್ಯಾಲ್ಯೂ ಚೇಂಜ್ ಓಕೆ ವಿನೋದ್ ಅವರು ಒನ್ ಟ್ವೆಂಟಿ ಅಂತಿದ್ದಾರೆ ಒನ್ ಟ್ವೆಂಟಿ ತ್ರಿವೇಣಿಯವರು ಸಿಕ್ಸ್ಟಿ ಬಂತು ಓಕೆ ನೋಡೋಣ ಎಲ್ಲಿ ಏನು ಯಾರು ಮಿಸ್ಟೇಕ್ ಮಾಡಿದ್ರಂತ ಅಂತ ಸೊ ನೋಡಿ ಏನಿತ್ತು ಥರ್ಟಿ ಗ್ರಾಮ್ಸ್ ಸಾರಿ ನಾಟ್ ಥರ್ಟಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಸಕ್ಕರೆ ದ್ರಾವಣದಲ್ಲಿ ಫಾರ್ಟಿ ಪರ್ಸೆಂಟ್ ಸಕ್ಕರೆ ಇದೆ ಅಂತೆ ಫಸ್ಟ್ ಸ್ಟೇಜ್ ಹೇಳಿದ್ರಿ ಓಕೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಸಕ್ಕರೆ ಎಷ್ಟಿದೆ ಫಾರ್ಟಿ ಪರ್ಸೆಂಟ್ ಓಕೆ ಸೊ ದಟ್ ಮೀನ್ಸ್ ಫಾರ್ಟಿ ಪರ್ಸೆಂಟ್ ಆಫ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಎಷ್ಟಾಗುತ್ತೆ ಇದು ದಟ್ ವಿಲ್ ಬಿ ಒನ್ ಟ್ವೆಂಟಿ ಗ್ರಾಮ್ಸ್ ಹೇಳಿದ್ದು ವಿನೋದ್ ಅವರು ಹೇಳಿದ್ದು ಸೊ ಮೂರ್ ನಾಲ್ಕು ಹನ್ನೆರಡು ಸೊ ಫಾರ್ಟಿ ಅಂದ್ರೆ ಫಾರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಹಂಡ್ರೆಡ್ ಅಂದ್ರೆ ಎಷ್ಟಾಗುತ್ತೆ ಮೂರ್ ನಾಲ್ಕಲೆ ಹನ್ನೆರಡು ದಟ್ ಈಸ್ ಒನ್ ಟ್ವೆಂಟಿ ಗ್ರಾಮ್ಸ್ ಓಕೆ ಸೊ ಇದೇನು ಇರುವ ಸಕ್ಕರೆ ಈಗ ಇರುವ ಒಂದು ಸಾರಿ ಈಗ ಆಲ್ರೆಡಿ ಇರುವಂತಹ ಸಕ್ಕರೆ ಎಷ್ಟು ಇರುವ ಸಕ್ಕರೆ ಒನ್ ಟ್ವೆಂಟಿ ಗ್ರಾಮ್ಸ್ ಓಕೆ ಸೊ ನಾನು ಈಗ ಸಕ್ಕರೆ ಎಷ್ಟಿದೆ ಒನ್ ಟ್ವೆಂಟಿ ಗ್ರಾಮ್ಸ್ ಇದೆ ಒನ್ ಟ್ವೆಂಟಿ ಗ್ರಾಮ್ಸ್ ಇದ್ದಾಗ ಸಕ್ಕರೆ ಸಾಂದ್ರತೆ ಎಷ್ಟಿತ್ತು ಫಾರ್ಟಿ ಪರ್ಸೆಂಟ್ ಇತ್ತು ನಾನು ಈಗ ಏನ್ ಮಾಡ್ಬೇಕು ಅದರ ಸಾಂದ್ರತೆಯನ್ನ ಹೆಚ್ಚು ಮಾಡಬೇಕು ಎಷ್ಟಕ್ ಮಾಡ್ಬೇಕು ಫಿಫ್ಟಿ ಗೆ ಮಾಡ್ಬೇಕು ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕು ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ನಾನು ಆಡ್ ಮಾಡುವ ಅಥವಾ ಕೂಡಿಸುವ ವಾಟ್ ಎವರ್ ಶುಗರ್ ಐ ಆಮ್ ಆಡಿಂಗ್ ದಟ್ ಐ ವಿಲ್ ಕಾಲ್ ಎಸ್ ಓಕೆ ಸೊ ಕೂಡಿಸಬೇಕಾದ ಕೂಡಿಸಬೇಕಾದ ಸಕ್ಕರೆ ಎಷ್ಟಂತ ತಗೊಳ್ಳೋಣ ಕೂಡಿಸಬೇಕಾದ ಸಕ್ಕರೆನ ಎಕ್ಸ್ ಅಂತ ತಗೊಳ್ಳೋಣ ಸೊ ಅಷ್ಟನ್ನ ಸೇರಿಸಿದ್ರೆ ಆ ಎಕ್ಸ್ ನ ಸೇರಿಸಿದ್ರೆ ಏನಾಗುತ್ತೆ ದ್ರಾವಣ ನಲ್ವತ್ತು ಪರ್ಸೆಂಟ್ ಹೋಗಿ ಐವತ್ತು ಪರ್ಸೆಂಟ್ ಸಕ್ಕರೆ ಆಗತ್ತೆ ಸೊ ಎಷ್ಟಿತ್ತು ನೂರ ಇಪ್ಪತ್ತು ಗ್ರಾಮ್ ಇತ್ತು ಓಕೆ ಸೊ ಒಂದೂರ ಇಪ್ಪತ್ತು ಗ್ರಾಮ್ ಸಕ್ಕರೆ ಪ್ಲಸ್ ಎಕ್ಸ್ ಗ್ರಾಮ್ ಡಿವೈಡೆಡ್ ಬೈ ಒಟ್ಟು ಮೊದ್ಲು ಎಷ್ಟಿತ್ತು ಮೊದ್ಲು ಎಷ್ಟಿತ್ತು ಮುನ್ನೂರು ಗ್ರಾಮ್ ಇತ್ತು ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ ಮತ್ತೆ ಎಕ್ಸ್ ಅನ್ನ ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಮಿಶ್ರಣಕ್ಕೆ ಏನ್ ಸೇರಿಸ್ತಾ ಇದ್ದೀನಿ ಸಕ್ಕರೆಯನ್ನ ಸೇರಿಸ್ತಾ ಇದ್ದೀನಿ ಸೊ ಅದು ಸಕ್ಕರೆಯಲ್ಲೂ ಕೂಡ ಮತ್ತು ಒಟ್ಟು ಎಷ್ಟು ಇತ್ತು ಅನ್ನೋದ್ರ ಮೇಲೆ ಕೂಡ್ಸಿ ಕೂಡಿಸಿದೆ ಇಂಟು ಇಂಟು ಹಂಡ್ರೆಡ್ ಅಂದ್ರೆ ಅದು ಎಷ್ಟ್ ಬರ್ಬೇಕು ಐವತ್ ಪರ್ಸೆಂಟ್ ಬರ್ಬೇಕು ಇಂಟು ಅದ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಬರಬೇಕು ಓಕೆ ಸೊ ಅದನ್ನ ಐವತ್ತು ಅಂತ ಹಚ್ಚಿದೆ ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡಿ ಏನ್ ಬರುತ್ತೆ ನೋಡಿ ನಾನು ಚಿಕ್ಕದ ಮಾಡಕ್ ಟ್ರೈ ಮಾಡ್ತೀನಿ ಒನ್ ಟ್ವೆಂಟಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಪ್ಲಸ್ ಎಕ್ಸ್ ಇಸ್ ಟು ಫಿಫ್ಟಿ ಬೈ ಹಂಡ್ರೆಡ್ ಓಕೆ ಸೊ ಇದನ್ನ ಐವತ್ತೊಂದ್ಲೆ ಐವತ್ತೇಳ ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸೊ ಏನಾಯ್ತು ಟೂ ಇಂಟು ಒನ್ ಟ್ವೆಂಟಿ ಪ್ಲಸ್ ಎಕ್ಸ್

ಅರವತ್ತು ಗ್ರಾಮ್ಸ್ ಸೊ ಅವ್ರ ಏನ್ ಹೇಳ್ತಿದ್ದಾರೆ ನಾವೇನ್ ಮಾಡಿದ್ವಿ ಈಗ ಈ ಸಕ್ಕರೆ ದ್ರಾವಣಕ್ಕೆ ಈ ಒಂದು ದ್ರಾವಣಕ್ಕೆ ಅರವತ್ತು ಗ್ರಾಂ ಸಕ್ಕರೆಯನ್ನ ಸೇರಿಸಿದ್ರೆ ಏನಾಗುತ್ತೆ ಅದು ಐವತ್ತು ಪರ್ಸೆಂಟ್ ಸಾಂದ್ರತೆಯನ್ನ ಹೊಂದುತ್ತಂತ ಓಕೆ ಸೊ ಅರ್ಥ ಆಗಿದೆಯಾ ಅರ್ಥ ಆಗಿದ್ಯಾ ನೋಡಿ ಯಾರಿಗ ಸ್ವಲ್ಪ ಡೌಟ್ ಇದೆಯೋ ಮೂರು ಪ್ರಾಬ್ಲಮ್ ಅನ್ನ ಒಂದ್ಸಾರಿ ಕ್ಲಿಯರ್ ಆಗಿ ನೋಡಿ ಸೊ ಏನು ಏನೇನು ಪ್ರಾಬ್ಲಮ್ ಇರಲ್ಲ ಏನೇನು ಪ್ರಾಬ್ಲಮ್ ಇರಲ್ಲ ಓಕೆ ಸೊ ಲಾಸ್ಟ್ ಇನ್ನೊಂದ್ ಪ್ರಾಬ್ಲಮ್ ನೋಡೋಣ ಇನ್ನು ಒಂದ್ ಪ್ರಾಬ್ಲಮ್ ಇದನ್ನ ನೋಡೋಣ ಸೊ ನೋಡಿ ಇನ್ನೊಂದು ಮೋಸ್ಟ್ಲಿ ಇನ್ನೂ ಒಂದ್ ಪ್ರಾಬ್ಲಮ್ ಇದೆ ಇಪ್ಪತ್ತಾರು ಇಪ್ಪತ್ತಾರವರೆಗೂ ಮೋಸ್ಟ್ಲಿ ಇದೆ ಸೊ ಇದನ್ನೊಂದು ಟ್ರೈ ಮಾಡಿ ಇದೊಂದು ಟ್ರೈ ಮಾಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಎಲ್ಲಿ ಡಿಫ್ರೆಂಟ್ ಆಗುತ್ತೆ ಅನ್ನೋದನ್ನ ನೀವೇ ಫೈಂಡ್ ಔಟ್ ಮಾಡಿ ನೋಡಿ ಇಲ್ಲಿ ಏನಿದೆ ಅಲ್ಕೋಹಾಲ್ ಮತ್ತು ನೀರಿನ ಮಿಶ್ರಣ ಒಂದು ಒಂದು ನೀರ್ ಎಷ್ಟಿದೆ ಮೂವತ್ ಪರ್ಸೆಂಟ್ ಇದೆ ಓಕೆ ಒಂದು ಲೀಟರ್ ಅಲ್ಲಿ ಒಂದು ಲೀಟರ್ ಓಕೆ ಸೊ ಟೋಟಲ್ ಮಿಶ್ರಣ ಮಿಶ್ರಣ ಇರೋದು ಎಷ್ಟು ಬರೀ ಒಂದು ಲೀಟರ್ ಅದ್ರಲ್ಲಿ ನೀರ್ ಎಷ್ಟಿದೆ ನೀರು ಥರ್ಟಿ ಪರ್ಸೆಂಟ್ ಇದೆ ನೀರು ಥರ್ಟಿ ಪರ್ಸೆಂಟ್ ಇದೆ ಸೊ ಈ ಮಿಶ್ರಣಕ್ಕೆ ಎಷ್ಟು ಆಲ್ಕೋಹಾಲ್ ಅನ್ನು ಸೇರಿಸಿದ್ರೆ ನೀರಿನ ಭಾಗ ಹದಿನೈದು ಪರ್ಸೆಂಟ್ ಆಗತ್ತಂತ ಸೊ ಥಿಂಕ್ ಮಾಡಿ ಇದನ್ನ ಹೇಳಿ ಆನ್ಸರ್ ಲಾಸ್ ಓಕೆ ಅಶೋಕ್ ಫಿಫ್ಟೀನ್ ಹಂಡ್ರೆಡ್ ಅಂತ ನೋಡಿ ಟ್ರೈ ಮಾಡಿ ಎಲ್ಲೋ ಒಂದ್ ಕಡೆ ಸ್ಟಾಕ್ ಆಗ್ತಿದ್ರ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ತೀರಾ ರೈಟ್ ಹಾಗಾದ್ರೆ ಎಲ್ಲಿ ಸ್ಟಕ್ ಆಗ್ತಿದಿರ ಎಲ್ಲಿ ಸ್ಟಕ್ ಆಗ್ತೀರಾ ನಾನು ಅದನ್ನು ಹೇಳ್ತೀನಿ ನೋಡಿ ಏನಿತ್ತು ಇದನ್ನ ಮೊದ್ಲಿನ ತರಾನೇ ಬಿಡಿಸ್ತಾ ಬರೋಣ ಓಕೆ ಸೊ ಈಗ ಇದೊಂದು ಮಿಶ್ರಣ ಎಷ್ಟು ಮಿಶ್ರಣ ಒಂದು ಲೀಟರ್ ಮಿಶ್ರಣ ಒಂದು ಲೀಟರ್ ಮಿಶ್ರಣ ಆ ಮಿಶ್ರಣದಲ್ಲಿ ನೀರ್ ಎಷ್ಟಿದೆ ಓಕೆ ಸೊ ನೀರ್ ಎಷ್ಟಿದೆ ಅಲ್ಲಿರುವಂತಹ ನೀರು ನೀರು ಥರ್ಟಿ ಪರ್ಸೆಂಟ್ ನೀರು ಎಷ್ಟಿದೆ ಥರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಂದ್ರೆ ಏನು ಒಂದು ಲೀಟರ್ ಅಲ್ಲಿ ಥರ್ಟಿ ಪರ್ಸೆಂಟ್ ಅಂದ್ರೆ ಎಷ್ಟು ನೋಡಿ ಒಂದು ಲೀಟರ್ ಅಲ್ಲಿ ಥರ್ಟಿ ಪರ್ಸೆಂಟ್ ನೀರಿದೆ ಅಂದ್ರೆ ಎಷ್ಟಾಗುತ್ತೆ ಒಂದು ಲೀಟರ್ ಇಟ್ಟು ಥೌಸಂಡ್ ಎಮ್ ಎಲ್ ಸೊ ಅದರಲ್ಲಿ ನೀರ್ ಎಷ್ಟಿದೆ ಮುನ್ನೂರ್ ಎಮ್ ಎಲ್ ಮುನ್ನೂರು ಎಮ್ ಎಲ್ ಏನಿದೆ ನೀರಿದೆ ಓಕೆ ೂರ್ ಎಂ ಎಲ್ ಏನಿತ್ತು ನೀರಿತ್ತು ಈಗ ಏನ್ ಕೇಳ್ತಿದ್ದಾರೆ ಇಷ್ಟು ನೀರಿತ್ತು ಇಲ್ಲಿಗೆ ಇಲ್ಲಿ ಅಲ್ಕೋಹಾಲ್ ಮತ್ತು ನೀರಿನ ಒಂದು ಮಿಶ್ರಣದ ಒಂದು ಲೀಟರ್ ನಲ್ಲಿ ನೀರ್ ಎಷ್ಟಿದೆ ಮೂವತ್ ಪರ್ಸೆಂಟ್ ಇದೆ ಮೂವತ್ ಪರ್ಸೆಂಟ್ ನೀರ್ ಇದೆ ಅಂದ್ರೆ ಮುನ್ನೂರ ಮುನ್ನೂರು ಎಮ್ ಎಲ್ ನೀರ್ ಇತ್ತು ಈಗ ಏನ್ ಹೇಳ್ತಿದ್ದಾರೆ ಆ ಮಿಶ್ರಣಕ್ಕೆ ದ ಅಮೌಂಟ್ ಆಫ್ ಅಲ್ಕೋಹಾಲ್ ಮಸ್ಟ್ ಬಿ ಆಡೆಡ್ ನಾವಿಲ್ಲಿ ಏನ್ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ ಹಿಂದಿನ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಸಕ್ಕರೆಯಲ್ಲಿ ಸಕ್ಕರೆನೆ ಆ್ಯಡ್ ಮಾಡ್ತಾ ಇದ್ವಿ ಶುಗರ್ ಅಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇದ್ವಿ ನೀರ್ ಇದ್ದಾಗ ನೀರನ್ನೇ ಆ್ಯಡ್ ಮಾಡ್ತಾ ಇದ್ವಿ ಕಾಪರ್ ಇದ್ದಾಗಿಲ್ಲ ಸೊ ಆತರ ಈಗ ಏನ್ ಕೇಳ್ತಾ ಇದ್ರೆ ಈಗ ಅಲ್ಕೋಹಾಲ್ ಎಷ್ಟು ಆ್ಯಡ್ ಮಾಡಿದ್ರೆ ನೀರು ಥರ್ಟಿ ನೀರು ಥರ್ಟಿ ಇತ್ತಲ್ಲ ನೀರು ಥರ್ಟಿ ಇದ್ದಿದ್ದು ಫಿಫ್ಟೀನ್ ಪರ್ಸೆಂಟ್ ಆಗುತ್ತೆ ಮೊದ್ಲು ಏನ್ ಮಾಡ್ತಿದ್ವಿ ಆ್ಯಡ್ ಮಾಡಿ ಓಕೆ ಸಕ್ಕರೆ ಇತ್ತು ಸಕ್ಕರೆನೆ ಆಡ್ ಮಾಡಿ ಸಕ್ಕರೆ ಅಮೌಂಟ್ ಅನ್ನ ಸಕ್ಕರೆ ಒಂದು ಪ್ರಮಾಣವನ್ನ ಜಾಸ್ತಿ ಮಾಡ್ತಾ ಇದ್ವಿ ಈಗ ಏನ್ ಕೇಳ್ತಿದ್ರೆ ಎಷ್ಟು ಅಲ್ಕೋಹಾಲ್ ಅನ್ನ ಆಡ್ ಮಾಡಿದ್ರೆ ಈ ಒಂದು ನೀರಿನ ಸಾಂದ್ರತೆ ಕಡಿಮೆ ಆಗತ್ತ ನೀರಿನ ಪರ್ಸೆಂಟ್ ಕಡಿಮೆ ಆಗತ್ತ ಸೊ ಮೊದ್ಲು ಯಾವ್ ತರ ಮೊದ್ಲು ಇರುವಂತ ಸಕ್ಕರೆ ಸಾರಿ ನಾಟ್ ಇಲ್ಲಿರುವಂತ ನೀರು ಈಗ ಪ್ರಸ್ತುತ ಎಷ್ಟ್ ನೀರಿದೆ ಮುನ್ನೂರ್ ಎಂ ಎಲ್ ಇದೆ ಮುನ್ನೂರ್ ಎಂ ಎಲ್ ಇದೆ ಸೊ ನಾವು ನೀರೇನ್ ಮುನ್ನೂರ್ ಎಮ್ ಎಲ್ ನೀರಿತ್ತು ನೀರನ್ನ ಏನಾದ್ರು ಆ್ಯಡ್ ಮಾಡ್ತಿದೀವ ನಾವು ನೀರನ್ನ ಏನಾದ್ರೂ ಆಡ್ ಮಾಡ್ತಿದ್ವಾ ಇಲ್ಲ ಓಕೆ ಸೊ ಏನು ಮಾಡಲ್ಲ ಅಲ್ಲಿ ಪ್ಲಸ್ ಏನು ಮಾಡಲ್ಲ ಟೋಟಲ್ ಮಿಶ್ರಣ ಎಷ್ಟಿತ್ತು ಟೋಟಲ್ ಮಿಶ್ರಣ ಥೌಸಂಡ್ ಎಮ್ ಎಲ್ ಇತ್ತು ಟೋಟಲ್ ಮಿಶ್ರಣ ಎಷ್ಟಿತ್ತು ಥೌಸಂಡ್ ಎಂ ಎಲ್ ಇತ್ತು ಸೊ ಅದಕ್ಕೆ ನಾನ್ ಥೌಸಂಡ್ ಎಮ್ ಎಲ್ ಹೊಸದಾಗಿ ಆ್ಯಡ್ ಏನ್ ಮಾಡ್ತೀನಿ ಎಕ್ಸ್ ಎಮ್ ಎಲ್ ಆಲ್ಕೋಹಾಲ್ ಅನ್ನ ಆ್ಯಡ್ ಮಾಡ್ತೀನಿ ಓಕೆ ಸೊ ನೋಡಿ ಕೆಳಗೆ ಏನ್ ಮಾಡ್ತಾ ಇದ್ದೀನಿ ಸೊ ಮೇಲೆ ನೀರ್ ಎಷ್ಟಿತ್ತು ಅಷ್ಟೇ ಇದೆ ನೀರನ್ನು ನಾವ್ ಏನು ಟಚ್ ಮಾಡಿಲ್ಲ ನೀರನ್ನು ಹೆಚ್ಚು ಮಾಡಿಲ್ಲ ಕಡಿಮೆ ಮಾಡಿಲ್ಲ ಬಟ್ ಅಲ್ಕೋಹಾಲ್ ಅಲ್ಲಿ ಏನ್ ಮಾಡಿದೀವಿ ಟೋಟಲ್ ಟೋಟಲ್ ಮಿಶ್ರಣಕ್ಕೆ ಇದೇನು ಟೋಟಲ್ ಮಿಶ್ರಣಕ್ಕೆ ಎಕ್ಸ್ ಲೀಟರ್ ಅಷ್ಟು ಎಕ್ಸ್ ಅಲ್ಕೋಹಾಲ್ ಅನ್ನ ಆಡ್ ಮಾಡಿದೀವಿ ಓಕೆ ಸೊ ಎಕ್ಸ್ ಅನ್ನೋದು ಅಲ್ಕೋಹಾಲ್ ಅನ್ನ ಆಡ್ ಮಾಡಿದೀವಿ ಸೊ ಅದನ್ನ ಇಂಟು ಹಂಡ್ರೆಡ್ ಮಾಡಿದೆ ಅದನ್ನ ಇಂಟು ಹಂಡ್ರೆಡ್ ಮಾಡಿದ್ರೆ ಏನಾಗುತ್ತೆ ನೀರಿನ ಪ್ರಮಾಣ ಹದಿನೈದು ಪರ್ಸೆಂಟ್ ಆಯ್ತು ಓಕೆ ಸೊ ಇದು ಅರ್ಥ ಆಯ್ತಾ ನಾವು ಮೊದ್ಲು ನಾವ್ ಮೊದ್ಲು ಏನ್ ಇದ್ವಿ ಮೇಲ್ಗಡೆ ಪ್ಲಸ್ ಮಾಡ್ತಾ ಇದ್ವಿ ಯಾಕೆ ಮಾಡ್ತಾ ಇದ್ವಿ ಯಾಕಂದ್ರೆ ನಾವು ಆ ಶುಗರ್ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ವಿ ಇಲ್ಲಿ ಏನ್ ಮಾಡ್ತಾ ಇದ್ವಿ ಈಗ ಅಲ್ಕೋಹಾಲ್ ಅಲ್ಕೋಹಾಲ್ ಅಂದ್ರೆ ಸಕ್ಕರೆ ನೀರನ್ನ ಅಷ್ಟೇ ಬಿಟ್ಟಿದ್ವಿ ನೀರನ್ನ ಅಷ್ಟೇ ಬಿಟ್ಟಿದ್ವಿ ಬಟ್ ಇಲ್ಲಿ ಅಲ್ಕೋಹಾಲ್ ಅನ್ನ ಆಡ್ ಮಾಡ್ತಾ ಇದ್ವಿ ಸೊ ಮೊದ್ಲು ಎಷ್ಟಿತ್ತು ಮೂವತ್ತು ಪರ್ಸೆಂಟ್ ಇತ್ತು ಮೂವತ್ತು ಪರ್ಸೆಂಟ್ ನೀರ್ ಇತ್ತು ಈಗ ನೀರ್ ಏನಾಗ್ತಿದೆ ಹದಿನೈದು ಪರ್ಸೆಂಟ್ ಇಳಿತಾ ಇದೆ ಸೊ ಅದಕ್ಕೆ ದಟ್ ಈಸ್ ಇಕ್ವೋ ಟು ಫಿಫ್ಟೀನ್ ಅಂತ ಸೊ ಇದನ್ನ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಥೌಸಂಡ್ ಪ್ಲಸ್ ಎಕ್ಸ್ ಇಕ್ವೋ ಟು ಫಿಫ್ಟೀನ್ ಡಿವೈಡೆಡ್ ಬೈ ಥೌಸಂಡ್ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡೋಣ ಎಷ್ಟು ಬರುತ್ತೆ ತ್ರೀ ಹಂಡ್ರೆಡ್ ಇಂಟು ಥೌಸಂಡ್ ಇಕ್ವೋ ಟು ಫಿಫ್ಟೀನ್ ಇಂಟು ಥೌಸಂಡ್ ಪ್ಲಸ್ ಎಕ್ಸ್ ಓಕೆ ಸೊ ನೋಡಿ ಇಲ್ಲಿ ಎಷ್ಟು ಬಂತು ಏನ್ ಹೇಳಿ ಥೌಸಂಡ್ ಅಲ್ಲ ಹಂಡ್ರೆಡ್ ಅಲ್ವಾ ಸರ್ ಫಿಫ್ಟೀನ್ ಡಿವೈಡ್ ಬೈ ಹಂಡ್ರೆಡ್ ಓಕೆ ಸಾರಿ ಫಿಫ್ಟೀನ್ ಡಿವೈಡ್ ಬೈ ಹಂಡ್ರೆಡ್ ಇಲ್ಲೊಂದು ಹಂಡ್ರೆಡ್ ಇರ್ಬೇಕಿತ್ತು ಎಸ್ ಈ ಕಡೆ ಹಂಡ್ರೆಡ್ ಈ ಕಡೆ ಬಂತು ಸೊ ಅದೇ ನಾನು ಇಷ್ಟೆಲ್ಲ ಅಲ್ಲ ಎಲ್ಲಿ ಬಂತು ಸೊ ಇಲ್ಲಿ ಹಂಡ್ರೆಡ್ ಬಂತು ಸೊ ವೆರಿ ಗುಡ್ ಸೊ ನೋಡಿ ಇಲ್ಲಿ ಏನಾಗುತ್ತೆ ಇಲ್ಲಿ ಫಿಫ್ಟೀನ್ ಹಂಡ್ರೆಡ್ ಆಯ್ತು ಥೌಸಂಡ್ ಇದ್ದಿದ್ದು ಫಿಫ್ಟೀನ್ ತೌಸಂಡ್ ಆಯ್ತು ಸೊ ಇದನ್ನ ಈ ಕಡೆ ತಗೊಳ್ಳೋಣ ಫಿಫ್ಟೀನ್ ಎಕ್ಸ್ ಈಕ್ವಲ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟೀನ್ ತೌಸಂಡ್ ಸೊ ಈ ತರ ಬರ್ತಿದ್ಯಾ ಫಿಫ್ಟೀನ್ ತೌಸಂಡ್ ಬಂತು ಸೊ ಫಿಫ್ಟೀನ್ ತೌಸಂಡ್ ಅಲ್ಲಿ ಓಕೆ ಫಿಫ್ಟೀನ್ ತೌಸಂಡ್ ಬಂತು ಸೊ ಇಲ್ಲಿ ಎರಡು ಶೂನ್ಯ ಹೋಯ್ತು ಇಲ್ಲಿ ಎರಡು ಶೂನ್ಯ ಹೋಯ್ತು ಸೊ ಇಲ್ಲೊಂದು ಹೋಗುತ್ತೆ ಇಲ್ಲೊಂದು ಹೋಗುತ್ತೆ ಹದಿನೈದು ಒಂದ್ಲೆ ಹದಿನೈದು ಎಲ್ ಸೊ ಎಷ್ಟು ಬರ್ತೇನೆ ನೋಡಿ ನಂದೇನು ನಾ ಏನ್ ಬರ್ತಿದ್ದೀನಿ ನನಗೆ ಕಾಣ್ತಿಲ್ಲ ಸೊ ಟೋಟಲ್ ನಿಮಿಷ ಇನ್ನೊಂದ್ ಸರ್ ಮಾಡಿಬಿಡ್ತೀನಿ ಫಾರ್ವರ್ಡ್ ದಿಸ್ ಟೈಪ್ ಆಫ್ ಕ್ವಶನ್ ಸರ್ ಪ್ರವೀಣ್ ನಾವು ಇದು ಮ್ಯಾಕ್ಸಿಮಮ್ ಲಿಮಿಟು ನಮ್ ಎಕ್ಸಾಮ್ ಗೆ ಬೇಕಾದಂತಹ ಮ್ಯಾಕ್ಸಿಮಮ್ ಟಫ್ ಲಿಮಿಟ್ ಇದಕ್ಕಿಂತ ಕಡಿಮೆನೆ ನಾವು ಸಾಲ್ವ್ ಮಾಡಬೇಕು ಓಕೆ ಸೊ ಏನಿತ್ತಿದು ಒಂದ್ ಲೀಟರ್ ಒಂದು ಲೀಟರ್ ಅಲ್ಲಿ ಎಷ್ಟು ನೀರಿತ್ತು ಇತ್ತು ಒಂದ್ ಲೀಟರ್ ಎಷ್ಟು ನೀರಿತ್ತು ಮುನ್ನೂರು ಲೀಟರ್ ಇತ್ತು ಮುನ್ನೂರು ಲೀಟರ್ ನೀರ್ ಇತ್ತು ಮುನ್ನೂರ ಎಮ್ ಎಲ್ ಮುನ್ನೂರ ಎಮ್ ಎಲ್ ನೀರ್ ಇತ್ತು ಸೊ ಅದಕ್ಕೆ ಮುನ್ನೂರ ಎಮ್ ಎಲ್ ಅಷ್ಟೇ ಇಡೋಣ ಟೋಟಲ್ ಎಷ್ಟಿತ್ತು ಒಂದು ಸಾವಿರ ಇತ್ತು ಒಂದು ಸಾವಿರಕ್ಕೆ ನಾನು ಎಕ್ಸ್ ಅನ್ನ ಆಡ್ ಮಾಡಿದೆ ಓಕೆ ಜೋಕಾರ್ ಪ್ರದರ್ ಏನ್ ಹೇಳ್ತಿದ್ರ ಥರ್ಟಿ ತೌಸಂಡ್ ಫಿಫ್ಟೀನ್ ಹಂಡ್ರೆಡ್ ಓಕೆ ಸೊ ಇಷ್ಟನ್ನ ನಾವು ಆಡ್ ಮಾಡಿದ್ವಿ ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ ಇಂಟು ಹಂಡ್ರೆಡ್ ಅಂತಂದ್ರೆ ದಟ್ ವಿಲ್ ಬಿ ಹದಿನೈದು ಪರ್ಸೆಂಟ್ ಅಂತ ಸೊ ಇದನ್ನ ಸ್ವಲ್ಪ ಇಲ್ಲಿನೇ ಮಾಡಿ ನೋಡ್ತೀನಿ ಸೊ ತ್ರೀ ಹಂಡ್ರೆಡ್ ಬಿಟ್ಬಿಡಿ ಡಿವೈಡೆಡ್ ಬೈ ಥೌಸಂಡ್ ಪ್ಲಸ್ ಎಕ್ಸ್ ಈಕ್ವೋ ಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಸೊ ಅದನ್ನ ಈ ಕಡೆ ತೊಗೊಳ್ಳೋಣ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂಟು ಹಂಡ್ರೆಡ್ ಈಕ್ವಲ್ ಫಿಫ್ಟೀನ್ ಥೌಸಂಡ್ ಪ್ಲಸ್ ಎಕ್ಸ್ ಓಕೆ ಸೊ ಇಲ್ಲಿ ಮತ್ತೆ ಸಾಲ್ವ್ ಮಾಡೋಣ ತ್ರೀ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟೀನ್ ಥೌಸಂಡ್ ಇಕ್ವೋ ಟು ಫಿಫ್ಟೀನ್ ಎಕ್ಸ್ ಓಕೆ ಕ್ಲಿಯರ್ ಇದೆ ಈಗ ಸೊ ಇಲ್ಲಿ ಎರಡು ಹೋಯ್ತು ಇಲ್ಲಿ ಎರಡು ಹೋಯ್ತು ಏನಿತ್ತು ಇದು ನೋಡಿ ಎಲ್ಲೋ ಒಂದ್ ಕಡೆ ನಮ್ದು ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಇಲ್ಲಿವರೆಗೂ ನಾವು ಮಾಡಿದ ಕರೆಕ್ಟಾ ಇಲ್ಲಿವರೆಗೂ ನಾವು ಮಾಡಿದ ಕರೆಕ್ಟಾ ಸೊ ಇದು ಫಿಫ್ಟೀನ್ ಎಕ್ಸ್ ಫಿಫ್ಟೀನ್ ತೌಸಂಡು ಓಕೆ ಸಾರಿ ಸಾರಿ ಎಸ್ ಸಾರಿ ನಾನೇ ತಪ್ಪು ಮಾಡ್ತಾ ಇದ್ದೀನಿ ಎಸ್ ಇಟ್ ಈಸ್ ಎಷ್ಟು ಬರ್ತಾ ಇದ್ದೀವಿ ಮಲ್ಟಿಪ್ಲೈ ಆಗ್ಬೇಕು ಎರಡು ಮಲ್ಟಿಪ್ಲೈ ಆಗ್ಬೇಕು ಇಲ್ಲ ಡಿವೈಡ್ ಆಗ್ಬೇಕು ನೀವು ಕರೆಕ್ಟ್ ಮಾಡ್ತಾ ಇದ್ರ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟೀನ್ ಇಕ್ಸಂಡ್ ಥೌಸಂಡ್ ಥೌಸಂಡ್ ಪ್ಲಸ್ ಎಕ್ಸ್ ಓಕೆ ಸೊ ಇಲ್ಲಿ ನಾನು ಇದನ್ನ ಡಿವೈಡ್ ಮಾಡಿಬಿಡ್ತೀನಿ ಡಿವೈಡ್ ಮಾಡೋದು ಸೊ ಹದಿನೈದು ಎರಡ್ ಹದಿನೈದು ಏಳು ಮೂವತ್ತು ಸೊ ಇಪ್ಪತ್ತಾಗತ್ತೆ ಓಕೆ ಸೊ ಇಪ್ಪತ್ತಾಗತ್ತೆ ಸೊ ಇಲ್ಲಿ ಇದ್ ನೋಡಿ ಎಷ್ಟಾಯ್ತು ಇಪ್ಪತ್ತು ಇಂಟು ಹಂಡ್ರೆಡ್ ಇಕ್ವೋ ಥೌಸಂಡ್ ಥೌಸಂಡ್ ಪ್ಲಸ್ ಎಕ್ಸ್ ಓಕೆ ಸೊ ಇದೇನಾಗುತ್ತೆ ಟೂ ಟೂ ಮೈನಸ್ ಥೌಸಂಡ್ ಇಕ್ವೋ ಟು ಎಕ್ಸ್ ಓಕೆ ಸೊ ಎಕ್ಸ್ ಟು ಥೌಸಂಡ್ ಥೌಸಂಡ್ ಬರ್ತೆ ಎಸ್ ಥೌಸಂಡ್ ಬರ್ತೆ ಸೊ ನಾನು ಏನೋ ಮಾಡ್ತಾ ಇದ್ದೆ ನಾನು ಈ ಕಡೆ ನೋಡ್ತಾ ಏನೋ ಮಾಡ್ತಾ ಇದ್ದೆ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಐ ವಾಸ್ ಡೂ ಸೊ ಇದೇನಿತ್ತು ಇದು ಪ್ರಾಬ್ಲಮ್ ಇತ್ತು ಓಕೆ ಮೂವರು ರಿಪೀಟ್ ಅಂತ ಹೇಳ್ತಿದ್ರೆ ಮಾಡ್ತಿದ್ರೆ ರಿಪೀಟ್ ಮಾಡಿ ಈ ಮುಗಿಸ್ತೀನಿ ಆಲ್ರೆಡಿ ಇಟ್ ಈಸ್ ಓಕೆ ಸೊ ವಿನೋದ್ ಕಾಂಗ್ರೆಟ್ಸ್ ಸೊ ಹನ್ನೊಂದು ಗಂಟೆ ಆಯ್ತು ಸೊ ಪರ್ಮೂರಿ ಇದನ್ನ ಫಾಸ್ಟ್ ಆಗಿ ಒಂದ್ಸರಿ ಮಾಡಿ ಕ್ಲಾಸ್ ನ ಮುಗಿಸ್ತೀನಿ ಓಕೆ ಸೊ ಮತ್ತೆ ನಾಳಿನ ಕ್ಲಾಸ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಇದೆ ನೋಡಿ ಈ ಪ್ರಾಬ್ಲಮ್ ಅನ್ನ ಹೋಮ್ ವರ್ಕ್ ಅಂತ ಮಾಡ್ಕೊಂಡ್ ಬನ್ನಿ ಸೊ ನಾಳೆ ಇದನ್ನ ಇದನ್ನ ಒಂದ್ಸಾರಿ ನಾಳೆ ಬರೋಕ್ಕಿಂತ ಮುಂಚೆ ಜಸ್ಟ್ ಟ್ರೈ ದಿಸ್ ಎಕ್ಸಾಂಪಲ್ ಇದು ಕೂಡ ಈಸಿ ಇದೆ ಓಕೆ ಸೊ ಇದು ಆಲ್ಮೋಸ್ಟ್ ಈಸಿ ಇದೆ ಸೊ ನೋಡೋಣ ಓಕೆ ಸೊ ಈಗ ಲಾಸ್ಟ್ ಇನ್ನೊಂದ್ಸರಿ ಇದನ್ನ ಸಾಲ್ವ್ ಮಾಡ್ತೀನಿ ಸೊ ಯಾರಿದ್ರು ಫರ್ಮು ಓಕೆ ನೋಡಿ ಏನಿದ್ರೆ ಥರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಆಫ್ ಅಲ್ಕೋ ಇಲ್ಲ ಈ ಪ್ರಾಬ್ಲಮ್ ಒಂದು ಲೀಟರ್ ಅಲ್ಲಿ ಒಂದು ಲೀಟರ್ ಅಲ್ಲಿ ಒಂದು ಲೀಟರ್ ಮಿಶ್ರಣದಲ್ಲಿ ಥರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ನೀರಿದೆ ಅಂತಂದ್ರೆ ನೀರ್ ಇದೆ ಅಂದ್ರೆ ಎಷ್ಟಿದೆ ತ್ರೀ ಹಂಡ್ರೆಡ್ ಎಂ ಎಲ್ ನೀರ್ ಇದೆ ಈಗ ಅವ್ರು ಏನ್ ಮಾಡ್ತಾ ಅಲ್ಲಿ ಎಷ್ಟು ಅಲ್ಕೋಹಾಲ್ ಅನ್ನ ಸೇರಿಸಿದ್ರೆ ಅಂತ ಅಂದ್ರೆ ಮುನ್ನೂರ್ ಎಂ ಎಲ್ ನೀರ್ ಇದೆ ನೀರ್ ಏನು ಸೇರಿಸ್ತಾ ಇಲ್ಲ ಬಟ್ ಏನ್ ಮಾಡ್ತಾ ಇದೀವಿ ಇದಕ್ಕೆ ಅಲ್ಕೋಹಾಲ್ ಅನ್ನ ಸೇರಿಸ್ತಾ ಇದ್ದೀವಿ ಅಂದ್ರೆ ಸಾವಿರ ಲೀಟರ್ ಗೆ ಏನ್ ಮಾಡ್ತಾ ಇದ್ದೀವಿ ಎಕ್ಸ್ ಎಕ್ಸ್ ಅಷ್ಟು ಅಲ್ಕೋಹಾಲ್ ಅನ್ನ ಸೇರಿಸ್ತಾ ಇದ್ದೀವಿ ಸೊ ನೀರ್ ಅಷ್ಟೇ ಇತ್ತು ಬಟ್ ಸೇರಿಸ್ತಾ ಇರೋ ಹೊಸದಾಗಿ ಸೇರಿಸ್ತಾ ಇರೋದು ಅಲ್ಕೋಹಾಲ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂದ್ರೆ ಪರ್ಸೆಂಟೇಜ್ ಮಾಡ್ತಾ ಇದೀವಿ ಇಂಟು ಹಂಡ್ರೆಡ್ ಅಂದ್ರೆ ಹದಿನೈದು ಅಂತ ಸೊ ಈಗ ಸ್ವಲ್ಪ ಇದನ್ನ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಥೌಸಂಡ್ ಪ್ಲಸ್ ಎಕ್ಸ್ ಅಂದ್ರೇನು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಓಕೆ ಸೊ ಈಗ ಇದನ್ನೆಲ್ಲ ಈ ಕಡೆ ತಗೊಂಡು ಈ ಕಡೆ ಇದನ್ನ ಇನ್ನೊಂದು ತರ ಮಾಡೋಣ ಕನ್ಫ್ಯೂಸ್ ಆಗ್ತಿತ್ತು ಸೊ ಅದಕ್ಕೆ ಏನ್ ಮಾಡ್ತೀನಿ ಈಗ ತ್ರೀ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫಿಫ್ಟೀನ್ ಇಕ್ ಟು ಹಂಡ್ರೆಡ್ ಪ್ಲಸ್ ಎಕ್ಸ್ ಅಂತ ಇಲ್ಲೇ ಇಟ್ಬಿಡ್ತೀನಿ ಓಕೆ ಸೊ ಇಲ್ಲೇನಾಯ್ತು ಇಲ್ಲಿ ಹದಿನೈದು ಒಂದ್ಲೆ ಹದಿನೈದು ಒಂದ್ಲೆ ಹದಿನೈದು ಎರಡ್ ಸಾರಿ ಇಲ್ಲಿ ತೌಸಂಡ್ ಇತ್ತು ಥೌಸಂಡ್ ಇದು ತೌಸಂಡ್ ಓಕೆ ಹದಿನೈದು ಏಳು ಮೂವತ್ತು ಇಪ್ಪತ್ತು ಎಸ್ 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 ವಿದ್ಯಾ ಅದನ್ನ ನೋಡಿದೆ ಇಲ್ಲಿ 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 ಇತ್ತು ವಿದ್ಯಾರ್ಥಿ ಮಾಡ್ಕೊಂಡೆ ನೀವು ಹೇಳೋಕಿಂತ ಮಾಡಿದ್ದೆ ಓಕೆ ಸೊ ಇಲ್ಲಿ ಏನಾಯ್ತು ನೋಡಿ ಇದು ಎರಡ್ ಸಾವಿರ ಆಯ್ತು ಇದು ಎರಡು ಸಾವಿರ ಆಯ್ತು ಸೊ ಇದು ತೌಸಂಡ್ ಆಯ್ತು ಇದು ಪ್ಲಸ್ ಎಕ್ಸ್ ಆಯ್ತು ಸೊ ಈ ಕಡೆ ತೆಗೆದ್ಬಿಟ್ರೆ ಮೈನಸ್ ಮಾಡಿದಷ್ಟು ಎಕ್ಸ್ ಸಿಕ್ಕೊಟ್ಟು ತೌಸಂಡ್ ಆಯ್ತು ಓಕೆ ಸೊ ನಿದ್ದೆಗಳ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ ಬೇಡ ಹೋಗೋಣ ಮಲ್ಕೊಳ್ಳೋಣ ಫುಲ್ ಟೈರ್ಡ್ ಆಗಿದ್ದೀನಿ ಸೊ ಇಲ್ಲಾಂದ್ರೆ ತೌಸಂಡ್ ಹೋಗಿ ಫೈವ್ ಹಂಡ್ರೆಡ್ ಆಗತ್ತೆ ಮೋರ್ ಕ್ವಶನ್ಸ್ ದಿಸ್ ಟೈಪ್ ಸರ್ ಓಕೆ ಸೊ ನಾಳೆ ಇದೊಂದ್ ಮಾಡೋಣ ಇನ್ನೊಂದ್ ಎರಡು ಪ್ರಾಬ್ಲಮ್ ಮಾಡೋಣ ಬಟ್ ಏನಂತಂದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇಷ್ಟು ಇದಕ್ಕಿಂತ ಹೆಚ್ಚು ಜಾಸ್ತಿ ಏನ್ ಬರಲ್ಲ ಇದಕ್ಕಿಂತ ಜಾಸ್ತಿ ಟಫ್ ಏನ್ ಬರಲ್ಲ ಇದನ್ನ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನ್ ಮಾಡೋಣ ನಾಳೆ ಕ್ಲಾಸ್ ಅಲ್ಲಿ ಮತ್ತಷ್ಟು ಪ್ರಾಬ್ಲಮ್ಸ್ ನಾಳೆ ಏನ್ ಮಾಡೋಣ ನಾಳೆ ಈ ಒಂದು ಪರ್ಸೆಂಟೇಜ್ ಅನ್ನ ಮುಗಿಸೋಣ ಸೊ ಪರ್ಸೆಂಟೇಜ್ ಮುಗಿದ್ಮೇಲೆ ಐ ತಿಂಕ್ ಪ್ರಾಫಿಟ್ ಏನ್ ಲಾಸ್ ಇದೆ ನೆಕ್ಸ್ಟ್ ಆರ್ ಎಸ್ ಅರ್ವಾಲ್ ಅಲ್ಲಿ ನೆಕ್ಸ್ಟ್ ಬರೋದು ಪ್ರಾಫಿಟ್ ಏನ್ ಲಾಸ್ ಓಕೆ ಸೊ ಪ್ರಾಫಿಟ್ ಅಂಡ್ ಗೆ ನಾಳೆ ಸಾಧ್ಯ ಆದ್ರೆ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ ಓಕೆ ಸೊ ಅದ್ರ ಬಗ್ಗೆ ಸ್ವಲ್ಪ ತೇರಿ ಪ್ರಾಬ್ಲಮ್ಸ್ ತರ ಈ ಇರುತ್ತೆ ದಟ್ ವಿಲ್ ಬಿ ಮೋರ್ ಏನು ಇದು ಕನ್ವೀನಿಯೆಂಟ್ ನಾನು ಈಸಿಯಾಗಿ ಹೇಳ್ಬೋದು ಲಾಭ ಆಗೋದು ನಷ್ಟ ಆಗೋದು ಓಕೆ ಸೊ ನೋಡೋಣ ನಾಳಿನ ಕ್ಲಾಸ್ ಅಲ್ಲಿ ಸಿಗೋಣ ಓಕೆ ಅರುಣ್ ಅವರೇ ಜಾಯ್ನ್ ಆಗ್ತಿದ್ರೆ ಈಗ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಓಕೆ ಸೊ ನಾಳೆನ್ ಕ್ಲಾಸ್ ಅಲ್ಲಿ ಸಿಗೋಣ ನೈನ್ ತರ್ಟಿಗೆ ನಾಳೆ ಪರ್ಸೆಂಟೇಜ್ ನ ಫುಲ್ ಮುಗಿಸೋಣ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್